ಶ್ವೇತಾ, ಈ ಡಿಸ್ಟಿಲರಿ ಮಾಲೀಕನ ವಿರುದ್ಧವಾಗಿ ಬರೆದಿರೋ ಈ ಲೇಖನನ ಈ ಪತ್ರಿಕೆ ಸಂಪಾದಕನಾಗಿ ಮಾಲೀಕನಾಗಿ ಪಬ್ಲಿಷ್ ಮಾಡೋಕೆ ಆಗೋದಿಲ್ಲಮ್ಮ. ಐ ಆಮ್ ಸಾರಿ. ಯಾಕೆ ಸರ್ ಆಗಲ್ಲ? ಜನರಿಗೆ ಮತ್ತೆ ಸರ್ಕಾರಕ್ಕೆ ಈ ದಂಧೆಯಲ್ಲಿ ಜಿಎನ್ಆರ್ ಎಷ್ಟು ಮೋಸ ಮಾಡ್ತಿದ್ದಾನೆ ಅನ್ನೋದು ಪಬ್ಲಿಕ್ ತಿಳಿಬೇಕು ಸರ್. ನೋ, ನಮ್ಮ ಪತ್ರಿಕೆ ನಡೀತಾ ಇರೋದೇ ಅವ್ರು ನಮಗೆ ಕೊಡ್ತಾ ಇರೋ ಕಮರ್ಷಿಯಲ್ ಪಬ್ಲಿಸಿಟಿಯಿಂದ. ಅಂದ್ರೆ ಅಂದ್ರೆ ಶ್ವೇತಾ, ಪ್ರತಿ ತಿಂಗಳು ನೀನು ಸಂಬಳ ಎಣಿಸ್ಕೊಳ್ತಾ ಇದೆಯಲ್ಲ, ಅದು ಅವನು ಕೊಡ್ತಾ ಇರೋ ಹಣದಿಂದ. ಈ ಪತ್ರಿಕೆ, ಈ ಪ್ರೆಸ್ ಉಸಿರಾಡ್ತಾ ಇದೆ ಅಂದ್ರೆ ಅದು ಅವನಿದ್ದಾನೆ. ಅದು ಅಲ್ಲದೆ ಹಿ ಈಸ್ ಮೈ ಫ್ರೆಂಡ್. ಫ್ರೆಂಡ್ ಆದ್ರೆ ಕರೆದ್ ನಿಮ್ಮಲ್ಲಿ ಊಟ ಹಾಕಿ ಎಂಜಲ್ ಕಾಸಿನಿಂದ ವ್ಯಕ್ತಿ ಸ್ವಾತಂತ್ರ್ಯ ಕಳ್ಕೊಂಡು ಪೇಪರ್ ನಡೆಸೋಕ್ಕಿಂತ ಹಣನೇ ಮುಖ್ಯ ಅನ್ನೋದಾದ್ರೆ ಬೇರೆ ಕಸು ಮಾಡ್ಬೋದಲ್ಲ. ನಂದ್ ಹೇಗ್ ಕಡ್ಡ ಬರೋರ್ನ ನಾನ್ ಯಾರನ್ನು ಕೇರ್ ಮಾಡಲ್ಲ. ನನ್ನ ಪತ್ರಿಕೆನ ಕೇರ್ ಮಾಡದೆ ಇರೋರ್ನ ಐ ಡೋಂಟ್ ಕೇರ್. ₹2 ಕೊಟ್ಟು ಪೇಪರ್ ತಗೊಂಡು ಸುದ್ದಿ ಓದ್ತಾರಲ್ಲ, ನನಗೆ ಆ ಜನರೇ ಮುಖ್ಯ, ನಿಮ್ಮಂಥವ್ರಲ್ಲ. ನನಗೆ ಯಾರು ಹಣ ಕೊಡ್ತಾರೋ ಅವರೇ ನನಗೆ ಮುಖ್ಯ. ಹಾಗಾದ್ರೆ ಇದ್ ನನ್ನ ರಾಜೀನಾಮೆ ಪತ್ರ. ಏನಾದ್ರೂ ಬರ್ಕೊಳ್ಳಿ. ಬಾಗಿಲು ತೆಗೆದಿದೆ, ಗೆಟ್ ಲಾಸ್ಟ್. ಶ್ವೇತಾ, ಏನಾಯ್ತು ಶ್ವೇತಾ? ಯಾಕೆ ಮುಖ ಉದಿಸ್ಕೊಂಡಿದ್ಯಾ? ರಿಸೈನ್ ಮಾಡಿ ಬಂದ್ಬಿಟ್ಟ ಕಣೋ. ಯಾಕೆ? ಆಮೇಲೆ ಹೇಳ್ತೀನಿ ನಡಿ. ಇವ್ರಿಗೆಲ್ಲ ಏನಾಗಿದೆ ವಿವೇಕ್? ಮಾಡೋ ಕೆಲ್ಸದ ಬಗ್ಗೆ ಬದ್ಧತೆನೂ ಇಲ್ಲ, ತಿನ್ನೋ ಅನ್ನದ ಬಗ್ಗೆ ನಿಯತ್ತೂ ಇಲ್ಲ, ಮೊದಲನೇದಾಗಿ ಜವಾಬ್ದಾರಿನೇ ಇಲ್ಲ. ಹಾಗಿರೋದಕ್ಕೆ ಅವ್ರುಗಳು ಹಣ ಮಾಡ್ಕೊಳ್ತಾ ಇರೋದು. ನಾನೆಲ್ಲ ಅವ್ರ ತರ ಆಗ್ಬಿಡ್ತೀನೋ ಅಂತ ರಾಜೀನಾಮೆ ಕೊಟ್ಬಿಟ್ಟು ಬಂದ್ಬಿಟ್ಟೆ ವಿವೇಕ್. ಶ್ವೇತಾ, ಯಾಕೆ ಹೇಳ್ತಾ ಇದೆಯಾ? ಇಟ್ಸ್ ಆಲ್ ರೈಟ್. ನೋಡು, ಜೀವನದಲ್ಲಿ ಕೆಲವರು ಬದುಕಕ್ಕೆ ಊಟ ಮಾಡ್ತಾರೆ, ಇನ್ ಕೆಲವರು ಊಟ ಮಾಡಕ್ಕೆ ಬದುಕಿರ್ತಾರೆ. ನಿಮ್ ಎಡಿಟರು 2ನೇ ಗುಂಪಿಗೆ ಸೇರಿದವನು. ಅಂತವರಿಂದ ಹೆಚ್ಚಿಗೆ ಎಕ್ಸ್ಪೆಕ್ಟ್ ಮಾಡೋದು ಮೂರ್ಖತನ. ನೀನ್ ಹೇಳೋದನ್ನು ನಿಜ ಕಣೋ, ಆದ್ರೆ ನಾವ್ ಈ ಫೀಲ್ಡ್ ಬರೋಕ್ ಮುಂಚೆ ಏನೇನೋ ಕನ್ಸುಗಳನ್ನ ಕಟ್ಟಿದ್ವಲ್ಲೋ. ನೋಡು ಶ್ವೇತಾ, ತಲೆಯಲ್ಲಿ ಒಂದ್ ಬಿಳಿ ಕೂದಲು ಬಂತು ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಬದಲು ಇರೋ ಸಾವಿರಾರು ಕಪ್ ಕೂದಲ್ ಬಗ್ಗೆ ಹೆಮ್ಮೆ ಪಡ್ಬೇಕು. ಡೋಂಟ್ ವರಿ, ನಮ್ಮ ಎಡಿಟರ್ಗೆ ನಿನ್ ಬಗ್ಗೆ ಎಲ್ಲ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಕಣೋ. ಇಟ್ಸ್ ಆಲ್ ರೈಟ್. ಎಂತ ಮರೆಯ, ಇವತ್ತು ನಮ್ಮ ಅದೃಷ್ಟ ಚೆನ್ನಾಗಿತ್ತು. ಇಲ್ಲದಿದ್ರೆ ನಮ್ಮ ಕೈಯಲ್ಲಿ ಭಿಕ್ಷೆ ಪಾತ್ರೆ ಗಟ್ಟಿ ಆಗ್ತಿತ್ತಲ್ವೋ? ಹೌದು ಮಾರಯ್ಯ, ಬೆಳಗ್ಗೆ ಎದ್ದು ನಾವು ಯಾರ ಮುಖ ನೋಡಿದ್ದೆವು? ಆ ಮಂಜೇಶ್ವರ ನರಸಿಂಹ ನಮಗೆ ಕೈ ಬಿಡಲಿಲ್ಲ. ನಮ್ಮಲ್ಲಿದ್ದ 50 ಲಕ್ಷಕ್ಕೆ ನಾವು ಚಿನ್ನ ಕೊಂಡಿದ್ದರೆ ನಾವು ಪಡಚ್ಚ. ಹೌದು ಹೌದು, ಚಿನ್ನದ ಬೆಲೆ ಇಷ್ಟೊಂದು ವ್ಯತ್ಯಾಸ ಆಗಿದ್ದು ನಮ್ಮ ಮಂಡೆಗೆ ಹೇಗೆ ಹೊಳೆಯುವುದು? ಏನೇ ಆಗಲಿ ಮಾರಯ್ಯ, ನಾವು ಮಂಗಳೂರಿಗೆ ಹೋದ ತಕ್ಷಣ ಮಂಜೇಶ್ವರ ನರಸಿಂಹನಿಗೆ ಒಂದು ಬಂಗಾರದ ಕಪ್ಪ ಕೊಟ್ಟು ಬಿಡುವ. ಹಣ ಜೋಪಾನ ಮಾಡಿ. Yeah, just a minute, sir. Kodutini. Sir, phone, sir. Hello. Okay. ಯಾವುದಾದರೂ ಅನುಮಾನ ಬರುವಂತ vehicles ಕಂಡ್ರೆ ನಿಲ್ಸು. ಓಕೆ ಸರ್. ಹಲೋ. ಹಲೋ. ಈ ಸರ್ತಿ ನಾನು ಎಸ್‌ಪಿ ಚಿನ್ನಪ್ಪ ಮಾತಾಡ್ತಿರೋದು ಸರ್. ಬೆಂಗಳೂರಿಂದ ಮಂಗಳೂರು ಹೋಗ್ತಾ ಇರೋ ಬಸ್ನಲ್ಲಿ ಇಬ್ಬರು ವ್ಯಕ್ತಿಗಳು 50 ಲಕ್ಷ ರೂಪಾಯಿ ತಗೊಂಡು ಹೋಗ್ತಿದ್ದಾರೆ. ಇಮಿಡಿಯೇಟ್ ಆಗಿ ಆ ಬಸ್ನ ನಿಲ್ಲಿಸು. ಓಕೆ ಸರ್. ಸೈಡ್ಗೆ ಹಾಕೋ. ಏಯ್ ಅದನ್ನ ತೆಗಿಯೋ. ಯಾಕೆ ಸರ್? ಹೇಳ್ತೀನಿ ತೆಗಿಯೋ. ನೀವಿಬ್ರು ಕೆಳಗಿಳಿರಿ. ಎಂತ ಮಾರಾಯ, ನಾವು ಯಾಕೆ ಕೆಳಗಿಳಿಯಬೇಕು? ಯಾಕೆ, ನಾವೆಂತ ಮಾಡಿದ್ದೇವೆ? ಅದನ್ನ ಸ್ಟೇಷನ್ ಅಲ್ಲಿ ಹೇಳ್ತೀನಿ. ಈಗ ನೀವಿಬ್ರು ನನ್ನ ಜೊತೆ ಬನ್ನಿ. ಕಾರಣ ಹೇಳಿದ್ರೆ ನಾವು ಬರುವುದಿಲ್ಲ. ಬರ್ಲಿಲ್ಲ ಅಂದ್ರೆ ಒದ್ದು ಹೇಳ್ಕೊಂಡು ಹೋಗ್ತೀನಿ. ಹಾಗೆಲ್ಲ ಹೇಳಿದ್ರೆ ನಾವು ಬರ್ಲಿಕ್ಕಿಲ್ಲ. ಹೌದು ಮಾರಾಯ. ನೀ ಸ್ವಾಮಿ ಅದೇನಂತ ಹೇಳಿ ಆಮೇಲೆ ಕರ್ಕೊಂಡೋಗಿ. ಏಯ್ ಮುಚ್ಕೊಂಡು ಸುಮ್ನಿರೋ, ಇದು ಪೊಲೀಸ್ ಕೇಸು. ರೇ ಏನ್ರಿ ಅವನ ಜೊತೆ ಮಾತು? ಕಳ್ಕೊಂಡ್ ಬನ್ರಿ. ಮಂಡೆ ಬಿಸಿ ಮಾಡ್ತೀನಿ. ಕೆಳಗೆ ಅಲ್ಲ ಮಾರೇ, ನಾವು ಎಂತ ತಪ್ಪು ಮಾಡಿದ್ದೇವೆ? ನಮ್ಮನ್ನು ಯಾಕೆ ಇಲ್ಲಿ ಕರೆತಂತದ್ದು ನೀವು? ಮೊದಲು ನೀವು ಯಾರಂತ ಹೇಳಿ. ಈ ಪೊಲೀಸ್ ಡ್ರೆಸ್ ನೋಡಿದ್ರು ಗೊತ್ತಾಗಲ್ಲ ನಾವು ಯಾರು ಅಂತ. ಎಸ್‌ಪಿ ಚಿನ್ನಪ್ಪ, ಎಸ್‌ಐ ವಿಜಯ್ ಸಾರ್ಥಿ. ಇಳಿರೋ ನನ್ನ ಮಕ್ಕಳ. ಮ್ಯಾಂಗ್ಳೂರ್ ಮೀನಲ್ಲ ಚಿನ್ನಪ್ಪ, ತಿಮಿಂಗ್ಲ. ವಿಕಿ ಕೆಲ್ಸ ಇಲ್ದೆ ಹೇಗಪ್ಪ ಇರೋದು ಅನ್ಕೊಂಡೆ. ತುಂಬಾ ಥ್ಯಾಂಕ್ಸ್ ಕಣೋ. ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ, ಆದ್ರೆ ಈಗ ಸ್ತ್ರೀ ಲಕ್ಷಣಂ ಕೂಡ. ಯು ನಾಟಿ. ಶ್ವೇತಾ, ನೀನ್ ನಮ್ ಪೇಪರ್ ಅಲ್ಲಿ ಕೆಲಸ ಮಾಡು, ಅದ್ರ ಥ್ರಿಲ್ಲೇ ಬೇರೆ. ಇವರೆಲ್ಲ ಯಾರು? ಎಸ್‌ಪಿ ಚಿನ್ನಪ್ಪ, ಎಸ್‌ಐ ವಿಜಯ್ ಸಾರ್ಥಿ, ದೇವೇಂದ್ರ ತಮ್ಮ ವೀರೇಂದ್ರ. ಇವರನ್ನ ಪಬ್ಲಿಕ್ ಅಲ್ಲಿ ಯಾಕೆ ಹೊಡಿತಿದ್ದಾರೆ? ಅದೆಲ್ಲ ಮಾತಾಡೋ ಟೈಮ್ ಇಲ್ಲ. ಮೊದಲು ಅವ್ರು ಏನ್ ಮಾತಾಡ್ತಾರೋ ಎಲ್ಲ ರೆಕಾರ್ಡ್ ಮಾಡ್ಕೋ. ಚಿನ್ನಪ್ಪ ತಗೋ 20 ಲಕ್ಷ. ವಿಜಯ ಸಾರ್ಥಿ, ನೀನು ಬರೀ ಸಾರಥ್ಯ ವಹಿಸಿದ್ಯಾ, ನಿನಗೆ ಓನ್ಲಿ 10 lakhs. ಇದೆಲ್ಲ ಗೊತ್ತಾಗಿದ್ದು ನನ್ನಿಂದ. ಸೊ ನನಗೆ 20 ಲಕ್ಷ. ಸರ್, ಈ ಖಾಲಿ ಬ್ರೀಫ್ ಕೇಸ್ ಏನ್ ಮಾಡೋದು? ಏ ವಿಜಯ್ ಸಾರ್ಥಿ, ಅದನ್ನ ಇಟ್ಕೊಂಡು ಏನ್ ಮಾಡೋದು? ಧಾರಾಳವಾಗಿ ಆ ಬ್ರೀಫ್ ಕೇಸ್ ಅವ್ರು ಕೊಟ್ಬಿಡು. ಈ ಖಾಲಿ ಬ್ರೀಫ್ ಕೇಸ್ ನೀವೇ ಬದಲಾಯಿಸ್ತೀರಾ? ಏ ನನ್ನ ಮಕ್ಕಳ, ನಿಮ್ಮನ್ನ ನಾವು ಲೂಟಿ ಮಾಡಿದ ವಿಷಯನ ನೀವೇನಾದ್ರೂ ಯಾವ್ದಾದ್ರೂ ಪೊಲೀಸ್ ಸ್ಟೇಷನ್ ತಿಳಿಸಿದ್ರೆ ನಿಮ್ಮಿಬ್ಬರು ಬಾಡಿ ನಿಮ್ಮ ಮನೆಗೆ ಪಾರ್ಸಲ್ ಹೋಗುತ್ತೆ. ಚಿನ್ನಪ್ಪ ವೀರೇಂದ್ರ ಅವ್ರು ಯಾರು ಅಂತ ನನಗೆ ಗೊತ್ತು. ಡೋಂಟ್ ಟೇಕ್ ರಿಸ್ಕ್. ವಿಶ್ವ, ಈ ಚೆಕ್ ನ BSN ಅಲ್ಲಿ ಕಟ್ಟಿ ಹಾಗೆ ಮಗುನ್ ಕಾನ್ವೆಂಟ್ ಅಲ್ಲಿ ಬಿಟ್ಟು. ವಿವೇಕ್, ಶ್ವೇತೆಗೆ ಏನಾಯ್ತು? ಅದು ಮೇಡಮ್, ಅದೆಲ್ಲ ಆಮೇಲೆ ಮಾತಾಡೋಣ. ಮೊದಲು ಆಸ್ಪತ್ರೆ ಕರ್ಕೊಂಡು ಹೋಗಿ. ಹೋಗು ವಿಶ್ವ, ಕಮಾನ್ ಹರಿ ಅಪ್. ವಿವೇಕ್, ಎಲ್ಲಿಗೆ ಹೋಗಿದ್ರಿ? ಏನಿದೆಲ್ಲ? ಮೇಡಮ್, ಇಲ್ಲಿವರೆಗೂ ನಾವು ಯಾರನ್ನ ನಮ್ಮ ರಕ್ಷಕರು ಅನ್ಕೊಂಡಿದ್ವೋ ಅವರೇ ನಮ್ಮನ್ನ ಸುಲಿದು ತಿನ್ನೋ ಮಟ್ಟಕ್ಕೆ ಇಳಿದು ಬಿಟ್ಟಿದ್ದಾರೆ. ಅದನ್ನ ಕವರೇಜ್ ಮಾಡ್ಬೇಕಾದ್ರೆ ರಿವಾಲ್ವರ್ ಇಂದ ಶೂಟ್ ಮಾಡ್ಬಿಟ್ರು. ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ವಿ ಮೇಡಮ್. ನೋಡಿ ಮೇಡಮ್, ಎಸ್‌ಪಿ ಚಿನ್ನಪ್ಪ, ಎಸ್‌ಐ ವಿಜಯ್ ಸಾರ್ಥಿ ಮತ್ತೆ ವೀರೇಂದ್ರ ಮೂವರು ಸೇರ್ಕೊಂಡು ಇಬ್ರು ಬಿಸ್ನೆಸ್ ಮೆನ್ ದರೋಡೆ ಮಾಡಿದಾರೆ ಮೇಡಮ್. ಅವ್ರು ಮಾತಾಡಿದೆಲ್ಲ ಇದ್ರಲ್ಲಿ ರೆಕಾರ್ಡ್ ಮಾಡಿದ್ವಿ. ನಾನು ನಮ್ಮ ಪೇಪರ್ ಅಲ್ಲಿ ಇದೇ ಹೆಡ್ಲೈನ್ಸ್ ಇರಬೇಕು. ಓಕೆ ಮೇಡಮ್. ಬಹಳ ಶಾರ್ಪ್ ಆಗ್ತಿದ್ದಾನೆ ಫೋಟೋ. ಬಡಿ ಫೋಟೋ ಸರ್. ಏಯ್ ಏಯ್ ಕೊಡು ನನಗೆ. ಸ್ಟಾಪ್ ಇಟ್. ಈಗ ಮಾಡಿದ್ರೆ ಪೊಲೀಸ್ ಅವರನ್ನ ಕರೆಸಬೇಕಾಗುತ್ತೆ. ನಾವೇ ಪೊಲೀಸು, ಇನ್ಯಾವ ಪೊಲೀಸ್ ಕರೆಸ್ತೀಯಾ? ನೋಡಿ ಮೇಡಮ್, ನಿಮ್ಮ ಎಳೆ ರಿಪೋರ್ಟರ್ ಮಾತು ಕೇಳ್ಕೊಂಡು ನಮ್ಮನ್ನು ಎದುರಾಕೋಬೇಡಿ. ಸುಮ್ಮನೆ ಆ ನೆಗೆಟಿವ್ಸ್ ಕೊಡ್ಬಿಡಿ. ನೋ ಮೇಡಮ್, ಕೊಡಬೇಡ ವಿವೇಕ್. ಓ, ಇದು ಶಂಕದಿಂದ ಬಂದ್ರೇನೆ ತೀರ್ಥ. ವೀರೇಂದ್ರ, ಹಲೋ ಕೌನ್ರೇ. ಏಯ್, ನಾನು ವೀರೇಂದ್ರ. ಅಣ್ಣನ್ ಕೊಡ. ಅಣ್ಣ ಅವರು ಪೂಜೆಗೆ ಮಾಡ್ತಾರೆ ಅಣ್ಣ. ಈ ಟೈಮಲ್ಲಿ ಡಿಸ್ಟರ್ಬ್ಗೆ ಮಾಡಿದ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು. ನಾನು ಮಾತಾಡ್ತಿದ್ದೀನಿ ಅಂತ ಹೇಳೋ. ಡೀಲ್ ಹೆಚ್ಚು ಕಮ್ಮಿ ಆದ್ರೆ ನಿನಗಾಗುತ್ತೆ ಪೂಜೆ. ಕೊಡಬೇಕಾ? ಆಯ್ತು ಅಣ್ಣ. ಚೋಟ ಭಯ್ಯ ಫೋನ್ಗೆ ಮಾಡಿದ್ದಾರೆ ಅಣ್ಣ. ನಾನು ಎಡಿಟರ್ ಕೈಗೆ ಫೋನ್ ಕೊಡು. ಬಟ್ಟೆ ಅಣ್ಣ. ಹಲೋ, ನಾನು ದೇವೇಂದ್ರ, ಟೆಂಪಲ್ ಟ್ರಸ್ಟ್ ಚೇರ್ಮನ್. ಈಗ ನಿನ್ ಕೈಗೆ ಫೋನ್ ಕೊಟ್ನಲ್ಲ, ಅವನು ನನ್ನ ಖಾಸ ತಮ್ಮ. ವಿಷಯ ಏನ್ ಹೇಳಿ? ಒಬ್ಬನೇ ತಮ್ಮ, ಪ್ರೀತಿಯಿಂದ ಬೆಳೆಸಿದೆ. ಅವನ ಮನಸ್ಸಿಗೆ ನೋವಾದ್ರೆ ನನಗೆ ಬಹಳ ಬೇಜಾರಾಗುತ್ತೆ. ಯಾಕೆ ಗೊತ್ತಾ? ಅವನನ್ನು ನಾನು ತುಂಬಾ ಪ್ರೀತಿಸ್ತೀನಿ. ಸರ್, ನಮ್ ರಿಪೋರ್ಟ್ರು ಪ್ರೂಫ್ ಸಹಿತ ತಂದಿರೋ ಸುದ್ದಿ 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 ಜನ ಏನಾದರೂ ಇದೇ ಸುದ್ದಿ ಬೇಕು ಅಂತ ನಿನ್ನ ಪ್ರೆಸ್ ಮುಂದೆ ಸ್ಟ್ರೈಕ್ ಮಾಡ್ತಾರಾ? ಅವ್ರಿಗೆ ಪೊಲೀಸ್ನವರು ಲೂಟಿ ಮಾಡಿದ್ರು ಒಂದೇ, ಪೊಲಿಟಿಷಿಯನ್ಸು ರೇಪ್ ಮಾಡಿದ್ರು ಒಂದೇ. ಅವ್ರಿಗೆ ಸುದ್ದಿ ಬೇಕು ಅಷ್ಟೇ. ಬೆಳಗ್ಗೆ ಎದ್ದು ವಿಷಯ ಓದ್ತಾರೆ, ಅಲ್ಲೇ ಮರೀತಾರೆ. ತಲೆ ಕೆಡಿಸ್ಕೊಳ್ಳೋಕ್ಕೆ ಟೈಮ್ ಎಲ್ಲಿರುತ್ತೆ? ನಿನಗೆ ಪೇಜ್ ತುಂಬಬೇಕು, ಬೇರೆ ಏನಾದರೂ ಬರೆದು ತುಂಬಿಸು. ನೋಡು, ನಿನ್ನ ಪೇಪರ್ನಲ್ಲಿ ನನ್ನ ತಮ್ಮನ ವಿಷಯ ಬರೆದ್ರೆ ನಿನ್ನ ಪೇಪರ್ ಎಷ್ಟು ಖರ್ಚಾಗ್ಬೋದು ಹೇಳು? ಎಷ್ಟೇ ತಿನ್ಕಾಡಿದ್ರು 1,000 ಕಾಪಿ ಹೆಚ್ಚಿಗೆ ಮಾಡ್ಬೋದು. ಅದ್ರ ಬದಲು ಯಾವುದಾದ್ರೂ ಕಾಗೆ ಗೂಬೆ ಕತೆ ಬರೆದು 10,000 ಪ್ರಿಂಟ್ ಮಾಡು. ಅಷ್ಟನ್ನು ನಾನೇ ಪರ್ಚೇಸ್ ಮಾಡ್ತೀನಿ. ಇಲ್ಲ ಅಂದರೆ ನಿನ್ನ ನಂಬಿರೋ 100 ಜನರು ಹೊಟ್ಟೆ ಮೇಲೆ ಕಣ್ಣೀರು ಬಟ್ಟೆ ಹಾಕ್ಕೊಂಡು ಬೀದಿಗೆ ಬರಬೇಕಾಗತ್ತೆ. ಏನು ಹೇಳ್ತಿದ್ದೀರಾ ನೀವು? ನಾನು ನಿನ್ನನ್ನು ಎಚ್ಚರಿಸ್ತಾ ಇದ್ದೀನಿ. ನೀನು ಇದನ್ನ ನಿನ್ನ ಪೇಪರ್ನಲ್ಲಿ ಪ್ರಿಂಟ್ ಮಾಡಿದೆ ಅಂತಿಟ್ಕೋ. ನಾನು ಸಸ್ಯಹಾರಿ, ನನ್ನ ಮಾಂಸಹಾರಿ ಮಾಡಿ ನಿನ್ನ ಆಯಸ್ಸು ಪ್ರೆಸ್ ಎರಡನ್ನೂ ನನಗೆ ಬಲಿ ಕೊಡಬೇಡ. ಇದ್ರ ಮೇಲೆ ನಿನ್ನಿಷ್ಟ. ಮೇಡಮ್, ನೆಗೆಟಿವ್ಸ್ ಕೊಡು. ಏನು ಹೇಳ್ತಾ ಇದ್ದೀರಾ ಮೇಡಮ್? ಪ್ಲೀಸ್. ಅಲ್ಲ ಮೇಡಮ್, ಅದು ವಿವೇಕ್. ಪ್ಲೀಸ್ ತಗೊಳ್ಳಿ. ಮೇಡಮ್ಗೆ ಬದುಕೋ ದಾರಿ ಗೊತ್ತು. ಏನ್ ಮಾಡಿದ್ರಿ ಮೇಡಮ್ ನೀವು? ಏನ್ ಮಾಡಿದ್ರಿ? ನೆಗೆಟಿವ್ಸ್ನ ಅವ್ರ ಕೈ ಕೊಟ್ಬಿಟ್ರಲ್ಲ. ಅದನ್ನ ಕವರೇಜ್ ಮಾಡೋದಕ್ಕೆ ನಾವು ನಮ್ಮ ಪ್ರಾಣನ ಒತ್ತೆ ಇಟ್ಟು ಕಲೆಕ್ಟ್ ಮಾಡಿದ್ವಿ. ಅಕಸ್ಮಾತ್ ನಾವು ಸತ್ತು ಹೋಗಿದ್ರೆ ನಿಮ್ ಪತ್ರಿಕೆಯಲ್ಲಿ ಶ್ರದ್ಧಾಂಜಲಿ ಹೆಸರಲ್ಲಿ ನಮ್ ಫೋಟೋ ಹಾಕ್ತಿದ್ರಿ, ಅಷ್ಟೇ ತಾನೆ? ವಿವೇಕ್, ಕೇವಲ ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ಯೋಚಿಸ್ದೆ. ನಾನು ಕೂಡ ನಿನ್ನಂತೆ ಸಾವಿರಾರು ಜನ ಎದುರಾಕೋಬಲ್ಲೆ. ಆದ್ರೆ ನನ್ನೇ ನಂಬಿರೋ ಸಾವಿರಾರು ಕುಟುಂಬಗಳು ಬೀದಿ ಪಾಲಾಗತ್ವೆ. ಅವ್ರನ್ನ ಕಿತ್ಕೊಳ್ಳೋಕೆ ನನ್ನಿಂದ ಸಾಧ್ಯ ಇಲ್ಲ. ಮೇಡಮ್, ನೀವ್ ಏನೇ ಹೇಳಿದ್ರು ಅದು ನೆಪ ಆಗುತ್ತೆ ಹೊರತು ಸರಿಯಾದ ರೀಸನ್ ಆಗೋದಿಲ್ಲ. ವಿವೇಕ್, ನನ್ನ ಕ್ಷಮಿಸು ಅಂತ ಕೇಳೋ ಅರ್ಹತೆ ಕೂಡ ನನಗಿಲ್ಲ. ನಾವು ಪೆನ್ ಹಿಡ್ಕೊಂಡು ಬಿಳಿ ಪೇಪರ್ ಮೇಲೆ ಇಂಥ ಶಕ್ತಿಗಳ ವಿರುದ್ಧವಾಗಿ ಬರೀತೀವಿ. ಆದ್ರೆ ಅವ್ರನ್ನ ಎದುರಿಸಿ ಹೋರಾಡೋ ಶಕ್ತಿ ನಮ್ಗಿರೋಲ್ಲ. ಅದಕ್ಕೆ ಇಂಥ ದುಷ್ಟರ ದಮನಕ್ಕೆ ಒಬ್ಬ ಹೀರೋ ಬೇಕು. ದುಷ್ಟ ಸಂಹಾರ ಮಾಡೋಕೆ ವಿಷ್ಣು ದಶಾವತಾರ ಎತ್ತದ. ಆದ್ರೆ ಈ ದುಷ್ಟ ಜನರನ್ನ ಶಿಕ್ಷಿಸೋಕೆ ಅಗೋಚರವಾದ ದೇವರು ಯಾವ ರೂಪದಲ್ಲಿ ಬರ್ತಾನೋ ಯಾವಾಗ ಬರ್ತಾನೋ ಗೊತ್ತಿಲ್ಲ ವಿವೇಕ್. ಆ ಶಕ್ತಿ ಬರೋವರೆಗೂ ಇವನ್ನೆಲ್ಲ ಸಹಿಸಿಕೊಳ್ಳೋದಷ್ಟೇ ನಮ್ಗುಳಿದಿರೋ ದಾರಿ ವಿವೇಕ್. ಜಯ ರಾಮ ಜಯ ಜಯ ರಾಮ ಜಯ ರಾಮ ಜಯ ರಾಮ. पुलिस सलाम साहब. गोता इला सर ल्याडन गोता ल्याडन ಅವರ ಚಿಕ್ಕಪ್ಪನ ತಂಗಿ ಅಣ್ಣನ ಮಕ್ಕಳೇ ಈ ಕಳ್ಳನ ಮಕ್ಕಳು. ಮೃಗ ಸರ್ ನಾನು ಇವರಿಗೆ ಫಸ್ಟ್ ಟೈಮ್ ದೇಖ್ರಾ. ಓಹೋ ಫಸ್ಟ್ ಟೈಮ್ ದೇಖ್ತಾ ಇದೀಯಾ, ಗೊತ್ತಾಗುತ್ತೆ ತಾಳು. ಬಾಯಿ ಬಿಡ್ರೋ ಕಳ್ಳನ ಮಕ್ಕಳು. ಗಬ್ನಾತ ಬಾಯಿ ಮುಚ್ಕೊಡ್ರೋ. ಏಯ್ ಗಬ್ನನ್ ಮಕ್ಕಳ, ಈ ಸೇಟಿಗೆ ಏನಂತ ಅನ್ಕೊಟ್ರಿ ಹೇಳ್ರೋ. 4 ಜೊತೆ ವಾಲೆ 3 ಚಿನ್ನದ್ದು ಇಲ್ಲೇ ಇದೆ ನೋಡಿ. ನಾನು ಡೈಮಂಡ್ ನೆಕ್ಲೆಸ್ 2 ಸರ ನಾನೇ ಕೊಟ್ಟಿದ್ದೀವನ್ಗೆ. ಏಯ್ ಕುಳ್ಳನ ಮಗನೇ ಏನ್ ತಲೆ ಆಡಿಸ್ತಾ ಇದೀಯಾ, ನೀನೇನ್ ತಂದ್ಕೊಟ್ಟೆ ಹೇಳೋ. 1 kg ಚಿನ್ನದ ಕಟ್ಟಿ ಅದರಲ್ಲಿ ಒಂದೇ ಒಂದು ತೊಲ ಕಡಿಮೆ ಕೊಟ್ಟೆ. ಆ ಒಂದು ತೊಲ ಏನು ಮಾಡಿದೆ? ನನ್ನ ಸೆಕೆಂಡ್ ಸೆಟಪ್ಗೆ ಚಿನ್ನದ್ದು ಅಲ್ಲಿ ಮಾಡಿಸ್ಕೊಟ್ಟೆ. ಅದನ್ನ ನಾನು ಒದ್ದು ಸುಲು ಮಾಡ್ತೀನಿ. ಏ ರಾಂಬೋ ನೀನೆಂತ ಕೊಟ್ಟೆ ಹೇಳು. ಸರ್ ಸಿಂಧಿ ದೇವಸ್ಥಾನದಲ್ಲಿ ಕದ್ನಲ್ಲ ಕೃಷ್ಣನ ವಿಗ್ರಹನ, ಅದನ್ನ ಇವನ್ಗೆ ಕೊಟ್ಟೆ. ಆ ಇಲ್ಲ ಇದೆ ಸಾಬ್ಜಿ, ಇದೆಲ್ಲ ನಮ್ಗೆ ಮಾವ ಕೊಟ್ಟಿದ್ದು. ನಮ್ದಕ್ಕೆ ಸಚಿವ ಹೇಳ್ತಾರೆ, ಇವರೆಲ್ಲ ಜೂಟ್ ಹೇಳ್ತಾ ಇದ್ದಾರೆ. ಏ ಸೇಟು ಎಲ್ಲಾನು ಓಪನ್ ಆಗಿಟ್ಟು ರೆಡ್ ಟ್ಯಾಂಡ್ ಆಗಿ ಸಿಗಾಕೊಂಡ್ಬಿಟ್ಟಿಯಲ್ಲ. ಇವ್ರು ತಂದ್ಕೊಟ್ಟಿರೋ ವಸ್ತುಗಳನ್ನ ಲೆಕ್ಕ ಹಾಕಿದ್ರೆ 15 ಲಕ್ಷ ರೂಪಾಯಿನ ಲಪ್ಟಾಯಿಸ್ಕೊಂಡ್ಬಿಟ್ಟಿದ್ಯಾ. ಏಯ್ ನಿನ್ನ ಮೇಲೆ ಕೇಸ್ ಹಾಕಿ ಒದ್ದು ಒಳಕ್ ಹಾಕಿದ್ರೆ ಬೂಟ್ ಏಟು ಲಾಟಿ ಏಟು 15 ವರ್ಷ ಒಳಗ್ ಕೊಳಿಬೇಕಾಗುತ್ತೆ. ಸಾಬ್ ಇವರೆಲ್ಲ ಜೂಟ್ ಹೇಳ್ತಾ ಇದಾರೆ. ಹೇ ಭಗವಾನ್, ನಮ್ದಕ್ಕೆ ಬಚಾವ್ ಮಾಡಿ. ಬಚಾವ್ ಮಾಡ್ಬೇಕಾ? ಜಸ್ಟ್ ಎ ಮಿನಿಟ್. ಏಯ್ ಇವರೆಲ್ಲ ಕರ್ಕೊಂಡು ಗಾಡಿ ಕೊಡ್ಸೋ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಳ್ಳೋ ಮನಸ್ಸು ಮಾಡಿದೀನಿ. ನಾನು ನಿನ್ನ ಹತ್ರ 15 ಲಕ್ಷ ರೂಪಾಯಿ ಕೇಳಬಹುದಾಗಿತ್ತು, ಆದ್ರೆ ನನಗೂ ಅನುಕಂಪ ಅನ್ನೋದಿದೆ. ನೋ ಬಾರ್ಗನ್ ಅಟ್ ಆಲ್. 2 lakhs ಪ್ಲೀಸ್. 2 ಲಕ್ಷ ನನ್ನ ಹತ್ರ ಈಗ 50,000 ಇದೆ, ಮಿಕ್ಕಿದ್ ನಾಳೆ ಕೊಡ್ತೀನಿ. ನಾಳೆ ಕೊಡಬೇಕು. ಹೇಳ್ರಪ್ಪ ಯಾರು ದಶಷ್ಟು? ಚೈನು ರಿಂಗು ಬೇಡಿ ಒಟ್ಟು ಎಲ್ಲ ಸೇರಿ 1000 ರೂಪಾಯಿ ಬಾಡಿಗೆ. ಒಂದಿನ ಕಷ್ಟ ಲೆಕ್ಕ ಬಾಡಿಗೆ. ಈಗ ಟಿವಿ ಸೀರಿಯಲ್ ಜಾಸ್ತಿ ಆಗ್ಬಿಟ್ಟು ಈ ಐಟಮ್ಸ್ಗೆ ಬೇಡಿಕೆ ಜಾಸ್ತಿ ಆಗ್ಬಿಟ್ಟದೆ. ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಂದಿರೋದು. ಅದಕ್ಕೆ ನೀನ್ ಮೆಗಾ ಸೀರಿಯಲ್ ರೇಟ್ ಕೇಳ್ತಾ ಇದೀಯಾ? ಸರಿ ಸರಿ ತಗೋ, ಎಲ್ಲ ಸೇರಿ 1800 ರೂಪಾಯಿ ಇಟ್ಕೋ. ಬಟ್ಟೆ ಬಾಡಿ 800 ರೂಪಾಯಿ, ಎಕ್ಸ್ಟ್ರಾ 200 ರೂಪಾಯಿ. ಯಾಕೆ? ನೀನ್ ಹಾಕೊಂಡಿದ್ ಬಟ್ಟೆ ವಾಶ್ ಮಾಡಕ್ಕೆ ಕಲರ್ ಬೇರೆ ಅಂಟ್ಕೊಂಡ್ಬಿಡೈತೆ. ಸುಮ್ನೆ ಎಕ್ಸ್ಪೋಸ್ ಮಾಡ್ಕೊಳಕ್ ಹೋಗ್ಬೇಡ ಕಣಯ್ಯ. ಸರಿ ಸರಿ ತಗೋ, ನಿಂದು ಎಲ್ಲ ಸೇರಿಸಿ 2800 ರೂಪಾಯಿ. ಸಾಕಾಗಲ್ಲ, ಒಂದ್ ದಿವಸ ಸೀರಿಯಲ್ಗೆ 3,000 ರೂಪಾಯಿ, ಸಿನಿಮಾಗೆ 5,000 ರೂಪಾಯಿ. ನಿನ್ ಕೇಸೆ ಬೇರೆ ಜಾಸ್ತಿ ಕೊಡ್ಬೇಕು. ಶೋಕಿಗೆ ಸಿನಿಮಾ ಮಾಡೋರ ಹತ್ರ ಕೇಳೋದಕ್ಕೆ ಕೇಳ್ತಾ ಇದೆಯಲ್ಲ. ಏನೋ ಚೆನ್ನಾಗಿ ಆಕ್ಟ್ ಮಾಡದಲ್ಲ ಅಂತ ಕೊಡ್ತಾ ಇದೀನಿ. ಎಕ್ಸ್ಟ್ರಾ 200 ರೂಪಾಯಿ ಇಟ್ಕೋ. ಏನಪ್ಪ ಟ್ರೂಪ್ ಮ್ಯಾನೇಜರು ನಿಂದೆಷ್ಟು? ನಮ್ದು 1,000 ರೂಪಾಯಿ. ಇವ್ರನ್ನೆಲ್ಲ ಕಳೆ ಹಾಕೋದಕ್ಕೆ ಆಟೋದಲ್ಲಿ ಸುತ್ತಿದ್ದಾರೆ, ಅದ್ರ ಚಾರ್ಜು 500 ರೂಪಾಯಿ. ಒಟ್ಟು 1,500 ರೂಪಾಯಿ. ಸರಿ ಸರಿ ತಗೋ ಇಟ್ಕೋ. ಗಾಡಿದು ಗಾಡಿಯಿಂದ ಟಾಟಾ ಸುಮ್ಮನೆ ಎಷ್ಟಾಯ್ತಪ್ಪ ಅಣ್ಣ? ಗಾಡಿ ಬಾಡಿಗೆ 1,500. ಬೇಟಾ ಡೀಸೆಲ್ ಎಕ್ಸೆಟ್ರಾ ಎಕ್ಸೆಟ್ರಾ 2,500 ಅಣ್ಣ. ಇಟ್ಕೋ, ಮಾತಾಡ್ಬಿಟ್ರೆ ಯೂನಿಯನ್ ಕರ್ಕೊಂಡು ಕೆಂಪುದು ಗೊತ್ತಾಯ್ತಣ್ಣ. ಅದಕ್ಕೆ 500 ನಿನ್ಗೆ 500 ತಗೊಳ್ಳೋಣ. ನೀನ್ಯಾರಯ್ಯ? ನಾನು ಎಕ್ಸ್ಟ್ರಾ ಟೋಪಿ ತಂದಿದ್ದು. ಒಟ್ಟು ಟೋಪಿ ಹಾಕ್ಸ್ಕೊಂಡ್ರು ಕಾಸು ತಗೋ. ನೋಡಿ $20,000 ಎಲ್ಲಾರ್ದು ಕೊಟ್ಟಲ್ಲ. ಇದ್ಯಾ ಒಂದಪ್ಪ ದ್ವಣ್ಣೆ? ಹಲೋ ಎತ್ತೋ 50 ಅಂದ್ರೆ 50 ರೂಪೀಸ್ ಅಲ್ಲ, 50%. ನಮ್ ಡಿಪಾರ್ಟ್ಮೆಂಟ್ ಡ್ರೆಸ್ ಹಾಕೊಂಡು ರೋಲ್ ಕಾಲ್ ಮಾಡಿದಿಕ್ಕೆ 10% ಎಕ್ಸ್ಟ್ರಾ ಕೇಳಬೇಕಾಗಿತ್ತು. ಕನ್ಸಿಷನ್ ಕೊಟ್ಟಿದೀನಿ. ಈಗ ನಿನ್ನ ಹತ್ರ ಎಷ್ಟಿದೆ? 350 ರೂಪಾಯಿ ಇದೆ. 10,000 ಇದೆ. ಓದ್ವಾರ ಬ್ಯಾಲೆನ್ಸು ಅದು ಇದು ಸೇರಿ ಸರಿ ಹೋಯ್ತು. Yes. ನಾನು ದುಬೈಗೆ ಹೋಗಬೇಕು. ವೇದರ್ ಬೇರೆ ಸರಿ ಇಲ್ಲ, ಪ್ಲೇಟ್ ಟೇಕಪ್ ಆಗಲ್ಲ, ವೀಸಾ ಬೇರೆ ಮಾಡಿಸಿಲ್ಲ. ದುಬೈಗೆ ಹೋಗಬೇಕು, ಪಾಸ್ಪೋರ್ಟ್ ಮಾಡಿಸಬೇಕು. ಡೋಂಟ್ ಡಿಸ್ಟರ್ಬ್ ಮೀ, ಶಟ್ ಅಪ್, ಡೋಂಟ್ ಫಾಲೋ ಮೀ. $50,000 ರೋಲ್ ಕಾಲ್ ಮಾಡಿ ಕೊನೆಗೆ ಉಳಿದಿತ್ತು $1. ಭಗವಂತ ಏನ್ ಕಡಿಮೆ ಆಗಿದೆ ಅಂತ ಪ್ರೆಸ್ ರಿಪೋರ್ಟರ್ ಕೆಲಸ ಮಾಡ್ಬೇಕು ನೀನು. ಇರೋಳೊಬ್ಳು ಮಗಳು, ನಿಮ್ ತಂದೆ ನೋಡಿದ್ರೆ ಫ್ಯಾಕ್ಟ್ರಿ ಜವಾಬ್ದಾರಿನ ನನ್ಗೊಪ್ಸಿ ಹೋಗಿ ದುಬೈ ಸೇರ್ಕೊಂಡ್ರು. ಈಗೇನು ಆ ಫ್ಯಾಕ್ಟ್ರಿನ ನಾನ್ ನೋಡ್ಕೋಬೇಕು ಅಂತನಾ? ನೋಡ್ ಮಮ್ಮಿ, ನಂಗೆ ಇಷ್ಟ ಇಲ್ದಿರೋ ಕೆಲಸ ನಾನ್ ಮಾಡಲ್ಲ. ಪ್ಲೀಸ್ ಡೋಂಟ್ ಟ್ರಬಲ್ ಮೀ. ಹಲೋ ಆಂಟಿ. ಹಾಯ್ ಶ್ವೇತಾ, ಹೇಗಿದ್ಯಾ? ಐ ಆಮ್ ಫೈನ್ ಕಣೋ. ನಾಳೆ ಪೇಪರ್ನಲ್ಲಿ ನಮ್ಮ ಆರ್ಟಿಕಲ್ ಮೇನ್ ಪೇಜಲ್ಲಿ ಬರುತ್ತೆ ತಾನೆ? ಯಾಕೋ ಡಲ್ ಆಗಿದ್ಯಾ, ಏನಾಯ್ತು? ಐ ಆಮ್ ಸಾರಿ ಶ್ವೇತಾ, ಎಡಿಟರ್ ನಮ್ಮ ಆರ್ಟಿಕಲ್ನ ಹರಿದು ಡಸ್ಟ್ ಬಿನ್ಗೆ ಹಾಕ್ಬಿಟ್ರು. ಯಾಕೆ? ಬೆದರಿಕೆಗೆ ಹೆದರಿ ಎಡಿಟರ್ ಆ ಡಿಸಿಷನ್ ತಗೊಂಡಿದ್ದಾರೆ. ಅದಕ್ಕೆ ಬೇಸರ ಆಗಿ ರಿಸೈನ್ ಮಾಡಿ ಬಂದ್ಬಿಟ್ಟೆ. ಏನೋ ದೊಡ್ಡದಾಗಿ ಹೇಳ್ತಿದ್ದೆ, ನಮ್ಮ ಎಡಿಟರ್ ಬೋಲ್ಡು ಹಾಗೆ ಹೀಗೆ ಅಂತ. ಅದಕ್ಕೆ ನಾನು ನಿನ್ನ ಎಕ್ಸ್ಕ್ಯೂಸ್ ಕೇಳ್ತಾ ಇದ್ದೀನಿ. ನೋ ನೋ ವಿಕಿ, ಯು ಡೋಂಟ್ ಫೀಲ್. ನಮಗ್ ಸ್ವತಂತ್ರ ಇಲ್ಲ ಅಂದಮೇಲೆ ಅದ್ ಬೇಡ ಬಿಡು. ಅದಿಲ್ಲ ಅಂದ್ರೆ ಇನ್ನೊಂದು ಪೇಪರು. ಆಂಟಿ, ನೀವು ಬೇಕಿದ್ರೆ ಮನೆಗೆ ಹೋಗಿ, ನಾನು ಇಲ್ಲಿರ್ತೀನಿ. ಬೇಡ ವಿಕ್ಕಿ, ನೀನ್ ಹೋಗಿ ಮನೆ ರೆಸ್ಟ್ ತಗೋ, ನಾನ್ ನೋಡ್ಕೋತೀನಿ. ಹೌದು ವಿಕ್ಕಿ, ನೀ ಹೋಗು. ಓಕೆ, ನಾನು ಬರಲಾ. ಬಾಯ್, ಟೇಕ್ ಕೇರ್. ನಾವೇ ಪೊಲೀಸು, ಇನ್ಯಾವ ಪೊಲೀಸ್ ಕರೆಸ್ತೀಯ? ನೋಡಿ ಮೇಡಮ್, ನಿಮ್ ಎಳೆ ರಿಪೋರ್ಟರ್ ಮಾತು ಕೇಳ್ಕೊಂಡು ನಮ್ಮನ್ನ ಎದುರಾಕೋಬೇಡಿ. ನೆಗೆಟಿವ್ಸ್ ಕೊಡು. ಏನ್ ಹೇಳ್ತಾ ಇದ್ದೀರಾ ಮೇಡಮ್? ಪ್ಲೀಸ್. ಅಲ್ಲ ಮೇಡಮ್, ಅದು ವಿವೇಕ್ ಪ್ಲೀಸ್. ಏನು ತನಿಖಾ ವರದಿಗಾರರು ಯಾವುದೋ ಇನ್ವೆಸ್ಟಿಗೇಷನ್ ಬಂದ್ ಆಗಿದೆ. ಇವ್ರ ಉದ್ಯೋಗನೇ ಅದಲ್ವೇನಪ್ಪ, ಬರೀ ಸುದ್ದಿ ಬರೆಯೋದು, ಸಂಬಳ ಎಣಿಸ್ಕೊಳ್ಳೋದು. ಆದ್ರೂ ಇವನ್ ಕಷ್ಟಪಟ್ಟು ತಂದಿದ್ದು ಬರ್ದಿಲ್ಲ, ಕಸದ ಮುಟ್ಟೆ ತಿನ್ಕೊಂಡು ಹೋಯ್ತಲ್ಲ. ರಿಪೋರ್ಟರ್, ನೀನ್ ನಮ್ಮೇಲೆ ಏನ್ ಬರ್ದ್ರು ನಮ್ಮಿಂದ ಏನು ಕಿತ್ಕೊಳಕ್ಕಾಗಲ್ಲ. ಮೊದಲು ಬರೆಯೋದು ಬಿಟ್ಟು ಬದುಕೋದು ಕಲ್ತ್ಕೊಳ್ಳೋ. ನೋಡು ಮರಿ, ಲಾ ಅಂಡ್ ಆರ್ಡರು ನಮ್ಮ ಕೈನಲ್ಲಿದೆ. ಅದನ್ನ ಸುಲಭವಾಗಿ ನಮ್ಮ ದಂಡೆಗೆ ಹೇಗೆ ಬೇಕಾದ್ರೂ ಬದಲಾಯಿಸ್ಕೋತೀವಿ. ಅದಕ್ಕೆ ನಾವು ಮಜಾ ಮಾಡ್ತಾ ಇದ್ದೀವಿ. ನೀನು ಫುಟ್ಪಾತಲ್ಲಿದೀಯ, ಸತ್ಯನ ಹೊರಗಡೆ ಆಗ್ತಾನಂತೆ. ಹೊರಗಡೆ ಮರಿ, ನಿನಗಿನ್ನೂ ವಯಸ್ಸಿದೆ, ಸಂಪಾದನೆ ಮಾಡ್ಕೋ. ಟೈಮ್ ಪಾಸ್ ಬೇಕಾದ್ರೆ ಪೇಪರು ಬರೆಯೋದು ಮಾಡ್ಕೋ. ಸುಮ್ಮನೆ ಯಾರಿಗೂ ಇಲ್ದಾರ ಹೊಸ ಬರೀ ನಿಂಗೆ ಚಿನ್ನಪ್ಪ ನರಿಯಪ್ಪ. ನೋಡಿ ಎದುರ್ಕೊಂಡ್ಬಿಟ್ಟಪ್ಪ ಪೊಲೀಸ್. ಹುಡುಕ್ ಬಡೇತಾವ ನಾವು ಪೆನ್ ಹಿಡ್ಕೊಂಡು ಬಿಳಿ ಪೇಪರ್ ಮೇಲೆ ಇಂಥ ಶಕ್ತಿಗಳ ವಿರುದ್ಧವಾಗಿ ಬರೀತೀವಿ. ಆದ್ರೆ ಅವ್ರನ್ನ ಎದುರಿಸಿ ಹೋರಾಡೋ ಶಕ್ತಿ ನಮ್ಗಿರೋಲ್ಲ. ಅದಕ್ಕೆ ಇಂಥ ದುಷ್ಟರ ದಮನಕ್ಕೆ ಒಬ್ಬ ಹೀರೋ ಬೇಕು. ಈ ದುಷ್ಟ ಜನರನ್ನ ಶಿಕ್ಷಿಸೋಕೆ ಅಗೋಚರವಾದ ದೇವರು ಯಾವ ರೂಪದಲ್ಲಿ ಬರ್ತಾನೋ, ಯಾವಾಗ ಬರ್ತಾನೋ ಗೊತ್ತಿಲ್ಲ ಬಿಡಿ. ಆ ಶಕ್ತಿ ಬರೋವರೆಗೂ ಇವನ್ನೆಲ್ಲ ಸಹಿಸ್ಕೊಳ್ಳೋದಷ್ಟೇ ನಮ್ಗುಳಿದಿರೋ ದಾರಿ ವಿವೇಕ್. ಹೌದು, ಆ ದೇವ್ರು ನಾ ಮಾಡೋ ಕೆಲಸನ सदा नोड़ताने इर्ताने यार यार याव्याव शिक्षे कोडबेकु अंत अवनिगे गोत्तु आद्रे आ देवरे इवरिगे शिक्षे कोट्ट अंत नानु पेपर अल्लि बरेद्रे यार नंबुत्तारे करेक्ट ಈಗ ಆ ಕಾಣ ದೇವರನ್ನ ನಾನೇ ಸೃಷ್ಟಿ ಮಾಡಬೇಕು ಎಸ್ ಪಾಪಿಗಳು ಭೂಮಿಯ ಮೇಲೆ ಬದುಕುವ ಹಕ್ಕನ್ನೇ ಕಳೆದುಕೊಂಡಿದ್ದಾರೆ. ಚಿನ್ನಪ್ಪ ಮಹಾನ್ ಖತರ್ನಾಕ್ ವ್ಯಕ್ತಿ. ಹೆಗಲ ಮೇಲೆ ಎಸಿಪಿ ಸ್ಟಾರ್ ಹಾಕಿಕೊಂಡು ಎಸ್ಐ ವಿಜಯ ಸಾರಥಿ ಜೊತೆ ಸೇರಿ ಧರ್ಮದರ್ಶಿ ಸಮಾಜದ ಗಣ್ಯ ವ್ಯಕ್ತಿಯಾಗಿರುವ ದೇವೇಂದ್ರನ ತಮ್ಮ ವೀರೇಂದ್ರ ಈತನ ಮಾರ್ಗದರ್ಶನದಲ್ಲಿ ಮಂಗಳೂರಿಗೆ 50 ಲಕ್ಷ ರೂಪಾಯಿದೊಂದಿಗೆ ಹೋಗುತ್ತಿದ್ದ ಚಿನ್ನದ ವ್ಯಾಪಾರಿಗಳಿಂದ ಅಷ್ಟು ಹಣವನ್ನು ದೋಚಿದ್ದಾರೆ. ಚಿನ್ನಪ್ಪ ವೀರೇಂದ್ರ ತಲಾ 20 ಲಕ್ಷವನ್ನು ಹಚ್ಚಿಕೊಂಡು ವಿಜಯ ಸಾರಥಿಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಇವರು ನಮ್ಮ ರಕ್ಷಕರು. ಇಂಥ ವ್ಯಕ್ತಿಗಳನ್ನು ಕೊಂದದ್ದು ತಪ್ಪ. ಇನ್ನು ಮುಂದೆ ಸಮಾಜಘಾತಕರು ಎಂಥ ದೊಡ್ಡ ವ್ಯಕ್ತಿಯಾಗಿರಲಿ, ಯಾವ ಅಧಿಕಾರದಲ್ಲೇ ಇರಲಿ, ಅಂಥವರಿಗೆ ನಾನು ಕೊಡುವ ಶಿಕ್ಷೆ ಒಂದೇ, ಅದು ಸಾವು. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಸಂಭವಾಮಿ ಯುಗೆ ಯುಗೆ ಭಗತ್. ಏನಾದ್ರೂ ಕ್ಲೂ ಸಿಕ್ತಾ? ಈ ಲೆಟರ್ ಸಿಕ್ತು ಮೇಡಮ್. ಈ ಪಾಪಿಗಳು ಭೂಮಿ ಮೇಲೆ ಬದುಕೋ ಹಕ್ಕನ್ನೇ ಕಳ್ಕೊಂಡಿದ್ದಾರೆ. ಸರಿಯಾದ ಟೈಮಿಗೆ ಬಂದ್ಬಿಟ್ರಿ ನೋಡಿ. ಸಿನಿಮಾದಲ್ಲಿ ತೋರಿಸೋದಕ್ಕೂ ನೀವು ಮಾಡೋದಕ್ಕೂ ಸರಿ ಹೋಯ್ತು. ನೀವು ಪೊಲೀಸ್ನವರು ಸರಿಯಾಗಿ ಡ್ಯೂಟಿ ಮಾಡಿದಿದ್ರೆ ಈ ಮೂರು ಜೀವನ ಉಳ್ಕೋತಾ ಇದ್ವು. ಸರ್ಕಾರ ಕೂಡ ಸಂಬಳ ಮಾತ್ರ ತಿಂಗಳು ಕರೆಕ್ಟ್ ಆಗಿ ಎಣಿಸ್ಕೋತೀರಾ? ಯಾಕೆ ಹೊಡಿತೀರಾ? 2 ನಿಮಿಷದ ಹಿಂದೆ ನಾನು ನಿಮ್ ಕೆನೆಗೆ ಹೊಡಿತೀನಿ ಅಂತ ನಿಮಗೆ ಗೊತ್ತಿಲ್ಲ? ಇಲ್ಲ. ಇದು ಹಾಗೇನೆ. ಯಾರೋ ಭಗತ್ ಅನ್ನೋನು ತಾನೇ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾನೆ. ಅವನು ಯಾರು, ಯಾಕೆ ಕೊಲೆ ಮಾಡಿದ್ದಾನೆ, ಇದ್ರ ಹಿಂದಿನ ಉದ್ದೇಶ ಏನು ಅನ್ನೋದು ಇನ್ವೆಸ್ಟಿಗೇಷನ್ ಮಾಡಿದ ಮೇಲೇನೆ ಗೊತ್ತಾಗೋದು. ನೋಡಿ, ನಾವು ನಿಮ್ಮ ಹಾಗೆ ಮನುಷ್ಯರು. ಇಲ್ಲಿ ಏನ್ ನಡೀತೆ ಅನ್ನೋದು ಮೊದಲೇ ತಿಳ್ಕೊಳ್ಳೋಕೆ ನಾವೇನು ದೇವರಲ್ಲ. ಈ ಸ್ವಾಮಿ, ಪತ್ರಿಕೆ ಹೆಚ್ಚು ಖರ್ಚಾಗ್ಲಿ ಅಂತ ಪ್ರಚೋದನೆ ಮಾಡೋ ಆರ್ಟಿಕಲ್ನ ಬರೆದು ಪ್ರಿಂಟ್ ಹಾಕ್ತೀರಾ? ಅದನ್ನೆಲ್ಲ ಬಿಟ್ಟು ಇಲ್ಲಿಂದಲ್ಲ, ಇಲ್ಲಿಂದ ಬರೀರಿ. ಆಗ ಜನ ನಿಮ್ಮನ್ನ ಮೆಚ್ಕೋತಾರೆ. ಕಾಳಪ್ಪ ಮೇಡಮ್, ಮೊದಲು ಈ ಬಾಡಿನೆಲ್ಲ ಪೋಸ್ಟ್ ಮಾರ್ಟಮ್ ಕಳಿಸಿ ರಿಪೋರ್ಟ್ ನನಗೆ ತಂದ್ಕೊಡಿ. ಎಸ್ ಮೇಡಮ್. ವಿಶೇಷ ವಾರ್ತೆಗಳು. ಹೊಸ ಹೀರೋ ಭಗತ್ ಜನನ. ಚಿನ್ನದ ವ್ಯಾಪಾರಿಗಳನ್ನು ದರೋಡೆ ಮಾಡಿದ ಪೊಲೀಸರಿಗೆ ಭಗತ್ನಿಂದ ಶಿಕ್ಷೆ. ದುಷ್ಟರನ್ನು ಶಿಕ್ಷಿಸಲು, ಶಿಷ್ಟರನ್ನು ರಕ್ಷಿಸಲು ಭಗತ್ ಎಂಬ ಶಕ್ತಿ ಭಗವಂತನ ರೂಪದಲ್ಲಿ ಭೂಮಿಗೆ ಬಂದಿದ್ದಾನೆ. ಹೊಸ ಹೀರೋ ಭಗತ್ ಜನನ. ಮುಂದ್ಕೋದು. ಚಿನ್ನದ ವ್ಯಾಪಾರಿಗಳನ್ನು ದರೋಡೆ ಮಾಡಿದ ಪೊಲೀಸರಿಗೆ ಭಗತ್ನಿಂದ ಶಿಕ್ಷೆ. ದುಷ್ಟರನ್ನು ಶಿಕ್ಷಿಸಲು, ಶಿಷ್ಟರನ್ನು ರಕ್ಷಿಸಲು ಭಗತ್ ಎಂಬ ಶಕ್ತಿ ಭಗವಂತನ ರೂಪದಲ್ಲಿ ಭೂಮಿಗೆ ಬಂದಿದ್ದಾನೆ. ಮುಂದ್ಕೋದು ಮುಂದ್ಕೋದು. ವೀರೇಂದ್ರ, ಇವನೇನಾ? ಹೌದು ಮೇಡಮ್, ಇವನೇ ನಮ್ಮನ್ನೆಲ್ಲ ಸಮ ಹೊಡೆದು ನಮ್ಮ ಹಣವೆಲ್ಲ ಕಿತ್ತುಕೊಂಡಿದ್ದು. ಯಾರೇ ನೀವು? ನಾನು ಅವ್ರ ಮಗ. ಓ, ನಿಮ್ಮ ಅಪ್ಪನ ಬೆಡ್ರೂಮ್ ಎಲ್ಲಿದೆ? ಯಾಕೆ ಯಾಕೆ ಹೇಳಬೇಕು? 20 ಲಕ್ಷ ಎಲ್ಲಿದೆ? ಖಂಡಿತವಾಗಲೂ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ? ಸತ್ಯವಾಗಲೂ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ನೀನು ಹೀಗೆಲ್ಲ ಹೇಳ. ನನಗೆ ಗೊತ್ತಿಲ್ಲ. ನಿಮ್ಮಪ್ಪ ದುಡ್ಡೆಲ್ಲ ಇಟ್ಟಿದ್ದಾನೆ. ಗೊತ್ತಿಲ್ಲ ಮೇಡಂ. ಓ ಗೊತ್ತಿಲ್ವಾ? ಎಲ್ಲ ಕರೆನ್ಸಿ ಸೀಸ್ ಮಾಡಿ. ಓಕೆ ಮೇಡಂ. ಹೌದು ಮೇಡಂ, ಇವನೇ ಮೇಡಂ. ಒಂದು ಕೇಸಲ್ಲಿ ನಿಮ್ಮ ತಮ್ಮ ಇದ್ದಾನೆ ಅಂತ ಸಸ್ಪೆಕ್ಟ್ ಮಾಡಿ ಬೆಂಕಿ ಇಡೋಕ್ ಮುಂಚೆ ಮುಖ ನೋಡ್ಬೇಕು. ಅಲ್ಲ ತಾಯಿ, ಸಂಸ್ಕಾರ ಮಾಡೋ ಟೈಮ್ ನಲ್ಲಿ ಬಂದು ಹೀಗೆ ಹೇಳ್ತಾ ಇದ್ದೀರಲ್ಲ. ಡ್ಯೂಟಿ, ಕಾನೂನು ಏನ್ ಹೇಳುತ್ತೋ ಅದನ್ನ ನಾವು ಮಾಡ್ಲೇಬೇಕಲ್ವಾ? ಅಂತ ತಪ್ಪು ನನ್ನ ತಮ್ಮ ಏನ್ ಮಾಡಿದಾನೆ? ಈ ಚಿನ್ನದ ವ್ಯಾಪಾರಿಗಳನ್ನ ದರೋಡೆ ಮಾಡಿದ್ದಾನೆ. ಶಾಂತಂ ಪಾಪಂ, ನನ್ನ ತಮ್ಮ ಹೀಗೆ ಮಾಡಿದಾನೆ ಅಂತ ನಂಬೋಕೆ ಆಗ್ತಾ ಇಲ್ಲ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಾವಿಲ್ಲಿಗೆ ಬಂದಿರೋದು. ಅಯ್ಯೋ, ಒಂದು ಸಲ ಶವದ ಮುಖ ಮುಚ್ಚಿದ ಮೇಲೆ ಮತ್ತೆ ತೆಗೆದು ಸಂಪ್ರದಾಯ ಅಲ್ಲ. ಈ ಖಾಕಿ ಬಟ್ಟೆ ತೊಟ್ಟ ಮೇಲೆ ನ್ಯಾಯ ದೇವತೆ ತಕ್ಕಡಿನ ಬಿಟ್ಟು ಬೇರೆ ಯಾವ ಸಂಪ್ರದಾಯನೂ ನನಗೆ ಗೊತ್ತಿಲ್ಲ. ದಯವಿಟ್ಟು ಹಾಗೆ ಮಾಡಬೇಡಮ್ಮ. ಈಗಾಗಲೇ ನನ್ನ ಪ್ರೀತಿ ತಮ್ಮನ್ ಕಳ್ಕೊಂಡು ನೋವಲ್ಲಿದ್ದೀನಿ. ಐ ಆಮ್ ಸಾರಿ. ನಿಮ್ಮ ತಮ್ಮನ ಮೇಲೆ ಯಾವ ಗುಮಾನಿನೂ ಬರಬಾರ್ದು ಅಂತಿದ್ರೆ ಅವನ ಮುಖ ನೋಡೋಕೆ ಅವಕಾಶ ಮಾಡ್ಕೊಡಿ. ಬೇಡ, ನನ್ನ ಮಾತು ಕೇಳಿ. ನನ್ನ ತಮ್ಮ ದೇವ್ರಂತವನು. ಸತ್ತ ಮೇಲಾದ್ರೂ ಅವನು ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಇವನೇ ನಮಗೆ ಗನ್ ತೋರಿಸಿ ನಮ್ಮ ಹಣ ಲೂಟಿ ಮಾಡಿದ್ದು ಇವನೇ. ಕ್ಯಾರಿ ಆನ್. ಅದೃಶ್ಯ ಮಾನವ ಭಗತ್ನಿಂದ 3 ಹತ್ಯೆ. ಎಸಿಪಿ ಚಿನ್ನಪ್ಪ, ಎಸ್ಐ ವಿಜಯ್ ಸಾರಥಿ ದೇವೇಂದ್ರನ ತಮ್ಮ ವೀರೇಂದ್ರನನ್ನು ಭಗತ್ ಅಮಾನುಷವಾಗಿ ಕೊಂದಿದ್ದಾನೆ. ಏ ವಿವೇಕ್, ಏನೋ ಇದು ಸುದ್ದಿ? ಅದ್ ನಂಗೂ ಗೊತ್ತು ಕಣೋ, ಆದ್ರೆ ಈ ಭಗತ್ ಯಾರೋ? ಡೋಂಟ್ ಬಿ ಸಿಲಿ ವಿಕಿ, ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಅದನ್ನೇ ಹೇಳ್ತಾ ಇರೋದು. ನಮ್ ಕೈಲಿ ಆಗದೆ ಇದ್ದದನ್ನ ಭಗತ್ ಮಾಡಿದಾನೆ ಅಷ್ಟೇ. ಅದೇ ಅವ್ನ್ ಯಾರು ಅಂತ. ಅವತ್ತೇನ್ ನಡೀತು ಗೊತ್ತಾ? ನಾನು ಬೇಜಾರಿಂದ ಮೋಟರ್ ಬೈಕ್ ನಿಲ್ಸಿ ಯೋಚನೆ ಮಾಡ್ತಾ ಇದ್ದೆ. ನಡೆದಿದ್ದಿಷ್ಟೇ. ಫ್ಯಾಂಟಾಸ್ಟಿಕ್ ವಿವೇಕ್, ಗುಡ್, ವೆಲ್ ಡನ್. ಥ್ಯಾಂಕ್ಸ್ ಆಂಟಿ. ನಾನು ಇದನ್ನೇ ಅಸ್ತ್ರವಾಗಿ ಇಟ್ಕೊಳ್ಳೋಣ ಅಂತಿದ್ದೀನಿ. ಹೌದು, ಅದಕ್ಕೊಂದು ಮಾಧ್ಯಮ ಬೇಕಲ್ವಾ? ವಿವೇಕ್, ನೀವಿಬ್ರು ಸೇರಿ ಯಾಕೊಂದು ಹೊಸ ಪೇಪರ್ ಸ್ಟಾರ್ಟ್ ಮಾಡಬಾರ್ದು? ಆದ್ರೆ ಅದಕ್ಕೆ ಫೈನಾನ್ಸ್ ಬೇಡವಾ ಆಂಟಿ? ನೋಡು ವಿಕ್ಕಿ, ನಾನು ಬಿಸ್ನೆಸ್ ವುಮನ್. ನಾನು ಹಾಕಿದ ದುಡ್ಡಿಗೆ ಮೋಸ ಆಗಲ್ಲ ಅಂದ್ರೆ ಎಷ್ಟು ಬೇಕಾದ್ರೂ ಫೈನಾನ್ಸ್ ನಾನು ಮಾಡ್ತೀನಿ. ಮಮ್ಮಿ, ಅದಕ್ಕೆ ನಾವಿಬ್ರು ಜವಾಬ್ದಾರು. ಪ್ಲೀಸ್ ಮಮ್ಮಿ, ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ಸರಿ, ಹಾಗಾದ್ರೆ ಯಾವಾಗ ಓಪನ್ ಮಾಡ್ತೀರಾ? ನೆಕ್ಸ್ಟ್ ವೀಕ್ ಮಮ್ಮಿ. ದಣ್ಯಾರ ಶರಣ್ರಿ ಅಪ್ಪ. ಯಪ್ಪ, ನಾವು ಊರಾಗ ಇದ್ದಿದ್ದಿಲ್ರಿ. ಈ ಸುದ್ದಿ ಕೇಳಿ ಮನಸ್ಸಿಗೆ ಬಹಳ ಘಾತ ಆತ್ ನೋಡ್ರಿ. ಆ ದುರ್ಗ ಒದಾಳಲ್ರಿ, ಅದ ಆ ಪೊಲೀಸ್ನಕ್ಕೆ ಏ ಬಾಳ ಕಡಕ್ ಹೆಣ್ಮಗಳ್ರಿ. ಮೊನ್ನೆ ಬೆಳಗಾವದಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದಾಳ ನೋಡ್ರಿ. ಅವಳು ಎಲ್ಲಿಂದ ಬಂದ್ರೆ ನನಗೇನು? ನಿನ್ನ ಪೊಲಿಟಿಕಲ್ ಏಜೆಂಟ್ ಆಗಿ ಇಟ್ಕೊಂಡಿರೋದು ಯಾಕೆ? ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಅದನ್ನ ತಿಳ್ಕೊಂಡು ನನಗೆ ತಿಳಿಸ್ಲಿ ಅಂತ ತಾನೇ ನಿನ್ನ ಹಣ ಕೊಟ್ಟು ಸಾಕೊಂಡ್ರು. ಆ ಗೃಹ ಮಂತ್ರಿ ನನ್ನ ಮಗ 365 ದಿನಾನು ಫಾರಿನ್ ಟೂರ್ ಅಲ್ಲಿ ಇರ್ತಾನೆ. ಆಫ್ಟರ್ ಆಲ್ ಒಂದು ಹೆಣ್ಣು ನನಗೆ ಅವಮಾನ ಮಾಡ್ಬಿಟ್ಲು. ಏ ಅಲ್ರಿ ದಣಿ, ಅಕ್ಕಿ ಬಾಳ ಹಠಮಾರಿ ಹೆಣ್ರಿ. ಅವನು ಅವ್ರ ಕಾಂದ ಅಂದಾಗ ಎಲ್ಲಾ ದೇಶಭಕ್ತರಿಪ್ಪ. ಅವನು ಸಾಯಕ್ ತಯಾರದಾರು, ಯಾರಿಗೂ ತಲೆ ಬಗ್ಸೋದಿಲ್ಲ ಅಂತಾರೆ. ದಣಿ, ಅವ್ರ ಮನೆ ನಾಯಿ ಬೊಗಳಿದ್ರು ಕಾನೂನು ಸೆಕ್ಷನ್ ಹಿಡ್ಕೊಂಡ ಬೊಗಳತೈತ್ರಿ. ಬೆಳಗಾವ್ದಾಗ ಎಲ್ಲಾ ತಿಳ್ಕೊಂಡು ಬಂದಿನ ಬಗ್ಗೆ. ನೋಡು, ಅವಳನ್ನ ಇಲ್ಲಿಂದ ಆದಷ್ಟು ಬೇಗ ಟ್ರಾನ್ಸ್ಫರ್ ಮಾಡಿಸು. ಹಂಗೆ ಕಟ್ಟ ಮಾಡ್ತೀವಿ ಮರೀ. ಈಗ ಒಂದ್ಸರಿ ಟ್ರಾನ್ಸ್ಫರ್ ಆದ್ಮ್ಯಾಗ ಇನ್ನು 3 ವರ್ಷಕ್ಕೆ ಏನು ಮಾಡಕ್ ಆಗೋದಿಲ್ರಿ. ಅಕ್ಕಿ IPS ಆಫೀಸರ್ ಅದಾಳ್ರಿ. ಅದು ನಿನ್ ಕಾನೂನಲ್ಲಿ, ನನ್ ಕಾನೂನಲ್ಲಿ ಅವಳು ಈ ಊರಲ್ಲಿ ಇರಬಾರ್ದು ಅಷ್ಟೇ. ಅವನು ಹೆಂಗ್ ತಿಳಿಸಿ ಹೇಳಬೇಕು? ಯಪ್ಪ, ಮಂಗ್ಯಾನ ಕೈಯಾಗ ಮಲಗಿ ಹೂವು ಕೊಟ್ರು ಮೂಸಿ ನೋಡಿ ಬುಡದಾಗಿ ಇಟ್ಕೊಂಡಿತ್ತಂತೆ. इंडिया कटा ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಈ 7 ಕೋಟಿನೂ ಒಬ್ಬ ಮಿನಿಸ್ಟರ್ ಅದಾನ ಹೋಮ್ ಮಿನಿಸ್ಟರ್ ಸಾಹೇಬ್ರಂತೆ ಮಾತಾಡಿ ನಾ ಎಲ್ಲಾ ವ್ಯವಸ್ಥೆ ಪೊಲೀಸ್ ಆಫೀಸರ್ ದುರ್ಗಾ ಬಂದಿದ್ದಾರೆ ಯಪ್ಪ 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 ಇಂತ ಟೈಮ್ ನಲ್ಲಿ ಸಿಟ್ ಮಾಡ್ಕೋ ಮಾಡ್ತೀರಿ ಇದಣಿ ಎಲ್ಲಾ ಕೆಲಸ ಶಾಂತ ರೀತಿಯಿಂದ ಮಾಡ್ಕೊರಿ ಹೋಗ್ರಿ ನಾ ಬರಂಗಿಲ್ರಿ ನಾ ಹೆಂಗ್ ಬರ್ತೀನ್ರಿ ಅಗ್ಗವನವನು ಎಂತ ಪರಿಸ್ಥಿತಿ ಬಂತು ಯಪ್ಪ ವಾಡನ ಊಟ ತಗದೆ ಹೊಡ್ಕೊಂಡಂಗ ಆತಲೋ ಯಪ್ಪ ನನ್ನ ಕರ್ಮ ಮೈಲಾರಲಿಂಗ ಏನ್ ನಿಮ್ಮನೆ ನಾ ಸರ್ಚ್ ಮಾಡ್ಬೇಕು ಸರ್ಚ್ ಓಕೆ 50 ಲಕ್ಷ ರೂಪಾಯಿ ದರೋಡೆ ಆಗಿದೆ ಅಂತ ಹೇಳ್ತಾರೆ ಅದರ ಬಾಪು 20 ಲಕ್ಷ ರೂಪಾಯಿ ನಿಮ್ಮ ತಮ್ಮ ವೀರೇಂದ್ರ ತಗೊಂಡಿದ್ದಾನೆ ಅಯ್ಯೋ ಶಿವನೇ ಬೆವರು ಸುರಿಸಿ ಗಳಿಸಿದ ಹಣನೆಲ್ಲ ನಾನು ಬಡವರಿಗೆ ದಾನ ಮಾಡಿದ್ರೆ ಇನ್ನೊಬ್ರು ಬೆವರು ಸುರಿಸಿ ಗಳಿಸಿದ್ದನ್ನ ನನ್ನ ತಮ್ಮ ಕಿತ್ಕೊಂಡು ಬನ್ನ ಛೇಛೆ ನನ್ನ ಬೆನ್ ಹಿಂದೆ ಎಂಥ ಅಯೋಗ್ಯ ತಮ್ಮ ಹುಟ್ಟದ ಮರ್ಯಾದೆ ಮರ್ಯಾದೆ ಅಂತ ನಾನು ಸಾಯ್ತಾ ಇದ್ರೆ ಒಂದು ಕ್ಷಣದಲ್ಲಿ ಅದನ್ನೆಲ್ಲ ಹಾಳು ಮಾಡ್ಬಿಟ್ನಲ್ಲ ಇಡಿಯಟ್ ಮಿಸ್ಟರ್ ದೇವೇಂದ್ರ ಡೋಂಟ್ ವೇಸ್ಟ್ ಮೈ ಟೈಮ್ 20 ಲಕ್ಷ ರೂಪಾಯಿ ನಮ್ಮನೆ ನಾಯಿಗಳಿಗೆ ನಾನು ಒಂದು ವರ್ಷ ಖರ್ಚು ಮಾಡ್ತೀನಿ ದೇವಸ್ಥಾನದಂತಿರೋ ಈ ಮನೆ ಒಳಗಡೆ ಕಾಕಿ ಬಟ್ಟೆ ಬಂದಿರೋದೇ ತಪ್ಪು ತಿರ್ಚಿ ಎಸ್ ಸರ್ ಒಳಗಿಟ್ಟಿರೋ ಹಣ ತಗೊಂಡ ಆಯ್ತು ಸರ್ ರೂಪಾಯಿ ಜಾಸ್ತಿ ಕೊಡಮ್ಮ ಯಾಕೆ ಆಟೋ ಹತ್ತಿದ್ದಕ್ಕೆ ಭಗತ್ ಕೇಳ್ಬೇಕಾ ಭಗತ್ ಹೆಸರು ಹೇಳಿದ್ರೆ ಸಾಕು ಮಾಯ ಆಗ್ಬಿಡ್ತಾರೆ ಸತ್ಯ ಧರ್ಮವೇ ಪ್ರಾಣ ಎನ್ನುವ ಕಷ್ಟ ಬಂದರೆ ಆಪದ್ ಬಾಂಧವ ದುಡ್ಡಿನಾಸೆಗೆ ದಟ್ಟರಾಗಿಸು ದೀನರೆಲ್ಲರ ಹುಚ್ಚರಾಗಿಸು ದುರುಳರ ನಡುಗಿಸಿ Bhagat, 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 Bhagat! Nang budakke kai haakiro aa Bhagat yaru! ಎಲೆಕ್ಷನ್ ಟೈಮ್ ನಲ್ಲಿ ವೋಟ್ ಹಾಕೋ ಜನಗಳ ಹತ್ರ ಹೋಗಿ ಕೈಕಾಲು ಹಿಡಿತೀಯ ಗೆದ್ದ ಮಂತ್ರಿ ಆದ್ಮೇಲೆ ಅವ್ರ ಕೈಕಾಲುಗಳನ್ನ ಕಟ್ ಹಾಕಿ ಅವ್ರ ಮೇಲೆ ಸಿಂಹಾಸನ ಇಟ್ಕೊಂಡು ದರ್ಬಾರ್ ಕಾಂಟ್ರಾಕ್ಟರ್ ಗೌರ್ಮೆಂಟ್ ಕಾಂಟ್ರಾಕ್ಟ್ ಹಿಡಿತೀನೋ ಅದಕ್ಕೆ ಸಂಬಂಧಪಟ್ಟ ಆಫೀಸರ್ಸ್ಗೆ ಎಂಜಿಲ್ ಕೊಟ್ಟು ನೀನ್ ಮಾಡೋ ತಗಡ್ ಕೆಲಸಗಳಿಗೆ ಸೂಪರ್ ಅಂತ ಸೈನ್ ಹಾಕಿಸ್ಕೋತೀಯ ಏಯ್ ನೀನು ಕಟ್ಟೋ ಆಶ್ರಯ ಯೋಜನೆ ಮನೆಗಳು ನೆಟ್ಟಿಗೆ 3 ತಿಂಗಳಾದರೂ ಸೂರು ನಿಲ್ಲುತ್ತೇನೋ? ಇಂತ ಪವಿತ್ರವಾದ ಕಾಕಿ ಬಟ್ಟೆ ಹಾಕೊಂಡು ಜನಗಳನ್ನ ರಕ್ಷಿಸಬೇಕಾದ ನೀನೆ ಅವರನ್ನ ಭಕ್ಷಿಸ್ತೀಯಾ? ಸ್ವಾರ್ಥಕ್ಕಾಗಿ, ಹಣಕ್ಕಾಗಿ ನ್ಯಾಯಾಲಯ ಅನ್ನೋ ದೇವಾಲಯವನ್ನ ಅಪವಿತ್ರಗೊಳಿಸಿ ಅದನ್ನ ಕಸಾಯಿಖಾನೆ ಮಾಡ್ತಿರೋ ನಿನಗೆ ಬದುಕೋ ಹಕ್ಕೇ ಇಲ್ಲ. ಕೇಬಲ್ ಕನೆಕ್ಷನ್ ಕಟ್ ಮಾಡಿಸು, ಇಲ್ಲ ಅಂದ್ರೆ ಟಿವಿಯಲ್ಲಿ ಬರೋ ಆಕ್ಷನ್ ಪಿಕ್ಚರ್ ಗಳನ್ನ ನೋಡಿ ಇವಳು ಕನಸ್ಕೊಂಡು ಮಂಚದಿಂದ ಕೆಳಗಡೆ ಬಿದ್ದು ಕೈ ಕಾಲು ಮುರ್ಕೋತಾಳೆ. ಕನಸು ಕಣೋ, ವಯಸ್ಸು ಕಣೋ ಅಂದ್ರೆ? ಅಯ್ಯೋ ಪೆದ್ದ, ಮದುವೆ ಆಗೋ ವಯಸ್ಸಲ್ಲಿ ಇದೆಲ್ಲ ಇದ್ದದೆ ಮೊನೆ. ಹೌದಾ? ಒನ್ನಿಗೆ ಮದುವೆ ಆಗೋ ವಯಸ್ಸಾಗೋಯ್ತಾ? ಮತ್ತಿನ್ನೇನು? ಅಮ್ಮ ಒಂದ್ ನಿಮಿಷ ಬಂದೆ. ಏ ಬನ್ನಿ ನಿಂತ್ಕೊಳ್ಳೆ. ಏ ನಂಗಡ ಪ್ರೇಮವೋ ತುಂಬಾ ಚಾಯಿ. ಆಚೆಗೆ ಎಲ್ಲ ಹೋಗ್ಬಿಟ್ಲಿ ಇವಳು. ಬನ್ನಿ. ಓ ನೀನ್ ಇಲ್ಲಿದ್ಯಾ? ಮದ್ವೆ ಅಂದ ತಕ್ಷಣ ನಾಚ್ಕೊಂಡು ಬೀರ್ವಿಂದ ಹೋಗ್ಬಿಟ್ಯಾ? ಇದಾ ವಿಷಯ? ಹೋಗ್ಲಿ, ನಿನಗೆ ಎಂತ ಗಂಟ್ ಬೇಕು ಹೇಳಿ ನೋಡೋಣ. ನಿನ್ನಷ್ಟೇ ಹೈಟ್ ಇರ್ಬೇಕು, ನಿನ್ ತರನೇ ಪರ್ಸನಾಲಿಟಿ ಇರ್ಬೇಕು, ಆಮೇಲೆ ನನ್ ಮದ್ವೆ ಆಗೋ ಗಂಟು ನನ್ನನ್ ಪೂಸಿ ಮಾಡ್ತಿರ್ಬೇಕು, ನಿನ್ ತರನೇ ಪ್ರೀತಿಯಿಂದ ನೋಡ್ಕೋಬೇಕು. ನಿನಗೆ ಅಂತ ಗಂಡನೆ ಹುಡುಕ್ತೀನಿ. ಈಗ ನಾನು ನಿನ್ನ ನಾಚ್ಕೊಂಡಿರೋ ಮುಖ ಒಂದ್ಸರಿ ನೋಡ್ಬೇಕು. ಬಾ 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 ಬಾ. ಏಯ್ ನೀನಾ? ಹಾವಾ ನಾನಿ. ಏಯ್ ಏಯ್ ಯಾಕೆ ಏನು ಮಾಡ್ತಾ ಇದ್ದೀಯಾ? ಏಯ್ ಅಯ್ಯೋ ಏನಿದು? ಏಯ್ ಬಿಡು. ಏಯ್ ಬಿಡು. ಏಯ್ ಏಯ್ ಕಚ್ಚಬೇಡ ಕಣೆ. ಏಯ್ ನಾಚಿಕೆ ಆಗಲ್ಲ ನಿನಗೆ? ನಾಚಿಕೆ ಪಟ್ಕೊಂಡ್ರೆ ತಪ್ಕೊಳ್ಳೋಕ್ಕಾಗತ್ತಾ? ಅಯ್ಯೋ ಬನ್ನಿ, ಎಲ್ಲಿದ್ಯಾ? ಬಾಮ್ಮ. ಆ ಇವಳು ನನ್ನ ಕಚ್ಚತಾ ಇದ್ದಾಳೆ, ಬಂದು ಕಾಪಾಡು. ಏಯ್ ಹೋಗೆ ಅಬ್ಬಾ ಬಚಾವಾದೆ. ಅಬ್ಬಬ್ಬಾ ಮುಖ ಎಲ್ಲ ಕಚ್ಚಾಕ್ಬಿಟ್ಲಪ್ಪ ಹೆಣ್ಣ ಇವಳು. ಪೊನ್ನಿ ಎಲ್ಲಿದ್ಯಾ? ಏ ಪೊನ್ನಿ, ಪೊನ್ನಿ ಎಲ್ಲೋಗ್ಬಿಟ್ಲು ಇವಳು? ಪೊನ್ನಿ ಎಲ್ಲಿ ಹುಡ್ಕೋದು ಇವಳನ್ನ? ಏನಮ್ಮೋರು ಮದ್ವೆ ಅಂದ ತಕ್ಷಣ ನಾಚ್ಕೊಂಡು ಓಡ್ ಬಂದ್ಬಿಟ್ರಿ. ಪೊನ್ನಿ ನೀನ್ ಮದ್ವೆ ಆಗಕೊಂಡು ಹೇಗಿರ್ಬೇಕು ಗೊತ್ತಾ? ನೀವಿಬ್ರು ಮದುವೆಯಾಗಿ ಮೆರವಣಿಗೆ ಬರ್ತಾ ಇದ್ರೆ ಇಡೀ ಊರೇ ನಿಮ್ಮನ್ನ ಕಣ್ ತುಂಬಾ ನೋಡ್ಬೇಕು. ಅದನ್ನ ನೋಡಿ ನಾನ್ ಸಂತೋಷ ಪಡ್ಬೇಕು. ಏ ಪೊನ್ನಿ ಏನಿದು? ಯಾಕೆ ಹೇಳ್ತಾ ಇದೀಯಾ? ಇನ್ನೇನು, ನಾನ್ ನಿನಗೆ ಇಷ್ಟ ಬೇಗ ಭಾರ ಆಗ್ಬಿಟ್ನಾ? ಭಾರಣ? ಏನ್ ಏನ್ ಹೇಳ್ತಾ ಇದೀಯಾ? ಹೋಗೋಣ ಮದ್ವೆ ಮಾಡಿ ಈ ಮನೆಯಿಂದ ಹೊರಗಾಕ್ಬೇಕು ಅನ್ಕೊಂಡಿದ್ಯಾ? ಅಯ್ಯೋ ಹುಚ್ಚಿ, ನಿನಗ್ ಮದ್ವೆ ಮಾಡಿ ಈ ಮನೆಯಿಂದ ಹೊರಗಡೆ ಕಳ್ಸ್ಬಿಡ್ಬೋದು, ಆದ್ರೆ ಈ ಹೃದಯದಿಂದ ಕಳ್ಸಕ್ಕಾಗುತ್ತೆ ನಮ್ಮ ಅಣ್ಣ ಈಗ? ಬನ್ನಿ ನಗುವಲ್ಲಿ ಬಣ್ಣದವೋ ಕುಳಿಯು, ನಿನ್ನಿ ನಡೆಯಲ್ಲಿ ನವಿಲಿನ ಸಂಭ್ರಮವೋ, ಬದುಕೆಲ್ಲವೂ ನನ್ನ ತಂಗಿಯೇ, ನೂರ್ಕಾಲವೂ ಅನುಬಂಧವೇ, ಮುತ್ತಂಥ ಹುಡುಗನ ತರುವೆನು ನಿನಗೆ ತಂಗಿಯೇ, ಶತಕೋಟಿ ದೇವರು ಹರಸಲಿ ನಿನ್ನ ಮದುವೆಗೆ. ನಗುವಲ್ಲಿ ಬಣ್ಣದವೋ ಕುಳಿಯು, ನಿನ್ನಿ ನಡೆಯಲ್ಲಿ ನವಿಲಿನ ಸಂಭ್ರಮವೋ, ಬದಲಾಗದಂಥ ಬಂಧ ನಮ್ಮದು. ನಿನ್ನೀ ನಗುವಲ್ಲಿ ಬಣ್ಣದವೋ ಕುಳಿಯು, ನಿನ್ನೀ ನಡೆಯಲ್ಲಿ ನವಿಲಿನ ಸಂಭ್ರಮವೋ. ರಾಜ ಬರ್ತಾನಮ್ಮ, ಕಂಕಣ ಭಾಗ್ಯ ತರ್ತಾನಮ್ಮ. ನನ್ನ ಕಣ್ಣಿನಲ್ಲಿ ನಿವೆ ಬಿಂಬವು, ನಿನ್ನ ಹೃದಯದಲ್ಲಿ ನಿಮ್ಮ ಹಬ್ಬವು. ಏಳೇಳು ಜನ್ಮಗಳ ಕಾಯುವೆ, ಈ ಪ್ರೀತಿ ಸ್ವರ್ಗದಲ್ಲಿ ಸೇರುವೆ. ಈ ಪುಟ್ಟ ಮನೆಯ ಹೆಸರ ಉಳಿಸು ನನ್ನ ತಂಗಿಯೇ, ನೀ ಸೇರೋ ಮನೆಯ ಸಿರಿಯ ಬೆಳಗು ಚಂದದ ಜ್ಯೋತಿಯೇ. ನಗುವಲ್ಲಿ ಬಣ್ಣದವೋ ಕುಳಿಯು, ನಿನ್ನೀ ನಡೆಯಲ್ಲಿ ನವಿಲಿನ ಸಂಭ್ರಮವೋ. ಬದುಕೆಲ್ಲವೂ ನನ್ನ ತಂಗಿಯೇ, ನೂರ್ಕಾಲವೂ ಅನುಬಂಧವೇ. ಮುತ್ತಂಥ ಹುಡುಗನ ತರುವೆನು ನಿನಗೆ ತಂಗಿಯೇ, ಶತಕೋಟಿ ದೇವರು ಹರಸಲಿ ನಿನ್ನ ಮದುವೆಗೆ. ನಗುವಲ್ಲಿ ಬಣ್ಣದವೋ ಕುಳಿಯು, ನಿನ್ನೀ ನಡೆಯಲ್ಲಿ ನವಿಲಿನ ಸಂಭ್ರಮವೋ. ಇಷ್ಟೊಂದು ಪತ್ರಗಳು ಬಂದಿವೆ, ಆದ್ರೆ ಎಲ್ರದ್ದು ಒಂದೇ ಪ್ರಶ್ನೆ. ಮಾನ್ಯ ಸಂಪಾದಕರಿಗೆ ಯಾವಾಗ್ಲೂ ಪುಡಾರಿದೋ ಮಠಾಧಿಪತಿದೋ ಇಲ್ದಿದ್ರೆ ದೇಶದ್ರೋಹಿ ಬಗ್ಗೆ ಪುಟಗಟ್ಲೆ ಬರೀತೀರಾ? ನಮಗ್ ಸಹಾಯ ಮಾಡ್ತಾ ಇರೋ ಕಾಣದ ದೇವ್ರ ಭಗತ್ ಬಗ್ಗೆ ಬರೆದು ಫೋಟೋ ಯಾಕೆ ಹಾಕ್ತಿಲ್ಲ ಅಂತ ಹರಿಹರದಿಂದ ಕುಮಾರ್ ಲೈಬ್ರರಿಯನ್ನವ್ರು ಬರ್ದಿದ್ದಾರೆ. ಅವ್ರು ಕೇಳೋದು ಸಹಜ ತಾನೆ, ಆದ್ರೆ ಈಗ ಭಗತ್ ಅಂತ ಯಾರು ಫೋಟೋ ಹಾಕೋದು? ನೀನ್ ಯಾವ್ದೋ ಪರಿಸ್ಥಿತಿಲಿದ್ದು ಭಗತ್ ಅನ್ನೋ ಹೆಸರನ್ನ ಕ್ರಿಯೇಟ್ ಮಾಡ್ದೆ, ಆದ್ರೆ ಅದ್ರ ಪರಿಣಾಮ ಈ ಮಟ್ಟಕ್ಕೆ ಇರುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಹಾಗೆ ಅದರಿಂದ ನಮ್ ಜನಜಾಗೃತಿ ಪತ್ರಿಕೆಗೆ ಪ್ರಚಾರ ಸಿಕ್ಕಿ ದಿನೇ ದಿನೇ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಹ್ಯಾಟ್ಸ್ ಆಫ್ ಟು ಭಗತ್. ಎಸ್, ಓ ಮೈ ಗಾಡ್, ಟೈಮ್ ಆಯ್ತು. ಟೈಮ್ ಎಷ್ಟು? ನಾ ಪ್ರೆಸ್ ಮೀಟ್ ಹೋಗ್ಬೇಕು ವಿವೇಕ್. ಓಕೆ, ನಾ ಸಾಯಂಕಾಲ ಸಿಗ್ತೀನಿ. ಈಗ ಮದ್ವೆ ಡೇಟ್ ಫಿಕ್ಸ್ ಮಾಡಕ್ ಬಂದಿರೋ ಪುರೋಹಿತರು ನೀವೇನಾ? ಹೌದು. ಈ ಕೊಳ್ಳೆಗಾಲದ ಮಾಟ್ಲೈ ಮಾದೇವ ಮುಹೂರ್ತ ಇಟ್ಟ ಅಂತಂದ್ರೆ ಫಿನಿಶ್. ಇಲ್ಲಿ ಮುಹೂರ್ತ ಇಡ್ತಾ ಇದ್ದೀರಲ್ಲ, ಅದನ್ನ ಆದಷ್ಟು ಬೇಗ ಮದ್ವೆ ಆಗೋ ಹಾಗೆ ಫಿಕ್ಸ್ ಮಾಡ್ಬಿಡಿ. ಯಾಕೆಂದ್ರೆ ಪೊನ್ನಿಗೆ ಮದ್ವೆ ಆದ ತಕ್ಷಣ ನಂದು ಭಗತ್ ಜೊತೆಲಿ ಮದ್ವೆ ಆಗ್ಬಿಡುತ್ತೆ. ನನ್ನ ಯಾರಂತ ತಿಳ್ಕೊಂಡಿದ್ಯಾ? ಏನಿದು ಪಂಚಾಂಗ ಅಂದ್ರೆ ನಾನು, ನಾನು ಅಂದ್ರೆ ಪಂಚಾಂಗ. ನನ್ನ ಬಾಯಲ್ಲಿ ಸುಳ್ಳು ಹೇಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀಯಾ? ಕೋಪಿಸ್ಕೋಬೇಡಿ ಕೋಪಿಸ್ಕೋಬೇಡಿ. ಏನಿದು? 1000 ರೂಪಾಯಿ ನನಗೆ ಲಂಚ ಕೊಟ್ಟು ನನ್ನ ವೃತ್ತಿಗೆ ಅವಮಾನ ಮಾಡ್ತಾ ಇದ್ಯಾ? ಈಗೇನು ನನ್ನ ಮಾತು ಕೇಳಲ್ಲ, ಹಣನು ತಗೊಳ್ಳಲ್ಲ. ನಾನು ಏನು ಮಾಡ್ತೀನಿ ಗೊತ್ತಾ? ಈ ಕೊಳ್ಳೆಗಾಲದ ಮಾಟ್ಲೆ ಮಾದೇವ ಅಂತಂದ್ರೆ ಬರೀ ಪಂಚಾಂಗ ನೋಡೋ ಪುರೋಹಿತ ಅನ್ಕಂತ ನನಗೂ ಕರಾಟೆ ಕುಂಫು ಎಲ್ಲ ಬರುತ್ತೆ. ಆ ಮೈಕ್ ಟೈಸನ್ ನನ್ ಬಾಡಿ ನೋಡ್ಬಿಟ್ಟು ನೀನ್ ಬರ್ಬೇಡ ಗುರು ಅಂದ್ಬಿಟ್ಟ. ಬಾಕ್ಸಿಂಗ್ ಅಂದ್ರೆ ಏನು? என்ன கண்டுபிடிக்கிறா? ನಿಮ್ಮ ಹುಡುಗಿ ನಮ್ಮ ಮುಖ್ಯ ಆಗಿದ್ದಾಳೆ ಭಗತ್. ನಾನೊಬ್ಬ ರಿಟೈರ್ಡ್ ಸ್ಕೂಲ್ ಮಾಸ್ಟರ್. ನನಗೆ ಜೀವನದಲ್ಲಿ ಒಂದೇ ಒಂದು ದೊಡ್ಡ ಆಸೆ ಅಂತಂದ್ರೆ ನಾನೊಬ್ಬ ಜಮೀನ್ದಾರನಾಗಬೇಕು ಅಂತ. ನಿಮ್ಮ ತಂದೆಯವರು ಬಡವರಿಗೆ ಬಗ್ಗರಿಗೆ ಅಂತ ಬೇಕಾದಷ್ಟು ಜಮೀನನ್ನ ದಾನ ಮಾಡಿದ್ದಾರೆ. ಈಗಿರೋ 10 ಎಕರೆಯಲ್ಲಿ ನೀವು ನಿಮ್ಮ ತಂಗಿ ಹೆಸರಿಗೆ 1-2 ಎಕರೆ ಬರ್ಕೊಟ್ರೆ ನಾನು ಒಬ್ಬ ಜಮೀನ್ದಾರನಾಗ್ತೀನಿ ಏನೋ ಆಸೆ. 2 ಎಕರೆ ಏನು ಸರ್, ನನ್ನ ತಂಗಿಗೋಸ್ಕರ 10 ಎಕರೆ ಬೇಕಾದ್ರೂ ಬರ್ಕೊಡ್ತೀನಿ. ಹಾಗಾದ್ರೆ ಚಿನ್ನ ಒಂದು 20 ತೊಲ ಕೊಡ್ತೀರಾ? 20 ತೊಲ ಯಾಕಮ್ಮ, 50 ತೊಲ ಚಿನ್ನ ಕೊಡ್ತೀನಿ. ನನಗೆ ನನ್ನ ತಂಗಿ ಚೆನ್ನಾಗಿರ್ಬೇಕಷ್ಟೇ. ಕೊಡೋಣ ಬಿಡ್ಭಾವ. ಆಮೇಲೆ ಮದುವೆನ ಮಡಿಕೇರಿಯಲ್ಲಿರೋ ಟಾಪ್ ಕಲ್ಯಾಣ ಮಂಟಪದಲ್ಲಿ ಮಾಡ್ತೀನಿ. ಮದುವೆಗೆ ಬರೋ ಜನಕ್ಕೆಲ್ಲ ವಿಶೇಷವಾದ ಅಡುಗೆ. ಮದುವೆಗೆ ಹಿಂದಿನ ದಿನ ರಾತ್ರಿ ನಮ್ಮ ಸಂಪ್ರದಾಯದ ಪ್ರಕಾರ ಸ್ಪೆಷಲ್ ಆಗಿ ಮನರಂಜನೆ ಕೂಡ ಏರ್ಪಾಡು ಮಾಡ್ತೀನಿ. ಆದ್ರೆ ಒಂದು ಕಂಡೀಷನ್ ಸರ್, ಮದುವೆ ಖರ್ಚೆಲ್ಲ ನಂದೇ. ಏನಮ್ಮ ಯಾಕೋ 2 ತಿಂಗಳು ಪೋಸ್ಟ್ ಪೋನ್ ಆಗ್ತಾ ಇದೆಯಲ್ಲ ಡೇಟ್? ಹಲೋ, ಬರೋ ವಾರನೇ ಒಳ್ಳೆ ಡೇಟ್ ಇದೆಯಲ್ಲ. ಏನಮ್ಮ ನೀನು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ, ನೀನ್ ಕರ್ಕೊಂಡ್ ಬಂದ್ಬಿಟ್ರೆ ಅವ್ರು ಬೇಜಾರು ಮಾಡ್ಕೊಳಲ್ವಾ? ಹಾಗಲ್ಲ ಮೋನೆ, ಇದು ತಮಾಷೆ ಮಾತಲ್ಲ. ಅವ್ರು ಕೇಳಿದನ್ನೆಲ್ಲ ಕೊಡ್ತೀನಿ ಕೊಡ್ತೀನಿ ಅಂತ ಒಪ್ಕೊಂಡ್ರೆ ನಾಳೆ ಕೊಡದೆ ಹೋದರೆ ತಪ್ಪಲ್ಲವಾ? ನೋಡು, ಅಷ್ಟೊಂದು ಹಣ ನಮ್ಮ ಹತ್ರ ಎಲ್ಲಿದೆ? ಅಮ್ಮ, ನಾನ್ ಕಾಲೇಜ್ಗೆ ಹೋಗ್ಬೇಕಾದ್ರೆ ಸುಮ್ಮನೆ ಓದ್ಕೊಂಡು ಮನೆಗೆ ಬರ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದ. ನನ್ನ ತಂಗಿಗೋಸ್ಕರ 5 ಲಕ್ಷ ರೂಪಾಯಿನ ಚಿಟ್ಫಂಡ್ನಲ್ಲಿ ಇಟ್ಟಿದ್ದೀನಿ. ಅಷ್ಟೊಂದು ಹಣ ನಿನಗೆಲ್ಲಿಂದ ಬಂತು? ಅಮ್ಮ, ರಾತ್ರಿ ಹೊತ್ತು ಮನೆ ಬಿಟ್ಟು ಸ್ನೇಹಿತರ ಜೊತೆ ಸುತ್ತಾಡ್ಕೊಂಡು ಆರಾಮಾಗಿ ಮತ್ತೆ ಮನೆಗೆ ಬರ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದ. ಇಲ್ಲಮ್ಮ, ಪ್ರೈವೇಟ್ ಬಸ್ ಡಿಪೋಲಿ ಸೆಕ್ಯೂರಿಟಿ ಆಫೀಸರ್ ಆಗಿ ಕೆಲಸ ಮಾಡಿಕೊಂಡು ದುಡಿತಾ ಇದ್ನಮ್ಮ. ಅಷ್ಟೇ ಅಲ್ಲಮ್ಮ, ಬೆಳಿಗ್ಗೆ ಹೊತ್ತು ತರಕಾರಿ ಮಂಡಿಯಲ್ಲಿ ಏಜೆಂಟಾಗಿ ಕೆಲಸ ಮಾಡಿಕೊಂಡು ಕಷ್ಟಪಟ್ಟು ದುಡಿದು ನನ್ನ ತಂಗಿಗೋಸ್ಕರ ಚಿಟ್ಫಂಡ್ನಲ್ಲಿ ಇಷ್ಟು ಹಣ ಇಟ್ಟಿದ್ದೀನಮ್ಮ. ಅಮ್ಮ ಅಮ್ಮ ಅಮ್ಮ, ಏನಮ್ಮ ಇದೆಲ್ಲ ಯಾಕೆ ಕಳ್ತಾ ಇದೆಯಾ? ಯಾವ ಜನ್ಮದ ಪುಣ್ಯ ಏನು, ನಿನ್ನನ್ನು ಹೆತ್ತದಕ್ಕೆ ನನ್ನ ಜನ್ಮ ಸಾರ್ಥಕ ಆಯ್ತು. ಅಮ್ಮ, ಈ ಒಂದು ಜನ್ಮ ಯಾಕಮ್ಮ? 7 ಜನ್ಮಕ್ಕೆ ನಿನ್ನ ಮಗನಾಗೆ ಹುಡ್ತೀನಮ್ಮ. ಮೋನೆ, ಮದುವೆಗೆ ಬೇಕಾದ ಎಲ್ಲ ಐಟಮ್ ಇದ್ರಲ್ಲಿ ಬರ್ತಿದ್ರಿ, ಮರಿದೆ ತಗೊಂಡ್ಬಾ. ಆಯ್ತಮ್ಮ. ಏ ಪನ್ನಿ, ನಿನಗೆ ಇನ್ನೇನ್ ಬೇಕು ಹೇಳ್ಬಿಡು. ಆಮೇಲೆ ಅಲ್ಲಿಂದ ಬಂದ್ಮೇಲೆ ಅತ್ತಲಿಲ್ಲ ಇತ್ತಲಿಲ್ಲ ಅಂತ ಮುಖ ಉದ್ಸ್ಕೊಂಡು ಕೂತ್ಕೊಂಬೇಡ. ಅಣ್ಣ, ನನಗೆ ಏನು ಬೇಡ, ನೀನ್ ಹುಷಾರಾಗಿ ಹೋಗಿ ಬಂದ್ರೆ ಅಷ್ಟೇ ಸಾಕು. ಮುದ್ದು ತಂಗಿ. ಬಾವಾ, ನನ್ಗೇನ್ ಬೇಕು ಅಂತ ಕೇಳಲ್ವಾ? ನೀನ್ ಕೇಳೋದೆಲ್ಲ ನಾನು ತರಬೇಕು ಅಂದ್ರೆ ನನಗ್ ಪ್ಲೇವಿನ್ ಲಾಟ್ರಿ ಹೊಡಿಬೇಕು ಅಷ್ಟೇ. ಅಯ್ಯೋ ನೋಡಿ, ಅವಳನ್ನ ಯಾಕೋ ಗೋಳಿಕೋತಿಯಾ? ಆ ಹುಡುಗಿಗೆ ಏನ್ ಬೇಕು ಅಂತ ಕೇಳು. ಏನೋ ಇವಳು ಹುಡುಗಿನ? ಅಮ್ಮ ಸರಿಯಾಗಿ ಕಣ್ಬಿಟ್ಟು ನೋಡು, ಹುಡುಗಿ ತರನ ಕಾಣ್ತಾಳೆ ಇವಳು. ಎಲ್ಲಮ್ಮ, ಬಸ್ಸಿನ ಶಬ್ದನೇ ಕೇಳ್ತಾ ಇಲ್ಲ. ನಾನು ಬೇರೆ ಶಬ್ದನೇ ಕೇಳಿದೆ. ಅಮ್ಮ, ಬಸ್ ಬರ್ತಾ ಇದೆ ಅಲ್ವಾ? ಇಲ್ಲಿ ಬರೋದಕ್ಕೆ ಏನು ತೊಂದರೆ ಆಗಲಿಲ್ಲ ಸರ್. ಆಪ್ ಜೈಸೆ ಆದ್ಮಿ ಕಾ ಮೆಹರ್ಬಾನಿ ಹೈ. ಹಮ್ಕೋ ಕ್ಯಾ ತಕ್ಲೀಫ್ ಹೋಗಾ ದೇವೇಂದ್ರ ಜಿ, ಹಮ್ ಬಹುತ್ ಮಜೆ ಮೇ ಆಯೆ ಹೈ. ಅಚ್ಚಾ, ವಿಷಯಕ್ಕೆ ಬರೋಣ. ನಾನು ಕೇಳಿದ ವೆಪನ್ಸ್ ಎಲ್ಲ ಬಂದಿದೆ ತಾನೆ? ಅಚ್ಚಾ, ಆಪ್ಕೆ ಲಿಯೆ ಯೆ ಮೇರಾ ತೋಹಫಾ ಹೈ, ಪ್ಲೀಸ್ ಲಿಜಿಯೆ ಸರ್. ವೆರಿ ಗುಡ್ ವೆರಿ ಗುಡ್. ಬೈ ದ ಬೈ, ನಿಮಗೆ ಸೇರ್ಬೇಕಾಗಿರೋದು ಇಲ್ಲಿದೆ. हमको पैसा नहीं चाहिए भाई. हमारा लोग हमको बहुत पैसा दिया, उसके बिना कुछ नहीं चाहिए. हमको एक अच्छा सा जगह चाहिए देवेंद्र जी. जब तक हम यहाँ है तब तक किसी को पता नहीं चला है. जैसे हमारा काम खत्म होता हमें यहाँ से चले जाएंगे. अच्छा, शांति का शहर पड़े इस शहर में हम अशांति का गेम खेलेंगे, राहू के होली खेलेंगे, लूट मार करके सरकार का जीना हराम कर देंगे. इसलिए हमारा आदमी ने हमें इधर भेजा है. सक्सेस होने के बाद हमारे आदमियों ने आपका पैसा चुकता कर देंगे. ओके डन. निमुक जागा नान कुर्ती. ठीक है देवेंद्र जी. गिड़गावला कैमरा पकड़ो ना. देखो देवेंद्र जी क्या हो रहा है? डोंट वरी, डरने का कोई बात नहीं, हमारा लड़के सब ठीक करेगा। तुम्हारा रहने का बंदोबस्त मैं करूंगा। ಯಾಕರಪ್ಪ ಕಥೆ ಆಮೇಲೆ ಹೇಳ್ತೀವಿ, ಮೊದಲು ಅವಳನ್ನ ಈ ಕಡೆ ಕಳಿಸೋ. ನೋಡಿ ಕಥೆ ಕೇಳದ ಇಲ್ಲ ಈ ಹುಡುಗಿ ನಿಮ್ ಜೊತೆ ಕಳಿಸದ ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಮೊದಲು ನಿಮ್ ಪ್ರಾಬ್ಲಮ್ ಏನಂತ ಸ್ವಲ್ಪ ಹೇಳ್ತೀರಾ? ಏಯ್ ಅವನ್ ಜೊತೆ ಏನ್ರ ಮಾತು ನಾನು ಯಾರು ಗೊತ್ತಾ? ಕೊಡಗಿನ ಗಂಡು. ಸುಮ್ಮನೆ ನೋಡ್ತಾ ನಿಂತಿದ್ರಲ್ಲ, ಹೋಗಿ ತಡಿಬಾರ್ದ? ತಡಿತೀನಿ ತಡಿತೀನಿ. ಅವರು ಹೊಡೆದಾಡ್ತಾ ಇರೋದು ನಮ್ಮ ಸ್ಟೇಷನ್ ಸಂಬಂಧಪಟ್ಟ ಸರಹದ್ದಲ್ಲ, ಅದನ್ನ ದಾಟಿ ಒಂದು ಹೆಜ್ಜೆ ಮುಂದಿಡ್ಲಿ, ಆಮೇಲೆ ನೋಡಿ ನನ್ನ ಕರಾಮತ್ತ. ಅವ್ರು ದಾಟಿದ್ರು ನೀವ್ ಹಿಡಿದ್ರಿ, ಪೊಲೀಸರೋ ಏನೋ. ಬರ್ತಾ ಇದೆ ತಗೊಳ್ಳಿ ಸರ್. ಏನಿದು? ಇದರಲ್ಲಿ ಕ್ಯಾಮೆರಾ ಇದೆ ಸರ್, ಇಂಪಾರ್ಟೆಂಟ್ ಮ್ಯಾಟರ್ ಇದೆ. ಹೇಳಿ ಹೇಳಿ. ಸೇಫ್ಟಿ ಸರ್. ಆಯ್ತು ಆಯ್ತು. ನೋಡಿ ಇಲ್ಲಿ ಹತ್ರದಲ್ಲಿ ಎಲ್ಲಾದ್ರೂ ಆಸ್ಪತ್ರೆ ಇದೆಯಾ? ಏನ್ ಜನ ಆಟೋ ಆಟೋ ನಿಲ್ಸು ನಿಲ್ಸು ನಿಲ್ಸು. ನೋಡು ಯಾವ್ದಾದ್ರು ಹತ್ರದಲ್ಲಿ ನರ್ಸಿಂಗ್ ಹೋಮ್ಗೆ ಬೇಗ ಹೋಗ್ಬೇಕು. ಆಯ್ತು ಕೂರ್ಸು ಸಾಕು. நடி நடி ಯಾವನು ಹುಚ್ಚಿನ ಸಮಸ್ಯೆ ಆಯ್ತಲ್ಲ ನೀ ನಡಿಯಪ್ಪ I'm sorry darling ಬರೋಕಾಗ್ಲಿಲ್ಲ ನೋಡಪ್ಪ ಈ ಹುಡುಗಿ ಅನ್ಕಾನ್ಶಿಯಸ್ ಆಗಿದ್ದಾಳೆ ಇಮಿಡಿಯೇಟ್ ಆಗಿ ಅಡ್ಮಿಟ್ ಮಾಡಬೇಕು ಓಕೆ ಬೇಗ ಬೇಗ ಮೊದಲು 50 ರೂಪಾಯಿ ತಳ್ಳು ಯಾಕೆ ಯಾಕೆ ಅಂತ ಕೇಳಬೇಡ 50 ರೂಪಾಯಿ ಕೊಡ್ತಿದ್ರೆ ಇಬ್ಬರನ್ನ ಆಚೆ ತಳ್ಳಬೇಕಾಗುತ್ತೆ ಅಯ್ಯೋ ಚಟ್ ಜಪ್ರಿ ತಗೋ ಮಿಕ್ಕಿದಲ್ಲೇ ಇಡು ಇಡು ಈಗ ಮತ್ತೆ ಆಮೇಲೆ ಡಾಕ್ಟರ್ ರಕ್ತ ತುಂಬಾ ಬರ್ತಾ ಇದೆ ಬೇಗ ಟ್ರೀಟ್ಮೆಂಟ್ ಮಾಡಿ ಪ್ಲೀಸ್ 500 ರೂಪಾಯಿ ನೋಟ್ ತಳ್ಳು ಆಮೇಲೆ ಮುಂದಿನ ಮಾತು ಇಲ್ಲದೆ ಇದ್ರೆ ಬಂದಾರ ಹಿಡ್ಕೊಂಡು ರೈಟ್ ಹೇಳು ನಾನೇನ್ ಕೊಡಲ್ಲ ಅಣ್ಣ ಹಾ ತಗೊಳ್ಳಿ ತಗೊಳ್ಳಿ ಹೋಗ್ತ ತಗೋ ಬಾ ನಿನ್ನೆ ಒಂದು ಗಂಟೆ ತನಕ ಕಾದ್ಬಿಟ್ಟು ಬಂದೆ ನೋಡಿ ಜನ ಎಲ್ಲ ನನ್ನನ್ನೇ ನೋಡ್ತಾ ಇದ್ರು ಗೊತ್ತಾ ಯಾಕೋ ಹಾಗೆ ಮಾಡಿದೆ ನೀನ್ ಇವತ್ತು ಹೀಗೆ ಮಾಡಿದ್ರೆ ಅಷ್ಟೇ ಮತ್ತೆ ಏನ್ರಿ ನಿಮ್ದಿಲ್ ಮಧ್ಯೆ ಎಷ್ಟು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದೀನಿ ಏನ್ ಹೇಳಿ ನೋಡಿ ಒಂದು ಪೇಷಂಟ್ ಅಡ್ಮಿಟ್ ಮಾಡಿದ್ದೀನಿ ಅಡ್ರೆಸ್ ಡೀಟೇಲ್ಸ್ ಬರ್ಕೊಂಡು ರೆಸಿಪ್ಟ್ ಕೊಡಿ ಸರಿ ಸರಿ 100 ರೂಪಾಯಿ ಕೊಡಿ ಹಾ ಫೋನ್ ಅಲ್ಲ ಅಯ್ಯೋ ಬೇಡ ಹೋಗ ನಂಗೆ ನಾಚಿಕೆ ಆಗುತ್ತೆ ಅಯ್ಯೋ ಪೇಷಂಟ್ ಎದುರುಗ ಅಯ್ಯೋ ಛೀ ಯು ನಾಟ್ ಮೀ ಸಾರಿ ಡಾರ್ಲಿಂಗ್ 2 ನಿಮಿಷ ಬಿಟ್ಟು ನಾನೇ ಫೋನ್ ಮಾಡ್ತೀನಿ ಓಕೆ ಪೇಷಂಟ್ ಹೆಸರೇನು ಹೇಳಿ ನನಗೆ ಗೊತ್ತಿಲ್ಲ ಆ ಪೇಷಂಟ್ಗೆ ನೀವೇನಾಗಬೇಕು ನಾನೇನಾಗಬೇಕಾಗಿಲ್ಲ ಏನೂ ಆಗಬೇಕಾಗಿಲ್ಲ ಹೋಗ್ಲಿ ನಿಮ್ಮ ಹೆಸರಾದರೂ ಹೇಳಿ ಭಗತ್ ನಾನೇ ಭಗತ್ ಅಂತ ಒಂದು ಮಾತು ಹೇಳಿದ್ರೆ ನಿಮ್ಮ ಪೇಷಂಟ್ಗೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಡ್ತಿದ್ದೆ ಸರ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್ ತಗೊಳ್ಳಿ ಸರ್ ನಿಮ್ಮ ದುಡ್ಡು ದಯವಿಟ್ಟು ಕ್ಷಮಿಸಿ ಸರ್ ನಿಮ್ಮ ಮುಖ ನೋಡಿದಲ್ಲಿ ಅಂದ್ಕೊಂಡೆ ಸರ್ ತಗೊಳ್ಳಿ ಸರ್ ನಿಮ್ಮ ದುಡ್ಡು ದಯವಿಟ್ಟು ಕ್ಷಮಿಸಿ ಸರ್ ಐ ಆಮ್ ವೆರಿ ಸಾರಿ ಸರ್ ತಗೊಳ್ಳಿ ಸರ್ ನಿಮ್ಮ ದುಡ್ಡು ಯಾರ ಕಣ್ಣಿಗೂ ಬೀಳದೆ ಬರೀ ಹೆಸರಲ್ಲೇ ಚಲಾವಣೆಯಲ್ಲಿದ್ದ ಈ ಭಗತ್ತು ಇವತ್ತು ನನ್ನ ಕಣ್ಣಿಗೆ ಬಿದ್ದಿದ್ದಾನೆ ಅಂದಮೇಲೆ ಈ ವಿಷಯನ ಸಾಹೇಬ್ರಿಗೆ ಹೇಳ್ಬಿಟ್ರೆ ಮಗನೇ ಕಾಳಪ್ಪ ನಿನಗೆ ಈ ಪಟ್ಟಿ ಹೋಗಿ ಹೆಗಲ ಮೇಲೆ ಸ್ಟಾರ್ ಬರೋದು ಗ್ಯಾರಂಟಿ ಎಲ್ಲೋ ಬಿಟ್ಟ ಅಯ್ಯೋ ಹಲೋ ನಾನಣ್ಣ ರಮೇಶು ಕ್ಯಾಮ್ರಾ ಸಿಕ್ತಾ ಅವಳನ್ನ ಮುಗಿಸಿದ್ರಿ ತಾನೆ ಇಲ್ಲಣ್ಣ ಇನ್ನೇನು ಆ ಹುಡುಗಿನ ಹಿಡಿಬೇಕನ್ನೋಷ್ಟರಲ್ಲಿ ಭಗತ್ ಅನ್ನೋರು ಬಂದು ನಮ್ಮನ್ನೆಲ್ಲ ಹೊಡೆದು ಆ ಹುಡುಗಿನ ಆಸ್ಪತ್ರೆ ಸೇರಿಸೋಣ ಕ್ಯಾಮ್ರಾ ಮತ್ತೆ ಕ್ಯಾಸೆಟ್ ಅವನ ಹತ್ರ ಇದೆಯಣ್ಣ ಅಣ್ಣ ನೀನ್ ಅವನ್ನ ಜೀವಂತವಾಗಿ ನೋಡ್ತೀಯೋ ಹ್ಞೂ ಅಣ್ಣ ಏ ಲೋಫರ್ ನೀನು ಅವನ್ನ ನೋಡಿದ್ಮೇಲೆ ಸುಮ್ಮನಿದ್ದು ಹರಿಕತೆ ಹೇಳ್ತಾ ಇದೆಯಲ್ಲೋ ಅವನ್ನ ಮುಕ್ತಿ ಕ್ಯಾಮ್ರಾ ತಗೊಂಡು ಬನ್ನಿ ಸರಿ ಅಣ್ಣ ಎಲ್ಲೊಂದವನು ಅರೆ ರೇ ಈ ಗಲಾಟೆ ನನ್ನ ಸುಟ್ಕಿಸೆ ಮರ್ತು ಬಂದ್ಬಿಟ್ಟೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಅದರಲ್ಲಿ ಇದೆಯಲ್ಲ ಸರ್ ಸರ್ ಆವಾಗಲೇ ಗಲಾಟೆಯಲ್ಲಿ ಇಲ್ಲಿ ನನ್ನ ಸುಟ್ಕಿಸೆ ಬಿದ್ದಿತ್ತು ನೀವೇನಾದ್ರು ನೋಡಿದ್ರ ಯಾರೋ ತಗೊಂಡು ಹೋದ್ರಲ್ಲ ಯಾವ ಕಡೆ ಈ ಕಡೆ ಹೋದ್ರು ಹಾ ಓಕೆ ಸರ್ ಥ್ಯಾಂಕ್ ಯು ನನ್ನ ಸರ್ವಿಸ್ ಅಲ್ಲಿ ಎಂತೆಂತ ಸೂಟ್ ಕೇಸ್ ಓಪನ್ ಮಾಡಿದ್ದೀನಿ ಇದನ್ನ ಮಾಡ್ಕೊಡ್ತಾರಲ್ಲ ಹಲೋ ಥ್ಯಾಂಕ್ ಯು ಈ ಸೂಟ್ ಕೇಸ್ ನಂದು ಅದಕ್ಕೇನೀಗ ಇದರಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದಾವೆ ಇರ್ಲಿ ಅದ್ ನನಗೆ ಬೇಡ ನನ್ನ ಬಟ್ಟೆಗಳು ಕೂಡ ಇವೆ ಓ ಯಾವನೇ ಬೇಕು ಬೇಕಾದಷ್ಟು ದುಡ್ಡು ಇದೆ ದುಡ್ಡು ಅದನೇ ಬೇಕು ಆದ್ರೆ ಅಲ್ಲಿಲ್ಲ ಮತ್ತೆ ಇಲ್ಲಿದೆ ಕೊಡು ಮತ್ತೆ ತಗೋ ಅಯ್ಯಪ್ಪ ಅಂಗಡಿಕೋ ರೀ ಪೊಲೀಸ್ ನನ್ನನ್ನ ಯಾಕೆ ಹಿಡ್ಕೊಂಡಿದ್ದೀರಾ ನನ್ನ ಸೂಟ್ಕೇಸ್ ಕತ್ಕೊಂಡು ಹೋಗ್ತಾರ ಕಳ್ಳನ ಹಿಡೀರಿ ನೀನ್ ಭಗತ್ ತಾನೆ ಹೌದು ಏನೀಗ ನೀನ್ ಹಿಡಿದುಕೊಟ್ರೆ ನಾನು ಎಸ್ಐ ಆಗ್ತೀನಿ ಅಯ್ಯೋ ಆ ಕಳ್ಳನ ಹಿಡಿದುಕೊಟ್ರೆ ನೀವು ಕಮಿಷನರೇ ಆಗ್ತೀರಾ ಬಿಟ್ಬಿಟ್ಟ ಅಯ್ಯೋ ಎಲ್ಲೋ ಹೋದ್ಲಪ್ಪ ಇವನು ಎಸ್ ಐಯೂ ಇಲ್ಲ, ಕಮಿಷನರು ಇಲ್ಲ, ಇದೇ ಗ್ಯಾರಂಟಿ ಅಂತ ಕಾಣುತ್ತೆ. ಅಯ್ಯಯ್ಯೋ. ನನ್ನ ಮಗನೇ ಸಾರ್, ನಾನು ನಿಮ್ಮನ್ನ ಹುಡ್ಕೊಂಡು ಹೊರಟಿದೆ ಸರ್. ಹೌದಾ? ಹೌದು ಸರ್. ಈ ಸೂಟ್ಕೇಸ್ ಏನಾರ ಪೊಲೀಸ್ ಅವರು ಸಿಕ್ಕಿದ್ರೆ ಅಷ್ಟೇ, ಪೊಲೀಸ್ ಅವರು ಕಳ್ಳರು ಅಡ್ಜಸ್ಟ್ಮೆಂಟ್ ಸರ್. ಬಂದೆ ಬಿಟ್ರು. ಹೌದಾ? ಸ್ಟಾರ್ಟ್ ಮಾಡ್ಕೋ. ಫಾಸ್ಟ್ ಫಾಸ್ಟ್ ಲೆಫ್ಟ್ ಹೋಗು, ಲೆಫ್ಟ್ ಹೋಗು. ಸ್ಟಾಪ್ ಸ್ಟಾಪ್. ರೆಡಿ ರೆಡಿ. ನಿಲ್ಸೆ. ಏಯ್ ಏಯ್ ಆಟೋ. ಓ ಪೇಪರ್ ನಾಳೆ ಓದುವಂತೆ ಹೆಡ್ ಲೈನ್ ಅಲ್ಲಿ ನನ್ನ ವಿಷಯ, ನನ್ನ ಫೋಟೋ ಬಂದಿರುತ್ತೆ. ಮೊದಲು ಆ ಕಾರ್ ಫಾಲೋ ಮಾಡು. ಕಾರ್ ಸರ್, ಅದೇ ಬಿಳಿ ಅಂಬಾಸಿಡರ್ ಕಾರು. ಬೇಗ ಬೇಗ ನಡಿ. ತುಂಬಾ ಥ್ಯಾಂಕ್ಸ್ ನನ್ನನ್ನು ಕಳ್ಳ ಪೊಲೀಸಿಂದ ಕಾಪಾಡಿದ್ದಕ್ಕೆ. ಅದೆಲ್ಲ ಚಿಕ್ಕ ವಯಸ್ಸಲ್ಲಿಂದ ಬಂದಿದ್ದು ಬಿಡಿ ಸರ್. ಅನ್ನಂಗೆ ತಮ್ದು ಯಾವ ಊರು ಸರ್? ಸರ್ ನಂದು ಗೋಣಿಕೊಪ್ಪ. ನಾನು ಚನ್ವರ್ ಸಂತೆ ಸರ್. ಚಿಕ್ಕ ವಯಸ್ಸಿನಲ್ಲಿ ಚಡ್ಡಿ ಹಾಕಂತಿದ್ದಾಗಲೇ ಬೆಂಗಳೂರು ಸಿಟಿ ಬಂದ್ಬಿಟ್ಟೆ ಸರ್. ಸದ್ಯ ಅಂಡರ್ವೇರ್ ವಯಸ್ಸಲ್ಲಿ ಬರಲಿಲ್ಲ. ನೀವು ತುಂಬಾ ಜೋಕಾಗಿ ಮಾತಾಡ್ತೀರಾ ಸರ್. ಬೇಗ. ನನ್ನ ತಂಗಿ ಮದುವೆ ಫಿಕ್ಸ್ ಆಗಿದೆ. ಚಿಟ್ಫಂಡಲ್ಲಿ 5 ಲಕ್ಷ ರೂಪಾಯಿ ಇಟ್ಟಿದ್ದೀನಿ. ಅದನ್ನ ತಗೊಂಡೋಗೋಣ ಅಂತ ಇಲ್ಲಿಗೆ ಬಂದೆ. 5 ಲಕ್ಷ ಹೆಂಗಾರ ಮಾಡಿ ಮುಂದೆನೆ ಬಿದ್ದು 5 ಲಕ್ಷ ಹೊಡ್ಕೊಂಡ್ಬಿಟ್ರೆ ಲೈಫ್ ಸೆಟ್ಲ್ ಆಗಿ ಆರಾಮಾಗಿ ಬಿಡ್ಬಹುದು. ಏನ್ರಿ ಏನೋ ಮನಸ್ಸಲ್ಲಿ ಗೊಣಗ್ತಾ ಇದ್ದೀರಾ? ಏನೂ ಇಲ್ಲ ಸರ್. ಪಾಪ ತಂಗಿ ಮದುವೆಗೋಸ್ಕರ ಎಷ್ಟೆಲ್ಲಾ ಕಷ್ಟ ಪಡ್ತಿದ್ರೆ ಅಂತ ಯೋಚನೆ ಮಾಡ್ತಿದ್ದೆ ಸರ್. ಅದು ನನ್ನ ಕರ್ತವ್ಯ ಬಿಡಿ. ಹಲೋ ಮೇಡಮ್, ನಾನು ಹೆಡ್ ಕಾನ್ಸ್ಟೇಬಲ್ ಕಾಳಪ್ಪ ಮಾತಾಡ್ತಾ ಇರೋದು. ಹೇಳಿ. ನಾನು ಭಗತ್ನ ನೋಡಿದೆ. ಎಲ್ಲಿ? ಸಂಜಯ್ ಗಾಂಧಿ ಆಸ್ಪತ್ರೆ ಹತ್ರ. ಅವನು ಅಯ್ಯೋ ಅದೆಲ್ಲ ದೊಡ್ಡ ಕತೆ. ನಾನು ಅವನ ಆಟೋದಲ್ಲಿ ಚೇಸ್ ಮಾಡ್ತಾ ಇದ್ದೀನಿ. ನೀವು ಅಲ್ಲಿ ಬಂದ್ಬಿಡಿ. ಎಲ್ಲಿಗ್ರಿ? ಮಹಾಲಕ್ಷ್ಮಿ ಲೇಔಟ್, ಆಂಜನೇಯ ದೇವಸ್ಥಾನ ರಸ್ತೆಗೆ. ಓಕೆ, ನೀವು ಫಾಲೋ ಮಾಡ್ತೀರಿ, ನಾನು ಬೇಗ ಬನ್ನಿ. ಡ್ರೈವರ್ ಬೇಗ ಸ್ಪೀಕ್. ಹೌದು, ಈ ರೀತಿ ಕಾರ್ ಇಟ್ಕೊಂಡಿರೋ ನೀವು ಕಲ್ಕಸ್ ಬ್ಯಾಕ್ ಮಾಡ್ತಾ ಇದ್ದೀರಾ ಸರ್. ಈ ಕಾರ್ ನಂದಲ್ಲ ಸರ್. ಬೇಗ ಹೋಗಯ್ಯಾ. ಮತ್ತಿನ್ಯಾರ್ದಯ್ಯ? ಯಾವದ್ದು ಕಾರ್ ಕೀ ಇಲ್ಲಿತ್ತು, ಸ್ಟಾರ್ಟ್ ಮಾಡ್ಕೊಂಡ್ ಬಂದ್ಬಿಟ್ಟೆ ಅಷ್ಟೇ. ಗಾಡಿನ ನೀನು ಬೇಡ, ನಿನ್ ಗಾಡಿನ ಬೇಡ. ಹೊಡೆ ನನ್ನ ಸೂಟ್ಕೇಸ್. ಏಯ್ ಹೋಗಯ್ಯ, ಒಳ್ಳೆ ಕಳ್ಳನ ಸವಾಸ ಆಯ್ತು. ಏ ಆಟೋ ನಿಲ್ಸು ನಿಲ್ಸು. ಸರ್ ಸರ್ ರೆಡಿ 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 ಹೋಗು ಹೋಗು. ಓಹೋ ಪರವಾಗಿಲ್ಲ, ನಮಗಿಂತ ಶಾರ್ಪ್ ಆಗಿ ಮೊದಲೇ ವಿಷಯ ತಿಳ್ಕೊಂಡು ಟಿವಿನವರು, ಪೇಪರ್ನವರು ಎಲ್ಲರೂ ಬಂದ್ಬಿಟ್ಟಿದ್ದೀರಾ. ಏ ರವಿ, ಏನೋ ಗಲಾಟೆ. ಅದೇ ಕಣೋ, ಆ ಸೂಪರ್ ಮ್ಯಾನ್ ಭಗತ್ನ ಈ ಪೀಸ್ ನೋಡಿದನಂತೆ. ಹೌದಾ? ಭಗತ್ ನೋಡೋದಾ? ಇಷ್ಟೊತ್ತು ಅವನ ಜೊತೆ ಫೈಟ್ ಮಾಡ್ತಾ ಇದ್ದೆ, ಈಗ ಹೋಗ್ಬಿಟ್ಟ. ಇಲ್ದಿದ್ರೆ ಅವನ್ ಇಷ್ಟೊತ್ತು ನಿಮ್ಮೆದ್ರಿಗೆ ನಿಂತಿರ್ತಿದ್ದ. ಸ್ವಲ್ಪ ಏನಾಯ್ತು ಅಂತ ಬಿಡಿಸ್ತೀರಾ? 4 ಜನ ರೌಡಿಗಳು ಒಬ್ಬಳನ್ನ ಬೆನ್ ಹತ್ತಿದ್ರು. ಅಷ್ಟಲ್ಲಿ ಭಗತ್ ಬಂದು ಅವ್ರಿಗೆ 4 ಮಣಗದ. ಅಷ್ಟಕ್ಕೆ ಅವ್ರು ಅಡ್ಡಡ್ಡ ಮಲ್ಕೊಂಡ್ಬಿಟ್ರು. ನಾನು ಆ ಯಮ್ಮನ ಕಾಪಾಡಬೇಕು ಅಂತಿದ್ದೆ. ಭಗತ್ ಬಂದಲ್ಲ, ಅವನಿಗೆ ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ ನಾನು ಸಿಂಪ್ಲಿ ಸ್ಟ್ಯಾಂಡಿಂಗ್ ನಲ್ಲೇ ಇದ್ದೆ. ಇಷ್ಟೊತ್ತಿಗೆ 2 ಸ್ಟಾರೋ 3 ಸ್ಟಾರೋ ಬಂದು ನಾನು ಪ್ರಮೋಷನ್ ತಗೊಂಡು ಅದನ್ನ. ಮೇಡಮ್, ನೀವು ನಿಜವಾಗ್ಲೂ ಭಗತ್ ನೋಡಿದ್ರ? ಅಯ್ಯೋ, ನಾನು ಲಾಟಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಮೇಡಮ್, ಇದೇ ಕಣ್ಣಿನ ನೋಡಿದೆ. ಅಲ್ಲೇನ್ ನಡೀತು ಮೇಡಮ್? ಆ ಜನಜಾಗೃತಿ ರಿಪೋರ್ಟ್ ಹುಡುಗಿನ 4 ಜನ ರೌಡಿಗಳು ಓಡಿಸ್ಕೊಂಡ್ ಬಂದ್ರು. ಅಷ್ಟೊತ್ತಿಗೆ ಭಗತ್ ಬಂದು ಆ ಹುಡುಗಿನ ಕಾಪಾಡಿದ್ರು. ಅವ್ರೇನಾದ್ರು ಬರದೇ ಇದ್ದಿದ್ರೆ ಅವಳ ಕತೆ ಗೋವಿಂದ ಗೋ. ಮೇಡಮ್, ನೀವೇನಾದ್ರೂ ಹೇಳೋದಿದ್ಯಾ? ಇನ್ವೆಸ್ಟಿಗೇಷನ್ ಮಾಡಿ. ವಿ ಕಾಂಟ್ ಸೇ ಜಸ್ಟ್ ಎನಿಥಿಂಗ್ ಅಬೌಟ್ ದಿಸ್. ರಿಪೋರ್ಟರ್ ಯಾರು ಅಂತ ಗೊತ್ತಾಯ್ತಾ? ನಿಮ್ಮ ರಿಪೋರ್ಟರೇ ಶ್ವೇತಾ. ಸರಿ, ಯಾವ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ? ಸಂಜಯ್ ಗಾಂಧಿ ಆಸ್ಪತ್ರೆ. ಲೆಟ್ಸ್ ಗೋ. ಡಾಕ್ಟರ್, ಪೇಷಂಟ್ಗೆ ಪ್ರಜ್ಞೆ ಬರೋವರೆಗೂ ನೀವು ಇಲ್ಲೇ ಇದ್ದು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನಾನು 3ನೇ ನಂಬರ್ ವಾರ್ಡ್ಗೆ ಹೋಗ್ಬಿಟ್ಟು ಚೆಕಪ್ ಮಾಡ್ತೀನಿ. ಓಕೆ ಸರ್. ಶ್ವೇತಾ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಶ್ವೇತಾ ಅನ್ನೋರ್ನ ಅಡ್ಮಿಟ್ ಮಾಡಿದಾರಲ್ಲ, ಯಾವ ವಾರ್ಡಲ್ಲಿ ಇದ್ದಾರೆ? ಯಾವ ಶ್ವೇತಾ ಮೇಡಮ್? ಭಗತ್ ಅನ್ನೋರು ಅವ್ರನ್ನ ಅಡ್ಮಿಟ್ ಮಾಡಿದಾರಲ್ಲ, ಇಲ್ಲೇ ಸ್ಪೆಷಲ್ ವಾರ್ಡಲ್ಲೇ ಇದ್ದಾರೆ ಮೇಡಮ್. ನನ್ನ ಶ್ವೇತನ್ ಫ್ರೆಂಡು. ಅವಳು ಹೇಗಿದ್ದಾಳೆ ಡಾಕ್ಟರ್? ಈಗ ತಾನೇ ಟ್ರೀಟ್ ಮಾಡಿದ್ದೀನಿ. ಅವ್ರಿಗೇನು ತೊಂದರೆ ಇಲ್ಲ. ಅವ್ರಿಗೆ ರೆಸ್ಟ್ ಬೇಕು, ಡಿಸ್ಟರ್ಬ್ ಮಾಡಬೇಡಿ. ಓಕೆ ಡಾಕ್ಟರ್. ಎಕ್ಸ್ಕ್ಯೂಸ್ ಮೀ, ಆ ಹುಡುಗಿಗೆ ತಂದೆ ತಾಯಿ ಯಾರು ಇಲ್ವಾ? ತಾಯಿ ಇದ್ದಾರೆ, ಫೋನ್ ಮಾಡಿ ತಿಳಿಸ್ಬೇಕು. ಹಾಗಾದ್ರೆ ಮೊದಲ ಕೆಲಸ ಮಾಡಿ. ಶಿವಕುಮಾರ್. ಎಸ್ ಮೇಡಮ್. ಹೇಳು ವಿವೇಕ್. ಶ್ವೇತಾಗೆ ಆಕ್ಸಿಡೆಂಟ್ ಆಗಿದೆ. ವಾಟ್? ಅಂತದೇನೂ ಇಲ್ಲ ಆಂಟಿ, ಅವಳಿಗೆ ಸ್ವಲ್ಪ ರೆಸ್ಟ್ ಬೇಕು, ಅದಕ್ಕೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೀವಿ. ಯಾವ ಹಾಸ್ಪಿಟಲ್? ಸಂಜಯ್ ಗಾಂಧಿ. ಪತ್ರಕರ್ತ ಶ್ವೇತಾಳನ್ನು ಕಾಪಾಡಿದ ಭಗತ್. ದೇವ್ರು ನಿಜವಲ್ಲೂ ಮನುಷ್ಯ ಅಲ್ಲ ಕಣೋ, ಕಲಿಯುಗೂ ದೇವ್ರ ಕಣೋ. ಖಂಡಿತ. ಇತ್ತೀಚೆಗೆ ನಡೆದ ಘಟನೆಯೊಂದರಲ್ಲಿ ಕೆಲವು ರೌಡಿಗಳು ಜನಜಾಗೃತಿ ಪತ್ರಿಕೆಯ ಶ್ವೇತಾಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲು ಪ್ರಯತ್ನಿಸಿದಾಗ ರಿಪೋರ್ಟರ್ ಶ್ವೇತಾ ಸ್ವಲ್ಪದರಲ್ಲಿಯೇ ಸಾವಿನಿಂದ ಪಾರಾಗಿದ್ದಾರೆ. ರೌಡಿಗಳನ್ನು ಸದೆಬಡೆದು ಆಕೆಯನ್ನು ಪಾರು ಮಾಡಿ ಆಸ್ಪತ್ರೆಗೆ ಸೇರಿಸಿದ್ದು ಸೂಪರ್ಮ್ಯಾನ್ ಭಗತ್ ಎಂದು ಆಸ್ಪತ್ರೆಯ ಮೂಲಗಳು ಹಾಗೂ ಕಾನ್ಸ್ಟೇಬಲ್ ಕಾಳಪ್ಪ ಖಚಿತವಾದ ಮಾಹಿತಿ ಕೊಟ್ಟಿದ್ದಾರೆ. ಶ್ವೇತಾ ಆಸ್ಪತ್ರೆಯಲ್ಲಿ ಸಾವು ಹೊಂದಿರುವುದರಲ್ಲಿ ಹೋರಾಡುತ್ತಿದ್ದಾರೆ. ಎಸ್ಪಿ ದುರ್ಗಾ ಈ ಪ್ರಕರಣದ ತನಿಖೆಯನ್ನು ಕಣ್ಣೆದುರಿಗೆ ಸಿಕ್ಕ ಭಗತ್ತನ್ನ ಬಿಟ್ಟು ನನ್ ಜೀವ ಇರೋ ಕ್ಯಾಸೆಟ್ ಅನ್ನ ತರದೆ ಬರಿಗೈಲಿ ಬಂದಿರೋ ನೀವು ಪ್ರಾಣ ಇಟ್ಕೊಂಡು ನನ್ನ ಮುಂದೆ ಇಷ್ಟೊತ್ತು ನಿಂತಿದ್ದೆ ತಪ್ಪು. ಸಸ್ಯಹಾರಿನ ಮಾಂಸಹಾರಿ ಮಾಡ್ಬಿಟ್ರಲ್ರು. ಇವ್ ಯಾವ ಮನುಷ್ಯನೋ ಮರಾಯವ. ಅಯ್ಯಯ್ಯೋ ಸತ್ಯೋಯಪ್ಪ, ಸತ್ಯೋ ಇಲ್ರಿ ಅಪ್ಪ. ಅದಳಿ ಸುಳಿ ಪಾಪ ಸನ್ಯಾಸಿಗೆ ಅಂದಂಗೆ ನನಗೆ ಯಾಕೋ ಯಪ್ಪ ಇದು. ಅಲ್ರಿ ವಿಧಾನಸೌಧಾಗ ಅಷ್ಟೊಂದು ಕೆಲಸ ಮಾಡವ, ಕಚೇರಿನ ತಂದು ನಿಮ್ಮ ಕಾಲಾಗ ಹಾಕಿನಿ. ಶಿವಪ್ಪನ ಮುಂದೆ ಬಸವಣ್ಣ ಕುಂತಂಗ ಸುಮ್ಮನೆ ಕುಂತಿರ್ತೀನಿ. ಓಯಪ್ಪ ನನಗೆ ಯಾಕೋ ಯಪ್ಪ ಇದು. ಯಪ್ಪ ನಿಮ್ಮ ಕೈ ಮುಗಿತೀನಿ. ಡಾಕ್ಟ್ರ್ ಹೇಳ್ಯಾರ ನಿನಗೆ ಬ್ಲಡ್ ಪ್ರೆಷರ್ ಐತು 7 ಕೋಟಿ ಮಗನ ಸಾಯ್ತಿದ್ದೀನಿ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ರೆ ಅಂತಂದಾರೆ. ನನಗೆ ಬಿಟ್ಬಿಡ್ರಿ ಅಪ್ಪ, ನಿಮ್ ಕೈ ಮುಗಿತೀನಿ. ನನ್ನ ಕೊಲ್ಬೇಡ್ರಿ ಅಪ್ಪ. ನನ್ನ ಮಕ್ಕಳು ಎಲ್ರು ಫುಟ್ಬಾಲ್ ಆಗ್ತಾರೆ ಅಪ್ಪ. ನನ್ನ ಕೊಲ್ಬೇಡು ಅಪ್ಪ. ಯಪ್ಪ ಈ ಮ್ಯಾಟರ್ನ ಎಕ್ಸ್ಕ್ಯೂಸ್ ಮೀ. ನಮಸ್ಕಾರ ಸರ್, ನಾನು ಗೋಣಿಕೊಪ್ಪದಿಂದ ಬಂದಿದ್ದೀನಿ. ಎಂ ಡಿ ಅವ್ರನ್ನ ಮೀಟ್ ಮಾಡ್ಬೇಕಾಗಿತ್ತು. ಸರಿ ಕೂತ್ಕೊಳ್ಳಿ. ಆಯ್ತು ಸರ್. ಸರ್ ಗೋಣಿಕೊಪ್ಪದಿಂದ ಯಾರು ಬಂದಿದ್ದಾರೆ, ಅರ್ಜೆಂಟ್ ನಿಮ್ಮನ್ನ ನೋಡ್ಬೇಕಂತೆ. ಆಯ್ತು ಕರೆಸ್ತೀನಿ ಅಂತ ಹೇಳಿ. ಸರಿ ಸರ್. ಎಂಡಿ ಅವರಿಗೆ ವಿಷಯ ತಿಳಿಸ್ತೆ, ಸ್ವಲ್ಪ ಹೊತ್ತು ವೇಟ್ ಮಾಡಿ. ಮುಂದಿನ ವಾರನೇ ನನ್ನ ತಂಗಿ ಮದುವೆ, ನನಗೆ ಅರ್ಜೆಂಟಾಗಿ ಹಣ ಬೇಕಾಗಿತ್ತು. ಆಯ್ತು ತಿಳಿಸ್ತೀನಿ. ಏನಪ್ಪ ತಂಗಿ ಮದುವೆ ಮಾಡೋಕೆ ಚಿಟ್ ಫಂಡ್ ಅಲ್ಲಿ ಹಣ ಇಟ್ಟಿದ್ದೀಯಾ? ಹೆತ್ತ ತಂದೆ ತಾಯಿಗಳೇ ಮಗಳ ಮದುವೆ ಮಾಡೋಕೆ ಹಿಂದೂ ಮುಂದೆ ನೋಡ್ತಾರೆ. ಅಣ್ಣನಾಗಿ ಯು ಆರ್ ಗ್ರೇಟ್. ನಿನ್ನಂತವ್ರು ಈಗಿನ ಕಾಲದಲ್ಲಿ ಇದ್ದಾರಾ ಸರ್? ಕಾಲ ಯಾವ್ದಾದ್ರೆ ಏನ್ ಸರ್, ಕಾಣದೇ ಇರೋ ದೇವರು ಬದಲಾಗಲ್ಲ, ಹಾಗೆ ನನ್ನಂತವ್ರು ಬದಲಾಗಲ್ಲ. ಹಾ ನೀವೇನು ಸರ್ ಇಲ್ಲಿ? ಹೇಳ್ತೀನಪ್ಪ, ನನಗೊಬ್ಬ ಮಗಳಿದ್ದಾಳೆ. ಅವಳಿಗೆ ಮದುವೆ ಡೇಟ್ ಫಿಕ್ಸ್ ಆಗಿತ್ತು. ಆದ್ರೆ ಅವಳ ಅಣ್ಣನಿಗೆ ಆಕ್ಸಿಡೆಂಟ್ ಆಗಿ ಅವನು ಬದುಕಿದ್ದೇ ಹೆಚ್ಚು. ಈಗ ಅವನು ಆಸ್ಪತ್ರೆಯಲ್ಲಿದ್ದಾನೆ. ಮದುವೆಗೆ ಅಂತ ಇಟ್ಟಿದ್ದಾರದ ಹಣ ಆಸ್ಪತ್ರೆಗೆ ಖರ್ಚಾಗೋಯ್ತು. ಗಂಡನ ಕಡೆಯವರು ತುಂಬಾ ಒಳ್ಳೆ ಜನ. ಮತ್ತೆ ಈಗ ಮದುವೆ ಫಿಕ್ಸ್ ಆಗಿದೆ, ಅದಕ್ಕೆ ಉಳಿದಿರೋ ಹಣ ತಗೊಂಡು ಹೋಗೋಣ ಅಂತ ಬಂದೆ. ಐ ಆಮ್ ಸಾರಿ ಸರ್. ಅಯ್ಯೋ ನೀನ್ ಯಾಕಪ್ಪ ಸಾರಿ ಹೇಳ್ತೀಯಾ? ನಾನು ಯಾರಿಗೂ ಮೋಸ ಮಾಡಿಲ್ಲ. ಆ ದೇವ್ರು ನನ್ನ ಮಕ್ಕಳಿಗೂ ಮೋಸ ಮಾಡೋಲ್ಲ. ನೀವೇನು ಯೋಚನೆ ಮಾಡಬೇಡಿ. ನಿಮ್ ಮಗಳ ಮದುವೆನೂ ಆಗುತ್ತೆ, ನಿಮ್ ಮಗ ಹುಷಾರು ಆಗ್ತಾನೆ. ಸಾಕಪ್ಪ, ಅಷ್ಟಾದ್ರೆ ಸಾಕು. ಇಲ್ಲಿ ಭಗತ್ ಯಾರು? ನಾನೇ. ಎಂಡಿ ಅವರು ಕರೀತಿದ್ದಾರೆ. ಭಗತ್ ಸನ್ ಆಫ್ ಕಾರ್ಯಪ್ಪ, ಗೋಣಿಕೊಪ್ಪ. ಟೋಟಲ್ ಅಮೌಂಟ್ 5 lakhs. ವೆರಿ ಗುಡ್, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಇದನ್ನ ಕ್ಯಾಶ್ ಕೌಂಟಲ್ಲಿ ತಗೊಂಡೋಗಿ ಕೊಡಿ. 5 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತಾರೆ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾರಪ್ಪ ನೀವು? ಏನಿದೆಲ್ಲ? ಹಾ ಬನ್ನಿ ಬನ್ನಿ ಬನ್ನಿ. ಹಾ ತಗೊಳಪ್ಪ. ಹಾ ತಗೋ. ಅಮ್ಮ ಇದೆಲ್ಲ ನೀನು ತಗೊಂಡ್ ಬಂದಿದ್ದಾ? ಮೋನೆ ನಾನು ಲಿಸ್ಟ್ ಕೊಟ್ಟಿದ್ನಲ್ಲ, ಎಲ್ಲ ಐಟಮ್ ತಗೊಂಡ್ ಬಂದಿದ್ಯಾ? ಹೌದಮ್ಮ, ಒನ್ನಿಗೆ ನೀನ್ ಬರ್ದಿದ್ದಕ್ಕಿದ್ದ ಸೀರೆ ಒಡವೆ 3 ಸೆಟ್ ಎಕ್ಸ್ಟ್ರಾ ತಂದು ಬಿಟ್ಟಿದ್ದೀನಿ. ಹೌದಾ ಅಣ್ಣ, ನಂಗೂ ಡಬಲ್ ತಂದಿದ್ಯಾ ತಾನೆ? ನಿನ್ಗೆ ಯಾಕೆ ತರಬೇಕು, ನಿನ್ನ ಐಟಮ್ಸ್ ಲಿಸ್ಟ್ ಅಲ್ಲೇ ಇರ್ಲಿಲ್ಲ. ಅಯ್ಯಯ್ಯೋ ನೋಡಿಯತ್ತೆ, ನಂಗೇನು ತಂದಿಲ್ವಂತ. ಯಾಕೋ ಭಗತ್ ಇವಳಿಗೇನು ತಂದಿಲ್ವಂತೆ? ಅಮ್ಮ ಇವಳನ್ನ ಯಾರು ಅನ್ಕೊಂಡ್ ತರ್ಲಿ? ವಾಯ್ ಬಾವಾ, ನಾಳೆ ನಿನ್ನ ಮದ್ವೆ ಆಗೋಡು. ಮದ್ವೆ ಆದ್ಮೇಲೆ ನೋಡ್ಕೊಳ್ಳೋಣ. ಅಯ್ಯಯ್ಯೋ ನೋಡಿ ನಮ್ಮ ಅಮ್ಮನಿಗೆ ಯಾಕೆ ಬಿಡ್ತೀಯಾ? ಬಾ ಬಾ ಬಾ. ಕಿವಿ ಬಿಡು ಭಾವ, ಕಿವಿ ಬಿಡು ಭಾವ. ಬಿಡ್ತೀನಿ ಬಿಡ್ತೀನಿ ಬಾ, ಸ್ವಲ್ಪ ನಿಂತ್ಕಲ್ಲಿ. ಹಾ ಕಣ್ಣು ಬಿಟ್ಟು ನೋಡು. ಅಯ್ಯೋ ಇದೆಲ್ಲ ನಂಗೇನಾ? ಇದಿಷ್ಟು ನಿನಗೇನೆ. ಅಮ್ಮ ಭಾವ ಏನಿದು? ಬಂತು ಮಾಯಾ ಜಿಕೆ, ಬಿಟ್ಟರೆ ಬೋಡೋ ಜಿಕೆ, ಸಿಕ್ಕರೆ ಲಬ್ಬಾಟಕ್ಕೆ, ಲೈಫಿಗೆ ಎವಳೆ ಬೋಕೆ. ಕಣ್ಣು 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 ಮೇಲಾಯ್ತು ಜಮಾಯ್ತು, ನಿಲ್ಲು ಕೊಟ್ಟು ನನ್ನ ದಿಲ್ಲು ಲಗಾಯ್ತು ಲಗಾಯ್ತು. ಕಣ್ಣು 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 ಮೇಲಾಯ್ತು ಜಮಾಯ್ತು, ನಿಲ್ಲು ಕೊಟ್ಟು ನನ್ನ ದಿಲ್ಲ ಟಕಾಯ್ತು ಟಕಾಯ್ತು. ಪ್ರೀತಿಯ ಮತ್ತು ಕೊಟ್ಟು ಊಟಾಯ್ತು. ಕಣ್ಣು ಕಣ್ಣು ಮಿಲಾಯಿಸು ಜಮಾಯಿಸು ದಿಲ್ ಕೊಟ್ಟು ನನ್ನ ದಿಲ್ ಲಗಾಯಿಸು ಲಗಾಯಿಸು ಬ್ರಹ್ಮಾನಂದ ತಾಳಿ ಕಟ್ಟಲು ಸ್ಪಾಟ್ ರೆಡಿ ಬಾರೆ 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 ಬಾರಲೇ ಎಕ್ಸ್ಕ್ಯೂಸ್ ಮೀ ಭಗತ್ ಯಾರಲ್ಲೇ ಎಂಡಿ ಕರೀತಿದ್ದಾರೆ ನೋಡಿ ಭಗತ್ ಒಳಗಡೆ ಕರೀತಾ ಇದ್ದಾರಪ್ಪ ಸಾರಿ ಹೇಳಿ ಹೌದಾ ಹೇಳಿ ಸರ್ ಆಮೇಲೆ ಮಾಡ್ತೀನಿ ನಮಸ್ಕಾರ ಸರ್ ನಮಸ್ಕಾರ ಏನು ಹೇಳಿ ಡಾಕ್ಯುಮೆಂಟ್ಸ್ ತಗೊಳ್ಳಿ ಕೊಡಿ ನೋಡಿ ಇವ್ರೆ ಇದಕ್ಕೆ ಚೆಕ್ ಕೊಡ್ತೀನಿ ನಾನು ನಿಮಗೆ ಅಯ್ಯೋ ಬೇಡ ಸರ್ ನನಗೆ ಚೆಕ್ ಬೇಡ ಮುಂದಿನ ವಾರನೇ ನನ್ನ ತಂಗಿ ಮದುವೆ ಇದೆ ನನಗೆ ಫುಲ್ ಕ್ಯಾಶ್ ಬೇಕು ಸರ್ ನೋಡಿ ಹಾಗಾದ್ರೆ 2 days ವೇಟ್ ಮಾಡಬೇಕಾಗುತ್ತೆ ಆಯ್ತು ಸರ್ ಏನಪ್ಪ ಆಯ್ತಾ ಆಗಲಿಲ್ಲ ಸರ್ ಹೌದಾ ಕ್ಯಾಶ್ ರೆಡಿ ಆಗೋದಕ್ಕೆ ಇನ್ನೂ 2 ದಿನ ಆಗುತ್ತಂತೆ ಇಲ್ಲಿಗೂ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟ ನೀನು ಏನಂದೆ ಏನಿಲ್ಲ ಗುರುವೆ ಅದು ಇಷ್ಟೊತ್ತಲ್ಲಿ 5 ಲಕ್ಷ ರೂಪಾಯಿ ತಗೊಂಡು ಬೀದಿಲು ಹೋಗೋದಾ ಹೇಗೂ ನನ್ನ ರೂಮ್ ಇದೆ ಅಲ್ಲಿದ್ದು ಬೆಳಿಗ್ಗೆ ಹೋಗ್ಬೋದಲ್ವೇ ನಿನ್ ರೂಮ್ಗ ದೊಡ್ಡ ಕಳ್ಳ ನೀನು ನೋಡಿ ನೋಡಿ ಸಮಯ ನನ್ನ ವೃತ್ತಿ ಮಾತ್ರ ಭಯಪಡಿ ಅದು ನನ್ನ ಹೊಟ್ಟೆ ಪಾಡು ಅಲ್ಲದೆ 5 ಲಕ್ಷ ರೂಪಾಯಿ ತಗೊಂಡು ಬೀದಿಲ್ ಹೋಗೋದು ತುಂಬಾ ಕಷ್ಟ ನನ್ನ ಜೊತೆ ಬನ್ನಿ ಗುರುವೆ ಏ ಹೇಯ್ ಹಣ ಹಣ ಅಂತ ಯಾಕೆ ಸಾಯ್ತಿಯಾ ಇನ್ನೂ ಕ್ಯಾಶ್ ಆಗಿಲ್ಲ 2 ದಿನ ಬಿಟ್ಕೊಂಡು ಬರೋದು ಕೇಳಿದ್ದಾರೆ ಇದು ಖಾಲಿ ಸೂಟ್ ಕೇಸು ಖಾಲಿ ಸೂಟ್ ಕೇಸಾ ಹಣ ಬಂದ್ಮೇಲೆ ಮೀಟ್ ಮಾಡ್ತೀನಿ ಬಿಡಿ ಏನ ಏನಿಲ್ಲ ಇದೇ ಗ್ಯಾರಂಟಿ ದೊಡ್ಡ ಕಳ್ಳ ನನ್ನ ಮಗ ಇವನು ಆಟೋ ಭಾಗ ಎಲ್ಲಿ ಉಳ್ಕೋತಿಯಪ್ಪ ಅದೇ ಸರ್ ಯಾವ್ದಾದ್ರು ಹೋಟ್ಲಲ್ಲಿ ಉಳ್ಕೋತೀನಿ ಹೋಟ್ಲಲ್ಲ ಏ ಹೋಟ್ಲಾಕೆ ನಮ್ಮನೆಗೆ ಹೋಗೋಣ ಬಾ ಅಯ್ಯೋ ನಿಮ್ಗೆ ಯಾಕೆ ಸರ್ ತೊಂದ್ರೆ ತೊಂದ್ರೆ ಏನಿಲ್ಲ ಬಾಪ ಬಾ ಡಾಕ್ಟರ್ ಏನಾಗಿದೆ ನನ್ನ ಮಗಳಿಗೆ ಏನೂ ಆಗಿಲ್ಲಮ್ಮ ಇನ್ ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬಂದ್ರೂ ಬರ್ಬೋದು ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್ ಕಮ್ ಕೂತ್ಕೊಳ್ಳಿ ವಿವೇಕ್ ಇದೆಲ್ಲ ಹೇಗಾಯ್ತು ಅದೊಂದು ದೊಡ್ಡ ಕತೆ ಆಂಟಿ ಶ್ವೇತನ್ನ ಕಾಪಾಡಿದ್ದು ಭಗತ್ ಭಗತ್ತಾ ನಾನು ಕ್ರಿಯೇಟ್ ಮಾಡಿದ್ನಲ್ಲ ಸೂಪರ್ಮ್ಯಾನ್ ಅವನೇ ಅವ್ನು ಯಾರು ಅಂತ ಗೊತ್ತಿಲ್ಲ ಅಂತಿದ್ದೆ ಅದೇ ನನಗೂ ಆಶ್ಚರ್ಯ ಆಗ್ತಿದೆ ಆಂಟಿ ಸುಮ್ಸುಮ್ನೆ ಹುಟ್ಟಾಕಿದ್ದ ಹೆಸರು ಅದ ಹೇಗೆ ಜೀವಂತವಾಗಿ ಬರಕ್ ಸಾಧ್ಯ ನಂಬಿಕೆ ಆಗ್ತಿಲ್ವೇ ಹೌದಲ್ಲ ಭಗತ್ನ ನೋಡೋದ ಇಷ್ಟೊತ್ತು ಅವನ ಜೊತೆ ಫೈಟ್ ಮಾಡ್ತಾ ಇದ್ದೆ ನಾನೀಗ ಕಾಳಪ್ಪನ್ನ ಹಿಡಿದ್ರೆ ಭಗತ್ ತಲೆ ಬುಡ ಎಲ್ಲ ಸಿಗುತ್ತೆ ಏನ್ರಿ ಇದು ಗುಂಡು ತುಂಡು ಅಂತ ಅದೇನು ಇಲ್ಲ ಸರ್ ಪಾಪ ಕಾನ್ಸ್ಟೇಬಲ್ ಕೆಲಸ ಅಂದ್ರೆ 24 ಗಂಟೆ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಜನರ ಸೇವೆ ಮಾಡ್ತಾ ಇರ್ತೀರಾ ಅಂತ ಅದ್ರಲ್ಲಿ ಅಟ್ಲೀಸ್ಟ್ ಒಬ್ಬ ಪೊಲೀಸ್ಗಾದ್ರೂ ಗುಂಡು ಹಾಕ್ಸಿ ಸಂತೋಷ ಪಡಿಸೋಣ ಅಂತ ಅಷ್ಟೇ ನೀವು ಈ ರೀತಿ ಉಪಚಾರ ಮಾಡೋದು ನೋಡಿದ್ರೆ ನನ್ನಿಂದ ನಿಮಗೇನೋ ಆಗ್ಬೇಕು ಅಂತ ಕಾಣುತ್ತೆ ಅದೇನು ಹೇಳಿ ಸರ್ ಯು ಆರ್ ಸಿಂಪ್ಲಿ ಗ್ರೇಟ್ ಸರ್ ಎಷ್ಟೇ ಆಗ್ಲಿ ನಿಮ್ದು ಪೊಲೀಸ್ ಬ್ರೇನ್ ಅಲ್ವಾ ಮತ್ತೆ ಸರ್ ಹೇಳಿ ಹೇಳಿ ಸರ್ ನೀವು ಆ ಭಗತ್ನ ನಿಜವಾಗ್ಲೂ ನೋಡಿದೀರಾ ಸರ್ ನೋಡೋದೇನ್ರಿ ಸ್ವಲ್ಪದ್ರಲ್ಲೇ ಮಿಸ್ ಆಗ್ಬಿಟ್ಟ ಹೌದು ನಿಮಗೆ ಆಗ್ಬೇಕು ಭಗತ್ತು ಏನು ಇಲ್ಲ ನಮ್ ಪೇಪರ್ ಅಲ್ಲಿ ಬರೀಣ ಅಂತ ಪೇಪರ್ ಅಲ್ಲ ನನ್ ಫೋಟೋನು ಬರುತ್ತಾ ಖಂಡಿತ ಸರ್ ಆ ಭಗತ್ ಫೋಟೋಗಿಂತ ನಿಮ್ ಫೋಟೋ ದೊಡ್ಡದಾಗ ಹಾಕ್ತೀನಿ ಸರ್ ಹೌದಾ ಆ ಭಗತ್ನ ನೋಡಿರೋ ಪೊಲೀಸ್ ಅಂದ್ರೆ ನಾನೊಬ್ನೇ ಅವನ್ನ ಹೇಗಾದ್ರೂ ಮಾಡಿ ಹಿಡಿತೀನಿ ಕಾನ್ಸ್ಟೇಬಲ್ ಪಟ್ಟ ಹೋಗಿ ಹೆಗಲ್ ಮೇಲೆ ಸ್ಟಾರ್ ಬರುತ್ತೆ ಆಮೇಲೆ ಅವನ್ನ ಕಂಬಿ ಎಣಿಸೋ ಮಾಡ್ತೀನಿ ಅದನ್ನ ಆಮೇಲೆ ಮಾಡಿ ಸರ್ ನೀವ್ ನನಗ್ ಭಗತ್ನ ಹಿಡ್ಕೊಟ್ರೆ ನೀವ್ SI ಆಗೋದಕ್ಕೆ ನನ್ನ ಪೇಪರ್ ಅಲ್ಲಿ ದಿನಾ ಬಿಲ್ಡಪ್ ಕೊಡ್ತೀನಿ ಹೌದಾ ಹೌದು ಸರ್ ಆದ್ರೆ ನಂದೊಂದು ಕಂಡೀಷನ್ ಏನ್ ನಿಮ್ ಕಂಡೀಷನ್ ನೀವ್ ಭಗತ್ನ ನೋಡಿದ ತಕ್ಷಣ ನನ್ಗೆ ಇನ್ಫಾರ್ಮ್ ಮಾಡ್ಬೇಕು ಐ ಆಮ್ ವೆರಿ ಸಾರಿ ಅದು ಮಾತ್ರ ಸಾಧ್ಯ ಇಲ್ಲ ಅವ್ರನ್ನ ಹಿಡಿದ ತಕ್ಷಣ ಡಿಪಾರ್ಟ್ಮೆಂಟಿಗೆ ಕೊಡಬೇಕು ಅವ್ರು ನನಗೆ ಸ್ಟಾರ್ ಕೊಡಬೇಕು ಆಮೇಲೆ ನಾನು ನಿಮಗೆ ತಿಳಿಸ್ಬೇಕು ಸರ್ ನಿಮಗೆ ಆ ಸ್ಟಾರು ಬರುತ್ತೆ ಜೊತೆಲಿ ನಾನು ನಿಮ್ಗೆ 25,000 ರೂಪಾಯಿ ಕೊಡ್ತೀನಿ ಹೌದು ಸರ್ ನಿಮ್ಗೆ ರಿವಾರ್ಡು ಅವಾರ್ಡು 2 ಬರುತ್ತೆ ಹೌದಾ ಈ ವಿಷಯ ನಿಮಗೆ ತಿಳಿಸ್ಬೇಕು ಅಂದ್ರೆ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ತಗೊಳ್ಳಿ ನನ್ನ ಕಾರ್ಡು ಇದ್ರಲ್ಲಿ ನನ್ನ ಅಡ್ರೆಸ್ಸು ಮೊಬೈಲ್ ನಂಬರ್ 2 ಇದೆ ಹಣ ಸಿಗೋದು ಗ್ಯಾರಂಟಿನಾ ಅನುಮಾನನೇ ಬೇಡ ಸರ್ ನಾನು ಬಿಲ್ ಕೊಟ್ಟು ಹೋಗ್ತೀನಿ ನೀವು ಆರಾಮಾಗಿ ಕುಡ್ಕೊಂಡ್ ಬನ್ನಿ ಕಾರ್ ಜೊತೆಗೆ 25,000 ರೂಪಾಯಿನ ಅಯ್ಯೋ ಶಾರದಾ ಶಾರದಾ ಬಂದೆ ಅಪ್ಪಾಜಿ ಇವಳು ನನ್ನ ಮಗಳು ಶಾರದಾ ಅಂತ ನಮಸ್ಕಾರ ಇವರು ಭಗತ್ ಅಂತ ಕೋಣಿಕೊಪ್ಪದವರು ಏನಪ್ಪಾಜಿ ಮನೆಗೆ ಬಂದವ್ರನ್ನ ಬಾಗಿಲಲ್ಲಿ ನಿಲ್ಲಿಸ್ಕೊಂಡು ಮಾತಾಡ್ತಾರಾ ಒಳ್ಳೆ ಕರ್ಕೊಂಡು ಬಾ ಬಾಣ ಮರ್ತೇ ಬಿಟ್ಟಿದ್ದೆ ನಡೀರಿ ಬಾಣ ಕೂತ್ಕೊಳ್ಳಿ ಭಗತಣ್ಣ ಕಾಫಿ ತರಲ ಟೀ ತರಲ ಭಗತಣ್ಣ ಕಾಫಿ ತರಲ ಟೀ ತರಲ ನಿನಗೆ ಏನು ಇಷ್ಟನೋ ಅದನ್ನೇ ಮಾಡ್ಕೊಂಡು ಬಾ ಪೊನ್ನಿ ಆ ಪೊನ್ನಿನಾ ನನ್ನ ಮಗಳ ಹೆಸರು ಶಾರದಾ ಅಂತ ಓ ಸಾರಿ ಸರ್ ನನಗೆ ನನ್ನ ತಂಗಿ ನೆನಪಾದ್ಲು ಏನಮ್ಮ ಇದು ಕಾಫಿ ಕುಡಿಯ ಹೊತ್ತಾ ಹೋಗಿ ಬಿಸಿ ಬಿಸಿಯಾಗಿ ಅಡಿಗೆ ಮಾಡೋ ಊಟನೇ ಮಾಡ್ಬಿಡ್ತಾರೆ ಆಯ್ತಪ್ಪಾಜಿ ಸರ್ ಬೆಂಗಳೂರು ಅಂತ ಇಂಥ ಸಿಟಿಯಲ್ಲಿ ನಿಮ್ಮಂತವ್ರು ಇದ್ದೀರಾ ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ ಅಲ್ಲ ಗುರುತು ಪರಿಚಯ ಇಲ್ದಿರೋ ನನ್ನಂತವನ ಮನೆ ಕರ್ಕೊಂಡ್ಬಂದು ಇಷ್ಟೊಂದು ಉಪಚಾರ ಮಾಡ್ತಾ ಇದ್ದೀರಾ ಅಂದ್ರೆ ಹಳ್ಳಿನೋ ಪಟ್ನಾನೋ ಮನುಷ್ಯತ್ವ ಮುಖ್ಯ ಕಣಪ್ಪ ಅದನ್ನೇ ಕಳ್ಕೊಂಡು ಎಷ್ಟು ಸಂಪಾದನೆ ಮಾಡಿದ್ರೆ ಏನು ಉಪಯೋಗ ನಾನು ಕೂಡ ಹಳ್ಳಿಯಿಂದ ಪಟ್ಟಣಕ್ಕೆ ಬಂದು ಸೇರ್ದೋನೆ ಹಾ ಕೈಕಾಲ್ ಮುಖ ತೊಳ್ಕೊ ಊಟ ಮಾಡೋಣ ಆಮೇಲೆ ನಿಧಾನವಾಗಿ ಕೂತ್ಕೊಂಡು ಮಾತಾಡೋಣ ಆಯ್ತು ಸರ್ ಎಲ್ಲರಿಗೂ ನಮಸ್ಕಾರ ನಮ್ಮ ದೇವಸ್ಥಾನದ ಎಲ್ಲಾ ಸದಸ್ಯರು ಇಲ್ಲಿ ಯಾಕೆ ಸೇರಿದ್ದಾರೆ ಅಂತಕ್ಕಂತಹದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಇಷ್ಟು ವರ್ಷ ಯಾವುದೇ ವಿವಾದಕ್ಕೂ ಒಳಗಾಗದೆ ಬಂದಿರತಕ್ಕಂತಹ ನಮ್ಮ ಟ್ರಸ್ಟ್ನ ಬಗ್ಗೆ ಸಾಮಾನ್ಯ ಜನರು ಏನೆಲ್ಲ ಮಾತಾಡ್ಕೊಳ್ತಿದ್ದಾರೆ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ನಮ್ಮ ಶ್ರೀಮಾನ್ ಗುಂಡಾಚಾರ್ಯರು ವಿವರವಾಗಿ ನಿಮಗೆಲ್ಲರಿಗೂ ತಿಳಿಸ್ತಾರೆ ನಮಸ್ಕಾರ ಇಂಥ ವಿಚಾರನ ಮೀಟಿಂಗ್ನಲ್ಲಿಟ್ಟು ಬಗೆಹರಿಸಬೇಕಾಗುತ್ತೆ ಅಂತ ನಾನು ಯಾವತ್ತೂ ಎಣಿಸಿರಲಿಲ್ಲ ಏನು ಮಾಡೋದು ಎಲ್ಲ ದೈವೇಚ್ಛೆ ಮಹನೀಯರೇ ನೀವೆಲ್ಲ ಪತ್ರಿಕೆಗಳಲ್ಲಿ ಓದಿರೋ ಹಾಗೆ ಸನ್ಮಾನ್ಯ ಚೇರ್ಮನ್ ದೇವೇಂದ್ರಪ್ಪನವ್ರ ಬಗ್ಗೆ ಏನೇನೋ ಅಪಾದನೆ ಬರ್ತಾ ಇದೆ ಅದಕ್ಕೆ ಅಸಮಾಧಾನ ಇದೆ ಆದ್ರಿಂದ ಜನಕ್ಕೆ ನಮ್ಮ ದೇವಸ್ಥಾನದ ಬಗ್ಗೆ ನಂಬಿಕೆ ಹೊರಟೋಗಿದೆ ನಾಳೆ ದಿವಸ ಇದು ಹೀಗೆ ಮುಂದುವರೆದ್ರೆ ನಮ್ಮ ದೇವಸ್ಥಾನದ ಟ್ರಸ್ಟ್ಗೆ ಗೌರವನೇ ಇರೋದಿಲ್ಲ ನಮ್ಮ ಟ್ರಸ್ಟಿಗೆ ಬರ್ತಾ ಇರೋ ದಾನ ಧರ್ಮ ದತ್ತಿ ಎಲ್ಲ ಕಡಿಮೆ ಆಗ್ತಾ ಇದೆ ಅದೂ ಅಲ್ಲದೆ ಅನಿವಾಸಿ ಭಾರತೀಯರಿಂದ ಬರ್ತಕ್ಕಂಥ ಹಣಕ್ಕೂ ಖೋತ ಆಗ್ತಾ ಇದೆ ನಮ್ಮ ಚೇರ್ಮನ್ ದೇವೇಂದ್ರಪ್ಪನವರು ಧರ್ಮದ ಬಗ್ಗೆ ಕಾಳಜಿ ಉಳ್ಳವರು ಇವರು ಖಂಡಿತವಾಗಲೂ ನಮ್ಮ ಟ್ರಸ್ಟ್ನ ಮರ್ಯಾದೆಯನ್ನು ಉಳಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ಅದರಲ್ಲಿ ಏನು ಅನುಮಾನನೇ ಬೇಡ ದೇವರಿಗಿಂತ ಇಲ್ಲಿ ಯಾರು ದೊಡ್ಡವರಲ್ಲ ದೇವಸ್ಥಾನಕ್ಕಿಂತ ಚೇರ್ಮನ್ಗಿರಿ ಖಂಡಿತ ದೊಡ್ಡದಲ್ಲ ಪತ್ರಿಕೆಗಳಲ್ಲಿ ಮೊದಲನೇ ಸಾರಿ ಅಪವಾದ ಬಂದಾಗಲೇ ರಾಜೀನಾಮೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೆ ಇಲ್ಲಿ ತನಕ ನನ್ನ ಬಗ್ಗೆ ಪೇಪರ್ನಲ್ಲಿ ಬಂದಿರೋದು ಸುಳ್ಳು ಅಂತ ಖಂಡಿತ ನಿಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಈ ಟ್ರಸ್ಟ್ ಕಡೆ ತಲೆನೂ ಹಾಕಲ್ಲ ಈ ಕ್ಷಣನೇ ರಾಜೀನಾಮೆ ಕೊಡ್ತಾ ಇದ್ದೀನಿ ಶುಭಂ ಧರ್ಮೋ ರಕ್ಷತಿ ರಕ್ಷಿತಃ ಯಾವ್ಯಾವ ಟೈಮಲ್ಲಿ ಏನೇನಾಗಬೇಕು ಅದು ಆಗ್ಲೇಬೇಕು ನಮಸ್ಕಾರ ಬಹಳ ಸಂತೋಷ ಗುರುವೆ ಇಷ್ಟು ದಿವಸ ನಿಮ್ಮ ಸ್ವಂತ ಹಣದಿಂದ ಅದೆಷ್ಟೋ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ್ರಿ ಧರ್ಮ ಕಾರ್ಯಗಳಿಗಿಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರಿ ಆದ್ರೆ ಇವತ್ತು ನಿಮ್ಮನ್ನ ಬಡ್ಡಿ ಮಕ್ಕಳು ನನ್ನ ಜಾಗ ಖಾಲಿ ಮಾಡಿಸಿದ್ರಲ್ಲ ನನ್ನ ಬಿಟ್ಟು ಆ ಕುರ್ಚಿ ಮೇಲೆ ಎಷ್ಟು ದಿನ ಹೊಸ ಚೇರ್ಮನ್ ಕೂತ್ಕೊಂತಾನೋ ನಾನು ನೋಡ್ತೀನಿ ಗುರುವೆ ಈ ಕಥೆಗೆ ಒಂದು ವಿಶೇಷವಾದ ಕ್ಲೈಮ್ಯಾಕ್ಸ್ ಮಾಡ್ತೀನಿ ಆ ಮಿಲಿಟೆಂಟ್ ಸುಮರ್ ಕುರೇಶಿನ ಕರ್ಸು ಬ್ಯಾಂಗ್ಳೂರ್ನಲ್ಲಿರೋ ಮುಖ್ಯವಾದ ದೇವಸ್ಥಾನಗಳಿಗೆ ಬಾಂಬ್ ಬಿಟ್ಟು ಉಡಾಯಿಸ್ಬಿಡೋಣ ಆಗ ಚೇರ್ಮನ್ ಇರಲ್ಲ ಅದಕ್ಕೊಂದು ಕಮಿಟಿನೂ ಇರಲ್ಲ ಗುರುವೆ ಹಿಂದೂಗಳಾಗಿ ನಾವೇ ದೇವಸ್ಥಾನಕ್ಕೆ ಬಾಂಬ್ ಬಿಡೋದು ಅಂದ್ರೆ ಹೇಗೆ ಆ ದೇವ್ರು ಬಂದು ನನಗೆ ಶಾಪ ಹಾಕ್ತಾನೆ ಅಂತನಾ ಒಟ್ಟಾಳ ಇದು ದೇವ್ರನ್ನಿಟ್ಕೊಂಡು ಬಿಸ್ನೆಸ್ ಮಾಡೋ ಕಾಲ ಕಣು ನಮಗೆ ವ್ಯಾಪಾರ ಸರಿಯಾಗಿ ಗಿಟ್ಲಿಲ್ಲ ಅಂದ್ರೆ ಅಷ್ಟೇ ಹೇಗ ಖರ್ಚು ಆಯ್ತು ಗುರು ಎಲ್ಲಿ ನನಗೆ ಅವಮಾನ ಆಯ್ತು ಮೊದಲು ಆ ದೇವಸ್ಥಾನಕ್ಕೆ ನೀನೇ ಬಾಂಬ್ ಬಿಡು ನಾನಾ ಹೌದು ಬೆಂಗಳೂರಿಗೂ ಫೋನ ಕುನ್ನಿ ಇನ್ನು ಫೋನ್ ಮಾಡತಿಲ್ಲ ಅತ್ತೆ ಬೆಂಗಳೂರಲ್ಲಿ ಛಾಯಾ ಛಾಯಾ ಹುಡುಗಿರು ಗಂಡಸರ್ ಮೈ ಮೇಲೆ ಬೀಳ್ತಾರಂತೆ ಅಯ್ಯೋ ಅದಕ್ಕೆ ನಿಂಗೆ ಯಾವಾಗ್ಲೂ ಅದೇ ಜ್ಞಾನ ನಮ್ಮ ಅಣ್ಣ ಯಾವ ಹುಡುಗಿರು ಮೈ ಮೇಲೆ ಬೀಳಿಸ್ಕೊಳಲ್ಲ ಬಿಡು ಅವ್ನಿಗೇನ್ ಪ್ರಾಬ್ಲಮ್ ಆಗಿದ್ಯೋ ಏನೋ ಅಣ್ಣನ ವಿಷಯ ಅಂದ್ರೆ ಸಾಕು ಅವನ ಪರವಾಗಿ ವಕಾಲತ್ ಬೀಳಿಸ್ಕೊಂಡು ಬಂದ್ಬಿಡ್ತಾಳೆ ಹಲೋ ಹಲೋ ಅಣ್ಣ ಹೇಗಿದ್ಯಾ ಚೆನ್ನಾಗಿದ್ದೀನಿ ನೀನ್ ಹೇಗಿದ್ಯಾ ಫಸ್ಟ್ ಕ್ಲಾಸ್ ಹಾ ಇರ್ತೀಯಮ್ಮ ಒಳ್ಳೆ ಹೀರೋ ಸಿಕ್ಕಿದ್ದಾನೆ ಫಸ್ಟ್ ಕ್ಲಾಸ್ ಏನು ಐ ಕ್ಲಾಸ್ ಆಗೇ ಇರ್ತೀಯಾ ಹೋಗೋಣ ಏನಾಯ್ತೆ ಹಲೋ ಮೋನೆ ಏನಾಯ್ತು ಫೈನಾನ್ಸ್ ಆಫೀಸಲ್ಲಿ ಕ್ಯಾಶ್ ಇರ್ಲಿಲ್ವಂತೆ ಚೆಕ್ ಕೊಡ್ತೀವಿ ಅಂದ್ರು ಕ್ಯಾಶ್ ಬೇಕು ಅಂದ್ರೆ 2 ದಿನ ಬಿಟ್ಟು ಬನ್ನಿ ಅಂದ್ರು ಸರಿ ನಾನು ಆಯ್ತು ಕಾಯ್ತೀನಿ ಅಂತ ಹೇಳಿದೆ ಅಮ್ಮ ಗಣೇಶಪ್ಪ ಅಂತ ಒಳ್ಳೆ ಜನ ಪರಿಚಯ ಆದ್ರು. ನಾನೀಗ ಅವ್ರ ಮನೇಲಿ ಇದ್ದೀನಮ್ಮ. ಒಳ್ಳೆಯವರಿಗೆ ಒಳ್ಳೆಯವರೇ ಸಿಗ್ತಾರೆ ಮೋನೆ. ಹಾ ನೀನ್ ಯಾವಾಗ ಬರ್ಪೆ? ಇನ್ನೂ 2 ದಿನ ಆಗುತ್ತಮ್ಮ. ಆಯ್ತಪ್ಪ. ಹಲೋ ಭಾವ, ನಾನ್ ಕಾವೇರಿ. ಓಹೋ ನೀನಾ? ನನ್ ನೆನಪಾಗ್ತಿಲ್ವಾ ನಿನ್ಗೆ? ಏಯ್ ಇಲ್ಲಿ ಎಸ್ಟಿಡಿ ಮೀಟರ್ ಓಡ್ತಾ ಇದೆ, ಫೋನ್ ಕೆಳಗಡೆ ಇಡು. ಅಲ್ಲ ನಾ ಹಲೋ ಏನಾಯ್ತೆ? ಫೋನ್ ಇಟ್ಬಿಟ್ಟು ಕೊಡು. ಮೆಣಸಿನಕಾಯಿ ಕಚ್ಚಿಬಿಟ್ಟೆ ಅತ್ತೆ, ಖಾರ ಖಾರ. ದೇವ್ರೆ, ನನ್ನ ತಂಗಿ ಮದುವೆ ಯಾವುದೇ ಅಡಚಣೆ ಇಲ್ಲಿ ಚೆನ್ನಾಗಾದ್ರೆ ನಿನಗೆ 100 ತೆಂಗಿನಕಾಯಿ ಬಿಡ್ತೀನಪ್ಪ. ಪ್ರಸನ್ನ ಗಣಪತಿ. ಅಂದೆ, ಇಷ್ಟು ವರ್ಷ ನೀನ್ ಸೇವೆ ಮಾಡಿದಕ್ಕೆ ಇವತ್ತು ನನಗೆ ಪ್ರತಿಫಲ ಸಿಕ್ತು. ನನ್ನ ಜೀವನ ಪರ್ಯಂತ ಸುಖವಾಗಿಡುವಷ್ಟು ಬಹಳ ಬೆಲೆ ಬಾಳುವ ವಸ್ತುಗಳು ಇರಲಿವೆ ಅಂತ ನನಗೆ ಗೊತ್ತು. ತಥಾಸ್ತು. ಆ ನೀನಾ? ಇಲ್ಲ, ನನ್ ಡ್ಯೂಪು. ಏಯ್ ನಾನಿಲ್ಲಿ ಕೂತ್ಕೋಬೇಕು ಇದೊಳ ಮೇಲೆ? ಇಷ್ಟು ದೊಡ್ಡ ದೇವಸ್ಥಾನದಲ್ಲಿ ಈ ಜಾಗನೇ ಬೇಕಾ? ಬೇರೆ ಎಲ್ಲೂ ಜಾಗ ಇಲ್ವಾ? ಭಕ್ತರು ಗರ್ಭಗುಡಿ ಮುಂದೆ ಕೂತ್ಕೊಂಡು ದೇವ್ರ ಧ್ಯಾನ ಮಾಡ್ತಾರೆ, ಯಾಕೆ ಹೇಳು? ಅವ್ರ ಕೂಗು ದೇವ್ರಿಗೆ ಕೇಳಲಿ ಅಂತ. ಹಾ ನಾನು ಹಾಗೆ, ನಾನು ಈ ಜಾಗದಲ್ಲೇ ಕೂತ್ಕೊಂಡು ದೇವ್ರನ್ನ ಬೇಡಿದ್ರೆ ನನಗೆ ಫಲ ಸಿಗುತ್ತೆ. ಎದಳೆ ಮೇಲೆ ನೋಡೋ, ನನ್ನ ದೇಹದ ಒಂದೊಂದು ಭಾಗ ಮುರಿದ್ರು ಚಿಂತೆ ಇಲ್ಲ, ಅಷ್ಟೇ ಯಾಕೆ ಬಾಂಬಾಕಿ ದೇವಸ್ಥಾನ ಬ್ಲಾಸ್ಟ್ ಮಾಡಿದ್ರು ಚಿಂತೆ ಇಲ್ಲ. ನಾನು ಮಾತ್ರ ಈ ಜಾಗ ಬಿಟ್ಟು ಕದ್ಲಕ್ಕಿಲ್ಲ, ನನಗಿಲ್ಲಿ ತಣ್ಣಗಿದೆ. ಎದಳೆ ಮೇಲೆ? ಹೇಳಲ್ಲ ಮೇಲೆ. ಹೇಳೋ ಮೇಲೆ? ಹೇಳಲ್ಲ ಮೇಲೆ. ಹೇಳೋ ಮೇಲೆ? ಹೇಳಲ್ಲ ಮೇಲೆ. ಸರ್ ಸರ್ ಸರ್, ನಿಮ್ ಸೂಟ್ ಕೇಸು. ಹಲೋ ನಿಂತ್ಕೊಳ್ಳಿ. ಹಲೋ ನೋಡಿ ಸರ್, ನಿಮ್ ಸೂಟ್ ಕೇಸ್ ಬರ್ತಾ ಇದ್ರಲ್ಲ, ಒಂದ್ ನಿಮಿಷ ಇರಿ. ಹಲೋ ಸರ್, ನಿಮ್ ಸೂಟ್ ಕೇಸ್. ಹಲೋ ಹಲೋ ನಿಂತ್ಕೊಳ್ಳಿ. ಆಟೋ ಆಟೋ ಒಂದ್ ನಿಮಿಷ ನೋಡು, ಆ ಕಾರಣ ಫಾಲೋ ಮಾಡು, ಬೇಗ ಬೇಗ. वालेकुम सलाम, वालेकुम सलाम। काम खत्म हो गया क्या? सब काम प्लान से मुताबिक हो गया साहब। हर एक मंदिर में बम रख दिया गया। 10:30 बजे इसका मंदिर में साहब। 10:45 को सर्कल मारे माँ मंदिर में रख दिया। 1:15 बजे महालक्ष्मी लेआउट हनुमान मंदिर में रख दिया। और 12 बजे अलसु सोमेश्वर मंदिर। हर 15 मिनट के बाद एक एक मंदिर उड़ जाएगा। अच्छा मगर ये तिरुचि क्यों आए नहीं? कुरैशी भैया, कुरैशी भैया आ गए साहब। भैया तिरुचि क्यों इतना लेट? ನಾನು ದೇವಸ್ಥಾನದಲ್ಲಿ ಇಟ್ಟಿದ್ದ ಸೂಟ್ ಕೇಸ್ ಬಂದ ಒಬ್ಬ ವ್ಯಕ್ತಿ ತಗೊಂಡು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾನೆ. ಆ ಇದೇ ಕಾರು. ಏ ನಿಲ್ಸು ನಿಲ್ಸು ನಿಲ್ಸು. AA 04B 9905 ಇದೇ ಕಾರು, ಸಿಕ್ಬಿಡ್ದು. ಏ ಇರಪ್ಪ, ಈಗಲೇ ಬಂದ್ಬಿಟ್ಟೆ, 2 ನಿಮಿಷ ಬಂದೆ. ಎಲ್ಲಿ ಹೋಗ್ತಾ ಇದೀಯಾ? ಅಲ್ಲ ಈ ಕಾರ್ನಲ್ಲಿ ಬಂದಾಳಪ್ಪ, ಅವರೆಲ್ಲಿದ್ದಾರೆ? ಒಳಗೋಯ್ತಾರೆ. ಯಾಕೆ? ಏನಿಲ್ಲ, ಅವ್ರ ಸೂಟ್ ಕೇಸ್ ನ ದೇವಸ್ಥಾನದಲ್ಲಿ ಮರ್ತು ಬಂದ್ರು, ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ. ಹೌದಾ? ನಾ ಕೊಡ್ತೀನಿ ಕೊಡಿ. ಹೌದಾ ಸರಿ, ಜೋಪಾನ ಕೊಟ್ಬಿಡಿ. ಓಕೆ ಸರ್, ನಿಮ್ಮ ಹೆಸರು? ಭಗತ್. ಭಗತ್ತಾ? ದೇವೇಂದ್ರಜಿ ಫೋನ್ ಕರು. ಗುರುವೆ ನಾನು ತಿರುಚಿ ಮಾತಾಡ್ತಾ ಇದ್ದೀನಿ ಸರ್. ಏ ಏನಯ್ಯ ನಿಂದು? ಮೊದಲೇ ನಾವು ಟೆನ್ಷನ್ ಇರ್ಬೇಕಾದ್ರೆ ತಲೆ ತಿಂತೀಯಲ್ಲ ಸರ್. ನೀವು ದೇವಸ್ಥಾನದಲ್ಲಿ ಬಿಟ್ಟು ಬಂದ್ರಂತಲ್ಲ ಸೂಟ್ ಕೇಸ್ ನ ಕೊಡೋಂತ ಕೊಟ್ಟ ಯಾರು? ಭಗತ್. ಇದೆಲ್ಲ ಹೇಗ್ ನಡೀತು? ಇದಕ್ಕೆಲ್ಲ ಯಾವ ಕಾರಣ? ನಾನೇ ಕಾರಣ. ಏನು? ಬಾಂಬಿದ್ದು ಸೂಟ್ ಕೇಸ್ನ ನಾನೇ ದೇವಸ್ಥಾನದಲ್ಲಿ ಇಟ್ಟು ಬಂದಿದ್ದು. ಭಗತ್ ನಾನು ಸೂಟ್ ಕೇಸ್ ಮರ್ತಿದ್ದೀನಿ ಅನ್ಕೊಂಡು ನನಗೆ ವಾಪಸ್ ತಂದು ಕೊಟ್ಟ. ಬಾಂಬ್ ಬ್ಲಾಸ್ಟ್ ಆಗ್ಬಿಟ್ಟು ಹೀಗೆಲ್ಲ ಆಗೋಯ್ತು. ಭಗತ್, ಶಿವಕುಮಾರ್ ಮೊದಲು ಇವರನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ. Bomb blast time 10:30 ISKCON temple, 10:45 circle marama. Oh my god. Excuse me. Hello, please go back. Go back. Hello, control room. ACP Durga reporting. ಇಲ್ಲೊಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ. ಬ್ಯಾಂಗ್ಳೂರ್ನ ಎಲ್ಲ ಟೆಂಪಲ್ ನ ಬ್ಲಾಸ್ಟ್ ಮಾಡಬೇಕು ಅಂತ ಬಾಂಬ್ ಇಟ್ಟಿದ್ದಾರೆ. ಬಾಂಬ್ ಸ್ಕ್ವಾಡ್ ನ ಇಮಿಡಿಯೇಟ್ ಆಗಿ ಕಳಿಸಿ, ಎಲ್ಲ ಕ್ಲಿಯರ್ ಮಾಡಿಸಿ. ಸೆಟ್ ದ ಸ್ಕ್ವಾಡ್. ಕಮ್ ಆನ್, ಮೂವ್. ಕಮ್ ಆನ್, ಫಾಸ್ಟ್. ಬಿ ಅಲರ್ಟ್. ಒಂದು ವಿಶೇಷ ಸುದ್ದಿ. ನಗರದಲ್ಲಿ ಉಗ್ರಗಾಮಿಗಳು ನಡೆಸಬೇಕಾಗಿದ್ದ ಬಾಂಬ್ ದುರಂತದಿಂದ ತಪ್ಪಿಸಿ 5 ಜನ ಉಗ್ರರ ಸಾವಿಗೆ ಕಾರಣನಾದ ಸೂಪರ್ ಮ್ಯಾನ್ ಅದೃಶ್ಯ ಮಾನವ ಭಗವಂತನ ರೂಪದಲ್ಲಿ ಬಂದು ಕಾಪಾಡಿದ್ದಾನೆ ಭಗತ್. ಇದರಿಂದ ಸಾವಿರಾರು ಸಾವು ನೋವುಗಳನ್ನು ಈತ ತಪ್ಪಿಸಿದ್ದಾನೆ. ಇವನ ಬಗ್ಗೆ ಜನರಲ್ಲಿ ವಿಶೇಷ ಅಭಿಮಾನ ಮೂಡಿದೆ. ನಮ್ಮನ್ನು ಕಾಪಾಡಿದ್ದು ಗುಡಿಲಿರೋ ದೇವರಲ್ಲ, ಆ ಭಗತ್. ನಗರದಲ್ಲಿ ಭಗತ್ನ ಹೆಸರು ಮನೆ ಮಾತಾಗಿದೆ. ಎಸಿಪಿ ದುರ್ಗಾರವರು ಇದರ ಜಾಡು ಹಿಡಿದು ದೇವಸ್ಥಾನಗಳಲ್ಲಿ ಇಟ್ಟಿದ್ದ ಎಲ್ಲ ಬಾಂಬ್ಗಳನ್ನು ನಿಷ್ಕ್ರಿಯಗೊಳಿಸಿದ್ದಾರೆ. ಈ ಘಟನೆಯ ಹಿಂದೆ ನಗರದ ಗಣ್ಯ ವ್ಯಕ್ತಿಯ ಕೈವಾಡವಿದೆ ಎಂದು ಶಂಕಿಸಲಾಗಿದೆ. ಆ ಬಗ್ಗೆ ಎಸಿಪಿ ದುರ್ಗಾರೊಬ್ಳು ಕ್ಯಾಮ್ರಾನಲ್ಲಿ ನನ್ನ ಬಂಡವಾಳನ ಸೆರೆ ಹಿಡಿದು ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಮಲಗಿದ್ದಾಳೆ. ಈ ತಿರ್ಚಿ ನನ್ನ ಮಗ ಎದೆಯಲ್ಲಿ ಸಾಕ್ಷಿ ಇಟ್ಕೊಂಡು ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಬಿದ್ದಿದ್ದಾನೆ. ಇಬ್ರಲ್ಲಿ ಒಬ್ರು ಬಾಯ್ ಬಿಟ್ರು. ನನ್ ಚಟ್ಟಾನ ನಾನೇ ಕಟ್ಕೋಬೇಕಾಗುತ್ತೆ. ಬಿಡ್ರಿ ಅವನ ಅವನ ಅಲ್ಲಿ ಮಟ್ಟ ನಾವೇನು ಕಿವ್ಯಾಗ ಹೂವು ಇಟ್ಕೊಂಡು ಕೂತಿರ್ತೇವನ? ಅಲ್ರಿ, ಸರ್ಕಾರನ ನಮ್ದೈತೆ, ಅದು ನಿಮ್ಮ ಕೈಯಿಂದ ನಡೀತೈತೆ ಅಂದ ಮ್ಯಾಗ ಅದಕ್ಕೆ ಯಾಕೆ ಚದರ್ತೆ ಅಂದ್ರ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊ? ಹಾಗಾದ್ರೆ ಈಗಲೇ ತಿರ್ಚಿ ಹತ್ರ ಕರ್ಕೊಂಡು ಹೋಗು. ಅಣ್ಣ, ಇವರು ಭಗತ್ ಅಂತ. ಪರವಾಗಿಲ್ಲ ಪರವಾಗಿಲ್ಲ, ನೀವು ಮಲ್ಕೊಳ್ಳಿ. ನೋಡಿ, ನಿಮ್ಮ ತಂಗಿ ಮದುವೆ ನೀವು ಫಿಕ್ಸ್ ಮಾಡಿರೋ ಡೇಟ್ ಅಲ್ಲೇ ನಡೆಯುತ್ತೆ. ನನ್ನಿಂದಾಗಿ ನನ್ನ ತಂಗಿ ಮದುವೆ ಮುಂದಕ್ಕೆ ಹೋಯ್ತಲ್ಲ ಅನ್ನೋ ಚಿಂತೆ ಆಗ್ಬಿಟ್ಟಿದೆ ಅವನಿಗೆ. ನೋಡ್ರವಿ, ನೀನೇನು ಯೋಚನೆ ಮಾಡಬೇಡ. ಆದಷ್ಟು ಬೇಗ ನೀನು ಹುಷಾರಾಗಿ ಮನೆಗೆ ವಾಪಸ್ ಬಾ. ನೀನ್ ಅನ್ಕೊಂಡಾಗ ಎಲ್ಲ ಆಗುತ್ತೆ. ಇಲ್ಲಿ ಬಿಡಿ ಸೇರ್ಬಾರ್ದು ಅಂತ ಗೊತ್ತಿಲ್ಲ. ಹೋಗ್ರಿ ಆಚೆ, ಪೊಲೀಸ್ ಬೇರೆ ಬಂದ್ಬಿಟ್ರಿ ಇಲ್ಲಿ. ಬರ್ರಿ ಬರ್ರಿ, ಇಲ್ಲೇ ಬನ್ನಿ ಸರ್. ಏನ್ ನಾ ಯಾಕೆ ನಾ ಯಾಕೆ ಬರಲ್ರಿ? ನೀವು ಹೋಗಿ ನೋಡ್ರಿ, ನಾ ಜನರಲ್ ವಾರ್ಡ್ಗೆ ಹೋಗಿ ಬರ್ತೀನಿ. ಇಲ್ಲಾಂದ್ರೆ ಮಂದಿ ನನ್ನ ಮ್ಯಾಗ ಅನುಮಾನ ಪಡ್ತಾರೆ. ಏ ಬರ್ರಿ ಅಜ್ಜಿ, ಹೇಗಿದ್ಯಾ? ಹೇಗಿದ್ದೇನಣ್ಣ? ನಾನಿಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಗೊತ್ತು ತಾನೆ? ಗೊತ್ತಣ್ಣ, ನಿಮ್ಮ ಬಗ್ಗೆ ನಾನು ಬಾಯಿ ಬಿಟ್ಟಿಲ್ಲ ಅಣ್ಣ. ಬಿಡಬಾರ್ದು ಅಣ್ಣ, ನನ್ನ ಪ್ರಾಣ ಹೋದ್ರು ನಿಮಗ್ ದ್ರೋಹ ಮಾಡಲ್ಲ ಅಣ್ಣ. ನೀನ ಭಗತ್ ನೋಡಿದ್ದೇನಣ್ಣ? ಅಣ್ಣ ಅಲ್ಲಿದ್ದಾನಲ್ಲ, ಅವನೇ ಭಗತ್ತು. ಹರಾಮಿ, ಈ ಸಬ್ ಕಪಡ ಮಾಲಿಕೆ ಅಂತವನ್ಗೆ ಹೋಲಿಸ್ತಾ ಇದ್ದೇನು ನೀನು? ನಿನಗೆ ಮೈಗಷ್ಟೇ ಅಲ್ಲ, ತಲೆಗೂ ಹೊಡ್ತಾ ಬಿದ್ದಿದೆ. ಇದೊಂದು ಬೀಡಿನ ಕಿತ್ ಬಿಸಾಕ್ಬಿಟ್ಟ, ಬೀಡಿ ಸೇರಿದ್ರೆ ತಲೆನೇ ಓಡೋದಿಲ್ಲ. ಒಂದ್ ಕಡೆ ಬಿಡಿ ಕೊಡಮ್ಮ. ಯಾರ ಮುಖ ನೋಡ್ದ, ಒಂದ್ ಪೈಸಾನು ಸಿಗಲಿಲ್ಲ. ಓ ನೀನಾ? ಏನು ಒಂದ್ ವಾರದಿಂದ ಕಮಿಷನ್ ಬರ್ಲಿಲ್ಲ, ನೀನೆಲ್ಲೋಗಿದ್ದೆ? ಏನ್ ಹೇಳಿ ಗುರುವೆ, ಪ್ಲೇವಿನ ಕಾಲ. ಯಾವ ನನ್ನ ಮಗನ ಜೋಬಿ ಕತ್ರೆ ಹಾಕಿದ್ರು, ಬರೀ ಖಾಲಿ ಟಿಕೆಟ್, ಅದಕ್ಕೆ ಲೊಕೇಶನ್ ಶಿಪ್. ಹೌದು, ಇಲ್ಲೇನ್ ಸಿಗುತ್ತೆ ಅಂತ ಬಂದ್ಯಪ್ಪ? ಇಲ್ಲೇ ಕಣಪ್ಪ ಇರೋದು. ಏನು ಆಸ್ಪತ್ರೆ ಎಂದ ಮೇಲೆ ರೋಗಿಗಳು ಬರ್ತಾರ, ರೋಗಿಗಳು ಬಂದ್ಮೇಲೆ ಮೆಡಿಸಿನ್ ಸಾಫ್ ಇರ್ಬೇಕಾ, ಮೆಡಿಸಿನ್ ತಗೊಳಕ್ ಜನ ಬರ್ತಾರ, ಅವ್ರ ಜೋಬಿ ಕಚ್ಚ. ಯಾಕೋ ನೀವು ಆಸ್ಪತ್ರೆಗೆ ಬಂದಿದ್ದೀರ ಅಂದ್ಮೇಲೆ ನಿಮ್ಗೇನಾರ ಸಾರ್ಸ್ರಾಗ ಬಂದೈತೇನೋ ಅಂತ. ಏಯ್, ಆ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಆಗ ಒಬ್ಬ ಮನುಷ್ಯ ಬದುಕ್ಬಿಟ್ಟಿದ್ದಾನೆ. ಅವನ ಬಾಡಿ ಕಾಯೋಕೆ ಡ್ಯೂಟಿಗೆ ಇಲ್ಲಿಗೆ ಹಾಕಿದ್ದಾರೆ. ದೇವ್ರ ದೊಡ್ಡವನು, ಆ ಬಾಂಬ್ ಬ್ಲಾಸ್ಟ್ ಅಲ್ಲಿ ನಾನು ಬರಷ್ಟಾಗಿ ಹೋಗ್ಬಿಡ್ಬೇಕಾಗಿತ್ತು. ದೇವ್ರ ತರ ಬಂದು ಕಾಪಾಡ್ದ ಆ ಭಗತ್. ಭಗತ್? ಆ ಭಗತ್ ನೀನ್ ನೋಡಿದೀನೋ? ನೋಡದ, ಇಬ್ರು ಒಟ್ಟಿಗೆ ಇದ್ದೀವಿ. ಅವನಿಗೆ ಬೆಸ್ಟ್ ಫ್ರೆಂಡ್ ಅಂದ್ರೆ ನಾನೇ. ಆ ಭಗತ್ ನನಗೆ ಭೇಟಿ ಮಾಡಿಸಿದ್ರೆ ನನಗೆ SI ಪ್ರಮೋಷನ್ ಸಿಗುತ್ತೆ, 25,000 ರೂಪಾಯಿ ಬೊಕ್ಕಿಸು ಸಿಗುತ್ತೆ, 25,000 ಗ್ಯಾರಂಟಿನ 100%. ಹೌದಾ? ಹಾಗಾದ್ರೆ ಅದರಲ್ಲಿ 50-50 ಜಿಜ್ಬಿ 12,000 ರೂಪಾಯಿ ಗುರುವೆ. ನೀನ್ ಸ್ಟಾರ್ ಬೇಕೋ ಬೇಡವೋ? ಬೇಕೇ ಬೇಕು. ಆಯ್ತು ಬಾ, ಆಗ್ಲಿ, ನಾವಿಬ್ರು ಬೆಸ್ಟ್ ಫ್ರೆಂಡ್ ಅಲ್ವೇ, ಅದಕ್ಕೆ ಅಲ್ವೇ 50-50. ಗುರುವೆ ಏನಾಯ್ತು? ಭಗತ್ ಅಲ್ಲಿ ಹೇಗೂ ಭಗತ್ ಸಿಕ್ಕಿದ್ದಾನೆ. ಪೊಲೀಸಿಗೆ ಹಿಡಿದುಕೊಟ್ರೆ ಬರೀ ಪ್ರಮೋಷನ್ ಸಿಗುತ್ತೆ, ಅದೇ ವಿವೇಕಿಗೆ ತಿಳಿಸಿದ್ರೆ ಸ್ಟಾರ್ ಜೊತೆಗೆ 25,000 ರೂಪಾಯಿ ಸಿಗುತ್ತೆ. ಇದೇ ಸರಿ. ತಿರ್ಚಿ ಜೀವ ಸಹಿತ ಉಳ್ಕೊಂಡ್ರೆ ನನಗೆ ಡೇಂಜರ್. ಡಾಕ್ಟರ್, ಹಲೋ, ವಿವೇಕ್ ಅವರಾ? ಹೌದು, ನಾನು ಹೆಡ್ ಕಾನ್ಸ್ಟೇಬಲ್ ಕಾಳಪ್ಪ ಮಾತಾಡ್ತಾ ಇರೋದು. ಹಾ ಕಾಳಪ್ಪ ಅವರೇ, ಹೇಳಿ ಹೇಳಿ. ಸರ್, ಭಗತ್ ಇಲ್ಲೇ ಇದ್ದಾನೆ, ಬೇಗ ಬಂದ್ಬಿಡಿ. ಹೌದಾ? ಎಲ್ಲಿ? ಸಂಜಯ್ ಗಾಂಧಿ ಆಸ್ಪತ್ರೆ, ಜಯನಗರ, ಅಲ್ಲೇ ಇರಿ. ಸರ್, ಹಾಗೆ ಬರ್ತಾ 25. ಆಯ್ತು ರೀ, ಖಂಡಿತ ತರ್ತೀನಿ. ನಾನಿಬ್ರು ಮಕ್ಕಳು, ನನಗೆ ಎರಡು ಕಣ್ಣಿದ್ದಂಗೆ ಭಗತ್. ಇವ್ರನ್ನೊಂದು ದಡ ಸೇರಿಸ್ಬಿಟ್ರೆ ನನಗೆ ನೆಮ್ಮದಿ, ಆಮೇಲೆ ನಾನು ನನ್ನ ಹೆಂಡ್ತಿರೋ ಜಾಗಕ್ಕೆ ಸೇರ್ಕೋತೀನಿ. ಚೇಚೆ, ಏನ್ ಮಾತಾಡ್ತಾ ಇದ್ದೀರಾ? ಇನ್ನು ನೀವು ಮೊಮ್ಮಕ್ಕಳೇ ಆಟ ಆಡಿಸ್ಬೇಕು. ಎಂಥ ಒಳ್ಳೆ ಮನಸ್ಸಪ್ಪ ನಿಂತು, ನಿನ್ನ ಬಾಯ ಹರಿಕೆಯಿಂದ ಹಾಗೆ ಆಗ್ಲಿ. ಸರಿ ಸರಿ, ನೀವ್ ಮನೆಗೆ ಹೋಗಿ, ನಾನು ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ. ಖಂಡಿತ ಬರ್ತೀನಿ, ನಡಿ. ಯಾರು ನೀನು? ನೀನಾ ಸೂಟ್ ಕೇಸ್ ಕಳ್ಳ? ಎದ್ದೊಳ ಮೇಲೆ. ನಿಮ್ ಬಾಡಿ ಜರಸ್ ಕೊಡೋರು, ನಾನು ನಿಮ್ ಕಾಲ್ ಬಿಡಕ್ಕಿಲ್ಲ. ಏಯ್ ಹೇಳಲೇ, ನನ್ ಜೀವ ಉಳಿಸಿದ್ದೆ ಅವ್ರು ನೀವು. ಏನ, ನಾನು ನಿನ್ ಜೀವ ಉಳಿಸ್ನ? ಮತ್ತೆ ಆ ಸೂಟ್ ಕೇಸ್ ಏನಾದ್ರು ನನ್ನ ಹತ್ರ ಇದ್ದಿದ್ರೆ ನಾನು ಡಮಾರ ಅಂದ್ಬಿಡ್ತಿದ್ದೆ. ನನ್ ಜೀವ ಉಳಿಸಿದ ಸಾಕ್ಷಾತ್ ಅವ್ರು ನೀವೇ. ಭಗತ್ ಅಂದ್ರೆ ನೀವೇ ತಾನೆ? ಯಾಕೆ ಅನುಮಾನನ? ನಮ್ಮಪ್ಪ ಅಮ್ಮ ಇಟ್ಟಿದ್ದ ಹೆಸರೇ ಯಾವುದು. ಈಗ ನನ್ ಮನ್ಸಿಗೆ ಸಮಾಧಾನ ಆಯ್ತು. 12,000 ರೂಪಾಯಿ ಕಣ್ಣಂತ ನನ್ನ ಜೋಬಿ ಬಂದಿತ್ತು. ಭಗತ್ ಇಲ್ಲೇ ಇದ್ದಾನೆ, ವಿವೇಕ್ ಬರೋವರೆಗೂ ಹೇಗಾದ್ರೂ ನೈಸ ಮಾತಾಡಿಸ್ತಾ ನಿಲ್ಸ್ಕೊಂಡ್ಬಿಡ್ಬೇಕು. ಅಯ್ಯೋ ದೇವ್ರೆ, 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 ಅಯ್ಯೋ ಅಯ್ಯೋ. ಅಂತೂ ಕೊನೆಗೂ ದರ್ಶನ ಕೊಟ್ಬಿಟ್ಟಲ್ಲ. ನಿಮ್ಮನ್ನ ನೋಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು ಅಂತ ಕಣ್ಣಿಗೆ ಎಂಟೆ ಬಿಟ್ಕೊಂಡು ಕಾಯ್ತಾ ಇದ್ದೆ. ಇವನ್ ಯಾವನೇ ಇನ್ನೊಬ್ಬ ಮಿಂಟ್ಲು? ರೇ, ಯಾರು ನೀವು? ಜ್ಞಾಪಕ ಬರ್ಲಿಲ್ವಾ? ಇಲ್ಲ. ಅವತ್ತು ನಾನು ನಿಮ್ಮನ್ನ ಹಿಡ್ಕೊಂಡಾಗ ಈ ಕಲ್ ನನ್ನ ಮಗ ಸೂಟ್ ಕೇಸ್ ಹೊಡ್ಕೊಳ್ತಿದ್ದಲ್ಲ, ಜ್ಞಾಪಕ ಬಂತಾ? ಅಲ್ಲಿ. ಓಹ್, ಅದನ್ನ ಮರೆಯಕ್ಕಾಗತ್ತಾ? ಹೌದು, ನೀವೇನಿಲ್ಲಿ. ಅಯ್ಯೋ, ಅವತ್ತು ನೀವು ಬಾಂಬ್ ಬ್ಲಾಸ್ಟ್ ಮಾಡಿದ್ರಲ್ಲ, ಅಯ್ಯೋ ಅದರಲ್ಲಿ ಕೆಲವು ಉಗ್ರಗಾಮಿಗಳು ಸತ್ರಲ್ಲ, ಅದ್ರಲ್ಲಿ ಒಬ್ಬ ಮನುಷ್ಯ ಬದುಕ್ಬಿಟ್ಟಿದ್ದಾನೆ. ಆ ಸತ್ತು ಬದುಕಿದ ಮನುಷ್ಯನ ಬಾಡಿ ನೋಡ್ಕೊಳ್ಳೋ ಡ್ಯೂಟಿಗೆ ಹಾಕಿದ್ದಾರೆ. ನಾನು ಬಾಂಬ್ ಬ್ಲಾಸ್ಟ್ ಮಾಡ್ದ. ಎಂಥ ದೊಡ್ಡ ಗುಣ, ಬಲಗೈಲಿ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅನ್ನೋದು ದೊಡ್ಡೋರ್ ಲಕ್ಷಣ. ದೇವಸ್ಥಾನಗಳು ಉಳಿಸಿ ಸಾವಿರಾರು ಜನರ ಪ್ರಾಣ ಕಾಪಾಡಿದಿರ. ಈಗ ನೀವು ಕರ್ನಾಟಕ ಜನತೆಗೆ ಜೀವಂತ ದೇವರು ಅಂದ್ಮೇಲೆ ನನ್ನ ಪಾಲಿಗೂ ನೀವು ದೇವ್ರಲ್ವಾ? ದೇವ್ರು ನೀನೇನೇ ಮಾತಾಡ್ತಾನೆ, ಬಾಂಬು ಅಂತಾನೆ, ಬ್ಲಾಸ್ಟ್ ಅಂತಾನೆ. ಬನ್ನಿ 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 ಸರ್. ಇವರು ವಿವೇಕ್ ಅಂತ, ಜನಜಾಗೃತಿ ಪೇಪರ್ ಎಡಿಟರು, ದೊಡ್ಡ ಹೆಸರು. ಹಲೋ ಹಲೋ ಸರ್, ನಿಮ್ಮನ್ನ ಯಾವಾಗ ಮೀಟ್ ಮಾಡ್ತೀನೋ ಅಂತ ಆತುರದಲ್ಲಿದ್ದೆ ಸರ್. ನನ್ನನ್ನ ಯಾಕೆ? ವಿಷಯ ಇದೆ ಸರ್. ಅದು ಇಲ್ಲಿದ್ದೀರಾ ಸರ್ ನೀವು? ಬಾಂಬ್ ಬ್ಲಾಸ್ಟ್ ಆದ ವ್ಯಕ್ತಿ ಸತ್ತೋಗ್ಬಿಟ್ಟ? ಹೌದಾ? ಅಯ್ಯೋ ಸರ್, ನಾನು 25,000 ರೂಪಾಯಿ ಇವತ್ತು ತರ್ಲಿಲ್ವಲ್ಲ, ಮತ್ತೆ ಯಾವಾಗ ಕೊಡ್ತೀರಾ? ನಾಳೆ ಕೊಡ್ತೀನಿ ಸರ್. ಅದ್ರಾಗ 12,500 ರೂಪಾಯಿ ನನಗೆ ಬರ್ಬೇಕು ಸರ್. ನಿಮಗೂ ಕೊಡ್ತೀನಿ ರೀ. ಖಂಡಿತ ಕೊಡ್ತೀರಾ ತಾನೆ? ಅಯ್ಯೋ ಖಂಡಿತ, ಇಬ್ರಿಗೂ ಕೊಡ್ತೀನಿ ರೀ. ಸರ್, ನಿಮ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಮಾತಾಡಿ. ಇಲ್ಲಿ ಬೇಡ ಸರ್, ಪ್ಲೀಸ್ ನನ್ನ ಜೊತೆ ಬನ್ನಿ. ಓಕೆ, ನಡೀರಿ ಬನ್ನಿ ಸರ್. ಸರ್ ಸರ್, ನಾನು 12,500 ರೂಪಾಯಿ. ಎಸ್ ದುರ್ಗಾ ಓವಾ ಆಸ್ಪತ್ರೆಗೆ ತಿರ್ಚಿ ಸತ್ತದ ಮೇಡಮ್. ವಾಟ್ ಇಸ್ ಇಟ್? ಎಸ್ ಮೇಡಮ್. ಯಾ ಐ ವಿಲ್ ಕಮ್. ದಾರಿ ದಾರಿ ಪ್ಲೀಸ್ ಪ್ಲೀಸ್ ದಾರಿ ಬಿಡಿ. ಬಾಡಿ ಎಲ್ಲಿದೆ? ಬಾಡಲಿಲ್ಲ. ಕುಮಾರ್ ಬಂದೆ ಮೇಡಮ್. ಇಲ್ಲಿ ಸೆಂಟ್ರಿ ಇದ್ದಿದ್ದು ಕಾಳಪ್ಪ ತಾನೆ? ಹೌದು ಮೇಡಮ್. ಎಲ್ಲಿ ಅವನು? ಈಗ ತಾನೆ ಹೊರಗಡೆ ಹೋದ್ರು. ಓಹ್ ಡ್ಯಾಮೇಜ್. ಎಸ್ ಮೇಡಮ್. ಹೊರಗಡೆ ಏನ್ರಿ ಮಾಡ್ತಿದ್ದೀರಾ? ಕತ್ತೆ ಕಾಯ್ತಿದ್ದೀರಾ ಮೇಡಮ್? ಹೊರಗಡೆ ಭಗತ್ತು. ಒಂದು ಇಂಪಾರ್ಟೆಂಟ್ ಸಾಕ್ಷಿ ನೋಡ್ಕೊಳಕ್ ಆಗದ್ಮೇಲೆ ಏನ್ರಿ ಡ್ಯೂಟಿ ಮಾಡ್ತಾ ಇದ್ದೀರಾ? ಜೀವನ ಪೂರ್ತಿ ಹೆಡ್ ಕಾನ್ಸ್ಟೇಬಲ್ ಆಗಿ ರಿಟೈರ್ ಆಗ್ತೀರಾ? ಇಲ್ಲಿ ತನಕ ಭಗತ್ ಆಗಿ ಚೆನ್ನಾಗಿ ನಡ್ಸಿದ್ರಿ. ಏನು ನಡ್ಸೋದಾ? ಹಾ, ನಾನು ಮರ್ಕರೆ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ಆಗಾಗ ಡ್ರಾಮಾಗಳಲ್ಲಿ ಪಾರ್ಟ್ ಮಾಡಿದ್ದೀನಿ. ಮಡಿಕೇರಿನಾ? ಹೌದು, ಬೆಂಗಳೂರಿಗೆ ಬಂದು 2 ದಿವಸ ಆಯ್ತು. ಬ್ಯಾಂಗ್ಳೂರ್ ಬಂದು 2 ದಿನ ಆಯ್ತಾ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಭಗತ್ ಅನ್ನೋ ಹೆಸರು ಅವನು ಎಲ್ಲಾ ಪೇಪರಲ್ಲೂ ಟಿವಿಯಲ್ಲೂ ಮಿಂಚ್ತಾ ಇದ್ದಾನೆ. ಅವನು ಯಾರು ಅಂತ ನಿಮಗ್ ಗೊತ್ತಾ? ನನ್ನ ಹೆಸರಿಟ್ಕೊಂಡು ಮಿರಿತಾ ಇದ್ದಾನ. ಯಾರವನು? ನಟೋರಿಯಸ್ ದೇವೇಂದ್ರನ ಚೇಲಾಗಳಿಗೆ ಬುದ್ಧಿ ಕಲಿಸಿದ್ದು, ಒಂದು ಹುಡುಗಿ ಮಾನ ಕಾಪಾಡಿ ಪ್ರಾಣ ಉಳಿಸಿದ್ದು, ಬೆಂಗಳೂರಿನ ಎಲ್ಲಾ ದೇವಸ್ಥಾನಗಳನ್ನ ಉಡಾಯಿಸಬೇಕು ಅಂತ ಗುರಿ ಇಟ್ಕೊಂಡಿರೋ ಉಗ್ರಗಾಮಿಗಳನ್ನ ಕೊಂದಿದ್ದು ಎಲ್ಲ ಒಬ್ನೇ. ಅದು ನೀವೇ. ನಾನಾ? ನೋಡಿ ನೋಡಿ ಲೆಟರ್ಸ್ ಇವೆಲ್ಲ. ಭಗತ್ ಅಭಿಮಾನಿಗಳು ನಮ್ಮ ಪತ್ರಿಕೆಗೆ ಬರ್ದಿರೋ ಲೆಟರ್ಸ್. ಇವ್ರ ಬೇಡಿಕೆ ಏನ್ ಗೊತ್ತಾ? ಯಾರೋ ಕೆಲ್ಸಕ್ಕೆ ಬಾರ್ದೇವ್ರು ಇಂಟರ್ವ್ಯೂ ಮಾಡಿ ಫೋಟೋ ಹಾಕ್ತೀರಾ, ಆದ್ರೆ ಈಗ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸ್ತಿರೋ ಆ ಭಗತ್ನ ಇಂಟರ್ವ್ಯೂ ಮಾಡಿ ಫೋಟೋ ಹಾಕಿ ಅಂತ ಬರ್ದಿದ್ದಾರೆ. ಇವ್ರಿಗೆಲ್ಲ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಒಬ್ಬ ಹೀರೋ ಬೇಕು. ಇಡೀ ಕರ್ನಾಟಕದ ಜನತೆ ನಿಮ್ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ನಾನ್ ಸೃಷ್ಟಿಸಿರೋ ಆ ಭಗತ್ ನೀವ್ಯಾಕೆ ಆಗ್ಬಾರ್ದು? ನೀವೇನ್ ಹೇಳ್ತಾ ಇದ್ರೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ನನಗ್ ಗೊತ್ತಿರೋದೊಂದೇ, ಈ ಲಿಸ್ಟು ನಮ್ಮ ತಾಯಿ ನನ್ನ ತಂಗಿ ಮದುವೆಗೆ ಬರೆದು ಕೊಟ್ಟಿರೋ ಲಿಸ್ಟು. ಮುಂದಿನ ವಾರನೇ ನನ್ನ ತಂಗಿ ಮದುವೆ. ನನ್ನ ತಂಗಿ ಮದುವೆನ ಡಾಮ್ ಡೂಮ್ ಆಗಿ ಮಾಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಈಗ ನೀವ್ ಹೇಳಿದ್ರಲ್ಲ ಈ ಭಗತ್ ಕತೆ, ಇದು ಕಾದಂಬರಿ ಬರೆಯೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಅದೇ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವ್ರು ಇದಾರಲ್ಲ, ಅವ್ರನ್ನೋಗಿ ಮೀಟ್ ಮಾಡ್ಬಿಟ್ಟು ಕತೆ ಹೇಳಿ, ಅವ್ರು ಸಿನಿಮಾ ಮಾಡ್ತಾರೆ, ಸೂಪರ್ ಹಿಟ್ ಆಗ್ಬಿಡುತ್ತೆ. ಅಯ್ಯೋ ಆಗ ಕೆಲಸ ನೋಡ್ರಿ. ಬರ್ಲಾ ಸರ್? 1 ನಿಮಿಷ. ಇದೇ ನಿಮ್ ಕೊನೆ ನಿರ್ಧಾರನಾ? ಹೌದು ಸರ್. ಪ್ಲೀಸ್ ಸರ್, ನನ್ನ ಮಾತು ಕೇಳಿ. ನಾನೊಂದು ಸಜೆಷನ್ ಹೇಳಲಾ? ಹೇಳಿ ಸರ್. ಆ ಭಗತ್ನ ಸಾಯಿಸ್ಬಿಡಿ. ಯಾವ್ದಾದ್ರೂ ಒಂದು ಅನಾಥ ಹೆಣ್ಣನ ಇವನೇ ಭಗತ್ ಅಂತ ತೋರಿಸ್ಬಿಟ್ಟು ನಿಮ್ ಪೇಪರ್ ಅಲ್ಲಿ ದೊಡ್ಡದಾಗ ಹೆಡ್ಲೈನ್ ಹಾಕ್ಸ್ಬಿಡಿ. ಅಲ್ಲಿಗೆ ನಿಮ್ ಭಗತ್ ಕತೆ ಮುಗಿಯುತ್ತೆ, ಜನನು ನಂಬ್ತಾರೆ. ಬರ್ತೀನಿ. ಮಿಸ್ ದುರ್ಗಾ, ನಿಮ್ಮ ಪ್ರಗತಿ ಬಗ್ಗೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೆಮ್ಮೆ. ಅದೇನು ಹೇಳ್ಬೇಕಂತ ಫೋನ್ ಮಾಡಿದ್ರಲ್ಲ, ವಾಟ್ ಇಸ್ ದಟ್? ಸರ್, ನಮ್ಮ ಡಿಪಾರ್ಟ್ಮೆಂಟ್ಗೆ ದೊಡ್ಡ ತಲೆನೋವಾಗಿರೋ ಆ ಬಾಂಬ್ ಬ್ಲಾಸ್ಟ್ ಹಿಂದಿರೋ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಾಗಿದೆ. ಇಸ್ ಇಟ್? ಎಸ್ ಸರ್. ಯಾರದು? ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅಂತ ಹೇಳಿಸ್ಕೊತಿರೋ ದೇವೇಂದ್ರ, ಜೊತೆಯಲ್ಲಿ ಅವನಿಗೆ ಸಹಕರಿಸ್ತಿರೋ ಒಬ್ಬ ಮಂತ್ರಿ. ಏನ್ ಹೇಳ್ತಿದ್ದೀರಾ ನೀವು? ಇಷ್ಟು ದಿನ ಜನಗಳ ಕಣ್ಣಿಗೆ ಮಣ್ಣೆರಚಿ ಬದುಕ್ತಾ ಇದ್ದ ದೇವೇಂದ್ರನೇ ಇದ್ರ ಹಿಂದಿರೋ ಸೂತ್ರಧಾರ. ಈ ಫೈಲ್ ನೋಡಿದ್ರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಇದ್ದೊಬ್ಬ ಸಾಕ್ಷಿನೂ ಸಾಯಿಸಿದರೆ ಸರ್, ಪ್ಲೀಸ್ ಅವನ ಅರೆಸ್ಟ್ ಮಾಡೋದಕ್ಕೆ ನಿಮ್ಮ ಪರ್ಮಿಷನ್ ನನಗೆ ಬೇಕು. ಶ್ಯೂರ್, ಗೋ ಹೆಡ್. ನಿಮಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸರ್. ತಾಯಿ ಸಮಾನ, ಮಾತೃ ದೇವತೆ ಅಂತಾರೆ. ನಮ್ಮನ ಹೆರೋಳು ಹೊರೋಳು ಹೆಣ್ಣೆ ಅಂಥವ್ರಿಗೆ ಇವತ್ತಿನ ದಿನ ಏನಾಗ್ತಿದೆ? ಬೆಳಗ್ಗೆ ಕಾಲೇಜ್ಗೆ ಹೋದ ಹುಡುಗಿ ಸಂಜೆ ಸೇಫ್ ಆಗಿ ಮನೆಗೆ ಬರ್ತಾಳೇನೋ ಗ್ಯಾರಂಟಿನೇ ಇಲ್ಲ. ಹಾಡು ಹಗಲೇ ಹುಡುಗಿರನ್ನ ಎತ್ಕೊಂಡು ಹೋಗಿ ರೇಪ್ ಮಾಡ್ತಾರೆ. ವರದಕ್ಷಿಣೆಗಾಗಿ ಹೆಣ್ಣನ್ನ ಜೀವಂತವಾಗಿ ಸುಡ್ತಿದ್ದಾರೆ. ಶಿವ ಶಿವ, ಸಾಕು. ಇನ್ನಾದ್ರೂ ಹೆಣ್ಣಿನ ಮೇಲೆ ನಡೀತಿರೋ ಗಂಡಿನ ದೌರ್ಜನ್ಯ ನಿಲ್ಲಬೇಕು. ಪರಸ್ತ್ರೀ ಅಂದ್ರೆ ಒಡ ಹುಟ್ಟಿದ ಅಕ್ಕ ತಂಗಿ ಇದ್ದ ಹಾಗೆ ಅವರನ್ನ ಪೂಜ್ಯ ಭಾವನೆಯಿಂದ ನೋಡಬೇಕು. ವಾವ್, ವಾಟ್ ಎ ಸ್ಪೀಚ್! ಬೈಕ್ ಸಿಕ್ಕಿದ್ರೆ ಈ ರೀತಿ ಮಾರುದ್ದ ಮಾತಾಡ್ತೀಯ ನೀನು. ಅದೇ ಬರೀ ಮೈ ಸಿಕ್ಕಿದ್ರೆ ರಕ್ತ ಹೇರೋ ಕಾಮುಕ ನೀನು. ಇವಳೇನ ದೇವೇಂದ್ರ ನೀನು ಭಾಷಣದಲ್ಲಿ ಹೇಳ್ತಾ ಇದ್ದ ನಿನ್ನ ಅಕ್ಕ ತಂಗಿ? ನೀನಿಲ್ಲಿಗೆ ಯಾಕೆ ಬಂದೆ ಬೊಗಳು? ಆಹಾ, ನಾನಿಲ್ಲಿ ಬೊಗಳಕ್ ಬಂದಿಲ್ಲ, ನಿನ್ನ ಲಾಕಪ್ ಅಲ್ಲ ಹಾಕಿ ಬೊಗಳ್ಸಕ್ ಬಂದಿದ್ದೀನಿ. ಬಾಂಬ್ ಬ್ಲಾಸ್ಟ್ ಅಲ್ಲಿ ನಿನ್ನ ಕೈವಾಡ ಇದೆ ಅನ್ನೋದಕ್ಕೆ ಇದೇ ಪ್ರೂಫ್. ಬ್ಲಾಸ್ಟ್ ನ ಮುಖ್ಯವಾದ ಆರೋಪಿ ತಿರುಚಿ, ನಿನ್ನ ಬಲಗೈ ಭಂಟ. ಇಷ್ಟು ಸಾಕಲ್ವಾ ಸಾಕ್ಷಿ ಮಿಸ್ಟರ್ ದೇವೇಂದ್ರ? ಈ ತುಂಡು ಫೋಟೋ ಇಟ್ಕೊಂಡು ನನ್ನನ್ನು ಅರೆಸ್ಟ್ ಮಾಡಕ್ ಬಂದಿದ್ಯಾ ಪೊಲೀಸ್ ಡಾಲ್? ಇದು ಈ ಫೋಟೋ ಸಾಕ್ಷಿನ? ಇದು ಕಂಪ್ಯೂಟರ್ ಯುಗ ಅಮ್ಮಣ್ಣಿ. ಯಾವುದೋ ಮುಖಾನ ಯಾವುದೋ ಬಾಡಿಗೆ ಪೇಸ್ಟ್ ಮಾಡ್ಬೋದು. ಅಂಥದ್ರಲ್ಲಿ ಕೋರ್ಟ್ನಲ್ಲಿ ಈ ನಿನ್ ಫೋಟೋ ಸಾಕ್ಷಿ ಟುಸ್ ಆಗ್ಬಿಡುತ್ತೆ. ಒಂದ್ ಕೆಲಸ ಮಾಡು, ನಿನಗ್ ಬೇಕಾಗಿರೋ ಬಲವಾದ ಸಾಕ್ಷಿ ನಾನೇ ಹೇಳ್ತೀನಿ. ನೋಡು, ತಿರ್ಚಿ ಇದ್ನಲ್ಲ ಅವನೇ ನನ್ನ ರೈಟ್ ಹ್ಯಾಂಡು. ದೇವಸ್ಥಾನಗಳಿಗೆ ಬಾಂಬ್ ಬಿಡಕ್ ಹೇಳಿದ್ದು ನಾನೇ. ತೊಯ್ಬಾ ಮಿಲಿಟೆಂಟ್ ಟೆರರಿಸ್ಟ್ ಅಲ್ಲಿ ಬಂದಾಗ ಬ್ಯಾಂಗ್ಳೂರ್ನಲ್ಲಿ ಉಳ್ಕೊಳಕ್ ಜಾಗ ಮಾಡಿಕೊಟ್ಟಿದ್ ಯಾರು? ನಾನೇ. ಆ ಪೇಪರ್ ನೋಡಿದ್ಲಲ್ಲ ಯಾರು? ಆ ಶ್ವೇತಾ, ಅವಳ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡಿದ್ದು ನಮ್ ಹುಡುಗರೇ. ಸಾಕಾ ಇಷ್ಟು ಸಾಕ್ಷಿ? ಅಯ್ಯೋ ಪೊಲೀಸ್ ಡಾಲ್, ನನ್ನನ್ನ ಅರೆಸ್ಟ್ ಮಾಡ್ಬೋದು, ಆದ್ರೆ ಕೋರ್ಟ್ ಕರ್ಕೊಂಡು ಹೋಗಕ್ಕೆ ನೀನ್ ಜೀವಂತವಾಗಿರ್ಬೇಕಲ್ಲ. ಚಿಟ್ ಫಂಡ್ ನಲ್ಲಿ ಹಣ ತಗೊಂಡು ಮಗಳ ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಿದ್ದೀರಾ? ಎಲ್ಲ ಆ ದೇವರ ದಯೆ ಕಣಪ್ಪ. ಏನು ನಡೀತಾ ಇದೆ ಅಲ್ಲಿ? ಗಮನಿಪಾಲ್ ಚಿಟ್ ಫಂಡ್. ಗಮನಿಪಾಲ್ ಚಿಟ್ ಫಂಡ್. ಗಮನಿಪಾಲ್ ಚಿಟ್ ಫಂಡ್. ಏನು ನಿನ್ ಬಗ್ಗೆ ಡೌಟನ್ಯಾ? ಡೌಟನ್ಯಾ? ಇದ್ರ ಡೀಟೇಲ್ ಬೇಕಂದ್ರೆ ಇದ್ರ ಓನರ್ ಹೋಗಿ ಕೇಳಿ. ನಿಮಗೆ ಹೈಯರ್ ಆಫೀಸರ್ ಡ್ಯೂಟಿ ಹಾಕಿದ್ರು ಅಷ್ಟೇ. ಹೋಗ್ರಿ ಹಿಂದೆ. ಹೋಗಲ್ಲ ರೇ. ಹೋಗ್ರಿ. ಹೋಗ್ತೀರಾ? ಹೋಗಿ. 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 ಹೋಗಿ ರೇ ಸರ್. ಯಾಕೆ ಏನಾಯ್ತು? ಅವರಿಗೆ ಲಾಸ್ ಆಗಿದೆ, ಬಾಗ್ಲಾಕಿದ್ದಾರೆ. ಏ ಹೋಗಲ್ಲ. ಏನಿದೆಲ್ಲ ಸರ್ ಸರ್ ಯಾಕೆ ಹೋಗ್ತಾ ಇದ್ದೀರಾ? ಸರ್ ಅಲ್ರಿ, ವರದಕ್ಷಿಣೆ ಕೊಡ್ತೀನಿ ಅಂದ್ರೆ ಕೊಡ್ಲಿಲ್ಲ, ವರದಕ್ಷಿಣೆ ಕೊಡ್ತೀನಿ ಅಂದ್ರೆ ಕೊಡ್ಲಿಲ್ಲ, ಜಮೀನು ಕೊಡ್ತೀನಿ ಅಂದ್ರೆ ಕೊಡ್ಲಿಲ್ಲ, ನಿಮ್ಮಂತ ಸಂಬಂಧ ಕಟ್ಕೊಂಡ್ರೆ ನಮ್ಗೆ ಏನ್ ಬೇಕಾಗಿದೆ? ಕೈ ಮುಗಿತೀನಿ ಸರ್, ಪ್ಲೀಸ್ ನೋಡಿ ಸರ್, ನಿಮ್ ಕಾಲ್ ಬೇಕಾದ್ರೆ ಬಿಡ್ತೀನಿ. ಭಗತಣ್ಣ ಕೊನ್ನಿ ರೂಮ್ ಒಳಗೆ ಹೋಗಿ ಬಾಗಿಲು ಹಾಕೊಂಡ್ಲು. ನನ್ನ ಮಾತು ಕೇಳಮ್ಮ, ನನ್ನ ಮಗಳ ಮದುವೆ 2ನೇ ಸಲ ಫಿಕ್ಸ್ ಆಗಿದೆ. ಅದೇನಾದ್ರೂ ಮುರಿದೋದ್ರೆ ಅವಳು ಬದುಕಿರೋಲ್ಲ, ಅವಳೇನಾದ್ರೂ ಸತ್ರ ನಾನು ಜೀವಂತವಾಗಿರೋಲ್ಲ. ಸರ್ ಸರ್ ಬೇಡಿ ಸರ್, ನಾನು ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ. ಗಣೇಶಪ್ಪ ನನ್ನ ಮಾತು ಕೇಳಿ ಬೇಡಿ. ಶಾರದಾ ನನ್ನನ್ನು ಕ್ಷಮಿಸ್ಬಿಡಮ್ಮ. ಗಣೇಶಪ್ಪ ಎಂತ ಕೆಲಸ ಮಾಡ್ಕೊಂಡ್ಬಿಟ್ರಿ ಗಣೇಶಪ್ಪ? ಬನ್ನಿ ಬನ್ನಿ, ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಗಣೇಶಪ್ಪರೇ, ಈ ತರ ಎಷ್ಟು ಜನಕ್ಕೆ ಮೋಸ ಮಾಡಿದಿರಾ? ಆ ದೇವ್ರು ನಿಮ್ ಸುಮ್ಮನೆ ಬಿಡಲ್ಲ ಕಂಡ್ರು. ಇವತ್ತೊಂದು ಜೀವನ ಬಲಿ ತಗೊಂಡಿದ್ದೀರಾ. ಆ ಭಗತ್ ಬರ್ತಾನೆ, ನಿಮ್ ಹೆಣನ್ನು ಬೀಳಿಸ್ತಾನೆ ಕಂಡ್ರು. ಭಗತ್ ಬರ್ತಾನೆ, ಆ ಭಗತ್ ಬರ್ತಾನೆ ಕಂಡ್ರು. ಬಂದೆ ಬರ್ತಾನೆ, ವಂಶ ನಾಶ ಮಾಡ್ತಾನೆ ಕಂಡ್ರು. ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಕಂಡ್ರು. ಆ ಭಗತ್ ನಿಮ್ಗೆ ಸರಿಯಾದ ಶಿಕ್ಷೆ ಕೊಟ್ಟ ಕಂಡ್ರು. ನಿಮ್ಮ ಅಂತೆ ಅಲ್ಲಿ ನೋಡೇ ನೋಡ್ತೀನಿ ಕಂಡ್ರು. ನಿಮ್ಮನ್ನು ಸುಮ್ಮನೆ ಬಿಡಲ್ಲ, ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಆ ಭಗತ್ ಬರ್ತಾನೆ, ಬಂದೆ ಬಿಲ್ಡಿಂಗ್ ಮೇಲಿಂದ ಬಿದ್ದೊಬ್ಬ ಸತ್ತ ಸರ್. ಪೊಲೀಸ್ನವ್ರಿಗೆ ಹೇಳಿದ್ದೀನಿ, ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ನೀವು ನೆಮ್ಮದಿಯಾಗಿರಿ ಸರ್. ಹೇಳ ನನ್ನ ಮಗನೇ, ಯಾರೋ ಇದ್ರು ಓನರು? ಗೊತ್ತಿಲ್ಲ ರೀ. ಗೊತ್ತಿಲ್ವಾ? ಹೇಳ್ತಾ ಇದ್ರೆ ಸಾಯಿಸ್ಬಿಡ್ತೀನಿ. ಹೇಳ್ತೀನಿ ಸಾಕಾರ ಮಂತ್ರಿ 7 ಕೋಟಿ. ಭಗತ್, ಏನ್ ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿದ್ರಿ? ನೀನ್ ಮೊಬೈಲ್ ಕೊಡು. ಆ ಸಹಕಾರ ಮಂತ್ರಿ 7 ಕೋಟಿ ಈರ್ ಬಸಪ್ಪ ನಂಬರ್ ಏನು ಅಂತ ಹೇಳ್ತೀಯಾ? 9845290526. ಹಲೋ, ಆ ಸಹಕಾರ ಮಂತ್ರಿ 7 ಕೋಟಿ ಈರ್ ಬಸಪ್ಪ ಮಾತಾಡೋದ್ರಿ. ಏಯ್, ರಮಣಿಪಾಲ್ ಚಿಟ್ ಫಂಡ್ ನಲ್ಲಿ ಜನಗಳಿಟ್ಟಿದ್ದ ಹಣನೆಲ್ಲ ಇನ್ನು 10 ನಿಮಿಷದಲ್ಲಿ ರೆಡಿ ಮಾಡಿ ಇಟ್ಟಿರೋ. ನಾನು ಈಗಲೇ ಬರ್ತಾ ಇದ್ದೀನಿ. ಹಲೋ ಹಲೋ, ಎಲ್ಲಿ ಅವನು? ಫೋನ್ ಕಟ್ ಮಾಡಿಬಿಟ್ಟಲ್ಲಪ್ಪ, ಯಾರಪ್ಪ ಇವ? ಏ ತಮ್ಗಳ್ರೆ, ಅವ ಯಾವನ ಫೋನ್ ಮಾಡಿದ ನಾನು ಅಂತ್ಯಾಕೆ ರೊಕ್ಕ ವಸೂಲು ಮಾಡಕ್ ಬರ್ತಾನಂತ. ಅವ್ನ್ ಬಡ್ಡಿ ಸಮೇತ ಕೊಟ್ಟು ಕಳಿಸ್ರಿ. ನೋಡ್ತೀರಿ ಹೋಗಿ. ಹಣ ಕೊಡ್ಲಿಲ್ಲ ಅಂದ್ರೆ ನೀನು ಪ್ರಾಣ ತೆಗೆದು ಬಿಡ್ತೀನಿ. ಅಯ್ಯಪ್ಪ ಕೊಡ್ತೀನಿ ತಡಿಯೋಯಪ್ಪ, ಚಿಟ್ಫಂಡ್ ರೊಕ್ಕ ಹೋದಲ್ವೋ ಅವನವ್ರು ಎಲ್ಲ ಇದ್ರಾಗೈತ್ ನೋಡೋಯಪ್ಪ. ನಾನು ಹೊಡಿಬೇಡ ಹೋತಪ್ಪ, ನನ್ನ ಕೈ ಮುಗಿತು ನೋಯಪ್ಪ. ವಿವೇಕ್, ಎಲ್ಲಾರ್ದು ಆಯ್ತಲ್ಲ? ಆಯ್ತು ಭಗತ್, ನಿಮ್ಮಿಂದ ಒಂದ್ ಒಳ್ಳೆ ಕೆಲಸ ಆಯ್ತು. ಅದ್ರಲ್ಲೇನಿದೆ ಬಿಡಿ, ಪಾಪ ಕಷ್ಟದಲ್ಲಿರೋರ್ಗೆ ಅವ್ರವ್ರ ದುಡ್ಡನ್ನ ಅವ್ರವ್ರು ಕೊಡ್ಸಿದೀವಿ. ಆ ವಿವೇಕ್, ನನ್ ತಂಗಿ ಮದ್ವೆ ಹತ್ರ ಬರ್ತಾ ಇದೆ, ನಾನು ಹೋಗ್ಬೇಕು, ನೀವು ಮದ್ವೆಗ್ ಮಿಸ್ ಮಾಡಬಾರ್ದು. ಅಯ್ಯೋ ಖಂಡಿತ ಬರ್ತೀನಿ. ವಿವೇಕ್, ಹಲೋ ಹೇಳಿ. ಶ್ವೇತನ್ ಪ್ರಜ್ಞೆ ಬಂದಿದೆ, ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ, ಅರ್ಜೆಂಟ್ ಆಗಿ ನೀನ್ ಹಾಸ್ಪಿಟಲ್ ಬಾ. ಹೌದಾ, ನಾನು ಈಗಲೇ ಬರ್ತೀನಿ. ಭಗತ್, ಶ್ವೇತನ್ಗೆ ಪ್ರಜ್ಞೆ ಬಂದಿದೆ ಅಂತೆ. ಹೌದಾ, ಸರಿ ನಡಿ, ನಾನು ಬರ್ತೀನಿ. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಅದೃಶ್ಯ ಮಾನವ ಸೂಪರ್ ಮ್ಯಾನ್ ಈ ದಿನ ಜನರ ಮುಂದೆ ಪ್ರತ್ಯಕ್ಷ. ನಗರದ ರಮಣಿಪಾಲ್ ಚಿಟ್ ಫಂಡ್ ನಡೆಸಿದ ಅವ್ಯವಹಾರದಲ್ಲಿ ಹಣ ಕಳೆದುಕೊಂಡ ಜನರಿಗೆ ಭಗತ್ ಸಹಾಯದಿಂದ ಹಣ ಮರಳಿಸಲಾಗಿದೆ. ನನ್ನ ಮಕ್ಕಳ ಮುರಿದು, ನನ್ನ ನಾಯಿ ಹೊಡೆದಂಗ ಹೊಡೆದು, ರೊಕ್ಕ ಪಕ್ಕ ಎಲ್ಲ ಕಿತ್ಕೊಂಡು ಹೋಗ್ಯಾರ ಇವನರಿ ಭಗತ್ ರೀ ಧ್ವನಿ ಇವನರಿ. ಜನಗಳ ಪಾಲಿಗೆ ಭಗತ್ ದೇವರಾಗಿದ್ದಾನೆ. ನೀನು ನಮ್ಮ ಪಾಲಿನ ದೇವ್ರ ಕಣಪ್ಪ. ಯಪ್ಪ, ಅಲ್ಲಿ ನೋಡ್ರಿ ಒಳ್ಳೆ ಸಿನಿಮಾ ಟ್ರೇಲರ್ ತೋರಿದಂಗೆ ತೋರಿಸ್ತಾರಲ್ರಿ. ಅವ ರೊಕ್ಕ ಕೊಡೋದು ತೋರಿಸ್ತಾರ, ಜನ ರೊಕ್ಕ ಇಸ್ಕೊಳೋದು ತೋರಿಸ್ತಾರ. ಹೊಟ್ಟೆ ಖಾರ ಕಲಿಸ್ದಂಗೆ ಆಗ್ತೈತ್ರಿ ದಣಿ. ಯಾಕೆ ಹೊಟ್ಟೆ ಮುರಿದ ಬೈಲ್ ಕಡೆ ಬಂದಂಗೆ ಆಗಿತ್ತು ಯಪ್ಪ. ಚಿಟ್ ಫಂಡ್ ಮಾಲೀಕರಿಂದಲೇ ಹಣವನ್ನು ವಸೂಲಿ ಮಾಡಿ ಜನರಿಗೆ ಕೊಡಿಸಿದ್ದ ಭಗತ್ನ ಉದಾತ್ತ ಗುಣವನ್ನು ಮತ್ತೊಮ್ಮೆ ಸಾಬೀತುಪಡಿಸಿ ಜನಸಾಮಾನ್ಯರ ಪಾಲಿಗೆ ದೇವರಾಗಿದ್ದಾನೆ. ಬಂದ ಸುದ್ದಿ, ರಮಣಿಪಾಲ್ ಚಿಟ್ ಫಂಡ್ ಸಹಕಾರ ಮಂತ್ರಿ 7 ಕೋಟಿ ಈರಬಸಪ್ಪನವರ ಮಾಲೀಕತ್ವದಲ್ಲಿ ಇತ್ತು ಎಂದು ಸರ್ಕಾರಿ ಮೂಲಗಳು ತಿಳಿಸಿವೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು 7 ಕೋಟಿಯವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಿದ್ದಾರೆ. ಯಪ್ಪ ಯಪ್ಪ ದಡಿ ಇಟ್ಟಲ್ರಿ ಬುಡ್ದಾಗ 3 ಮೊಳ ಖಾರ ಹಚ್ಚಿ ಒಣಕಿನ. ಯಪ್ಪ, ಸೀಟು ಹೋತು, ರೊಕ್ಕನು ಹೋತು, ಈಗೇನಪ್ಪ ಮಾಡೋ ತಿರ್ಚ್ಕೋಬೇಡ, ಬಾಯಿ ಹೊರದೋಗುತ್ತೆ. ಏನು ಮಾತಾಡ್ತೀನಿ, ಉರೇ ಒಳಿ ಮ್ಯಾಗ ಬುಡ ಉರಿ ಕುಂತ್ರ. ಅಯ್ಯಪ್ಪ, ಅಯ್ಯಯ್ಯೋ. ಇವನಿದ್ದಾನಲ್ಲ ಸರ್ ಈ ಭಗತ್ತು, ಇವನು ನನ್ನ ಚಿಟ್ ಫಂಡಲ್ಲಿ ದುಡ್ಡಿಟ್ಟಿದ್ದ ಸರ್. ಇವನ ಅಡ್ರೆಸ್ಸು, ಇವನ ಕುಲ ಗೋತ್ರ ಎಲ್ಲ ನನಗೆ ಗೊತ್ತು ಸರ್. ಶ್ವೇತಾ, ಹೇ ಶ್ವೇತಾ, ಇವರೇ ನಿನ್ನ ರೌಡಿಗಳಿಂದ ಕಾಪಾಡಿ ಇಲ್ಲಿ ಕರ್ಕೊಂಡ್ಬಂದು ಸೇರಿಸಿದ್ದು. ಇವ್ರ ಹೆಸರು ಭಗತ್ ಅಂತ. ಹಲೋ, ಅಂದ್ರೆ ನೀನ್ ತಿಳ್ಕೊಂಡಿರೋ ಹಾಗೆ ನಾನ್ ಕ್ರಿಯೇಟ್ ಮಾಡಿರೋ ಆ ಭಗತ್ ಇವರಲ್ಲ. ಹೌದಾ ಸರ್, ಹಾಗಾದ್ರೆ ನಿಮ್ ಕೈಲೊಂದು ಬ್ಯಾಗ್ ಕೊಟ್ಟಿದ್ನಲ್ಲ ಅವತ್ತು, ಅದೆಲ್ಲಿ ಸರ್? ಎಲ್ಲಿ ಮಿಸ್ ಆಯ್ತು? ಅದನ್ನ ಯಾವನೋ ಒಬ್ಬ ಹುಚ್ಚ ಕಿತ್ಕೊಂಡದ. ನೋ, ಅದರಲ್ಲಿ ಆ ದೇವೇಂದ್ರ ಉಗ್ರಗಾಮಿಗಳ ಜೊತೆ ದಂಧೆ ಮಾಡ್ತಿದ್ದನ್ನ ನಾನೇ ಕ್ಯಾಮ್ರಾದಲ್ಲಿ ಕವರೇಜ್ ಮಾಡಿದ್ದೀನಿ. ಆ ಕ್ಯಾಮ್ರಾ ಆ ಬ್ಯಾಗ್ ಅಲ್ಲಿ ಇದೆ, ಅದ್ ಸಿಕ್ಬಿಟ್ರೆ ಆ ದೇವೇಂದ್ರನ ನೇಂಗಂಬಕ್ಕೆ ಹಾಕ್ಸ್ಬೋದು. ಓ ಮೈ ಗಾಡ್, ಭಗತ್ ನಿನ್ ತಡ ಮಾಡೋದು ಬೇಡ, ಆದಷ್ಟು ಬೇಗ ಹುಚ್ಚಿನ ಹಿಡಿಬೇಕು. ಲೆಟ್ಸ್ ಹೋಗಿಯಪ್ಪ. ಭಗತ್ ಅವ್ನು ನೋಡಕ್ ಹೀಗಿದ್ದಾನೆ, ಅವನೊಂಥರ ಕಪ್ಪಗೆ ಸಣ್ಣಗೆ ಉದ್ದಕ್ಕಿದ್ದ. ಆಮೇಲೆ ನನ್ನ ವೀಸಾ ಪಾಸ್ಪೋರ್ಟ್ ಫ್ಲೈಟ್ ದುಬೈ ಅಂತ ಕಿರಿಸ್ತಾ ಇದ್ದ. ಹೌದಾ, ಅವ್ನು ಇದೇ ಏರಿಯಾದಲ್ಲೇ ಇರ್ತಾನೆ. ದಿವಸ ನಾನು ಬೆಳಗ್ಗೆ ಬರ್ತಾ ಇರ್ಬೇಕಾದ್ರೆ ಇಲ್ಲೇ ಇರ್ತಾ ಇದ್ದ. ಅದ್ರ ಮುಂದೆ ನೋಡೋಣ. ಅಲ್ಲಿದೆ ನೋಡು ಹುಚ್ಚ. ಅಣಸ್ತಾನೆ ಇಲ್ವೇ ಏಯ್ ಎದನೆ ಮೇಲೆ ಏಯ್ ಎಲ್ಲ ಬ್ಯಾಗ್ ನನ್ನ ಪಾಸ್‌ಪೋರ್ಟ್ ನನ್ನ ವೀಸಾ ನಾನು ದುಬೈಗೆ ಹೋಗಬೇಕು ನನ್ನ ಫ್ಲೈಟ್ ಏಯ್ ಅಲ್ಲ ಕಣಲು ಅವತ್ತು ನಾನು ಆಟೋ ಹತ್ತಬೇಕಾದ್ರೆ ಒಂದು ಬ್ಯಾಗ್ ಕಿತ್ಕೊಂಡೋದಲ್ಲ ಎಲ್ಲಿ ಅದು ಯಾವ ಬ್ಯಾಗ್ ಗಂಗಪ್ಪ ನನ್ನ ಮಗನಿಗೆ ಹೇಳೋದು ಏಯ್ ಅದೇ ಕಣ ನಿನ್ನ ವೀಸಾ ನಿನ್ನ ಪಾಸ್‌ಪೋರ್ಟ್ ಎಲ್ಲ ಒಳಗಡೆ ಇತ್ತಲ್ಲ ಅದೇ ಬ್ಯಾಗ್ ಹೇಳು ಎಲ್ಲಿ ಅಂತ ಓಹೋ ಈ ಸೂಟ್ ಕೇಸ್ ಕಳ್ಳನಾ ಬಾ ನಾನು ಪಾಸ್‌ಪೋರ್ಟ್ ವೀಸಾ ಕಳ್ಸ್ಬಿಡಿ ನಾನು ದುಬೈಗೆ ಹೋಗಬೇಕು ಅಯ್ಯ ತಂದೆ ಆ ಪೊಲೀಸರ ಕಾಟಕ್ಕಿಂತ ನಿನ್ನ ಕಾಟನೇ ಜಾಸ್ತಿ ಆಗೋಯ್ತು ನಾನು ಎಲ್ಲೇ ಕೈ ಹಾಕ್ಲಿ ದಿಢೀರಂತ ಪ್ರತ್ಯಕ್ಷ ಆಗ್ಬಿಡ್ತೀಯ ನಾನು ಬದುಕಕ್ ಬಿಡಪ್ಪ ಕೊಡಲೇ ಥ್ಯಾಂಕ್ ಗಾಡ್ ಕ್ಯಾಮ್ರಾ ಕೆಸೆಟ್ ಎರಡೂ ಇದೆ ಭಗತ್ ಹೋಗೋಣ ವೆಪನ್ಸ್ ಎಲ್ಲ ಬಂದಿತ್ತು आपके लिए ये मेरा तोहफा है इस दीजिए साहब हमको एक अच्छा सा दिखा चाहिए देवेंद्र जी जब तक हम यहाँ है तब तक किसी को पता नहीं चला है जैसे हमारा काम खत्म होता हम यहाँ से चले जाएंगे शांति का शहर पड़े इस शहर में हम अशांति का गेम खेलेंगे राहू के होली खेलेंगे लूट मार करके सरकार का जीना हराम कर देंगे इसलिए हमारा आदमी हमें इधर भेजा है ओके डन हिम्मत जागा विवेक ಹೌದು ಇಂದ್ರ ದೇವೇಂದ್ರ ಭಗತ್ ಕೊಡು ಹಲೋ ನಾನು ದೇವೇಂದ್ರ ಮಾತಾಡ್ತಾ ಇರೋದು ಕರ್ನಾಟಕದ ಉದ್ದಗಲಕ್ಕೂ ಚಾಚಿಕೊಂಡಿದ್ದ ನನ್ನ ಬೇರುಗಳನ್ನ ಇಂಚಿಂಚಾಗಿ ಕತ್ತರಿಸಾಕ್ಬಿಡ್ತಲ್ಲ ನಿನ್ನೊಂದು ಹೆಸರು ನನ್ನ ಬುಡಕ್ಕೆ ಕೈ ಹಾಕಿದ್ಯಾ ನಿನ್ನ ನಾ ಭೇಟಿ ಆಗ್ಲೇಬೇಕು ಈಗ ನೀನ್ ಟಿವಿಯಲ್ಲಿ ನೋಡಿದ್ಯಲ್ಲ ಸಿನಿಮಾ ಅದಲ್ಲ ನಾನು ಹೇಳಿದ ಜಾಗಕ್ಕೆ ಬಂದ್ರೆ ಜಿಟಿಎಸ್ ಸೌಂಡ್ 70mm ಪ್ಯಾನಸೋನಿಕ್ ಪ್ರೊಜೆಕ್ಷನ್ ಅಲ್ಲೇ ಸಿನಿಮಾ ತೋರಿಸ್ತೀನಿ ಏಯ್ ನಿನ್ನಂತ ದೇಶದ್ರೋಹಿಗಳನ್ನ ಮಟ್ಟ ಹಾಕೋದಕ್ಕೆ ಈ ಭಗತ್ ಹುಟ್ಟಿರೋದು ಎಲ್ಲಿದೆ ಹೇಳೋ ಹೇಳ್ತೀನಿ ದೇವೇಂದ್ರ ಭಗತ್ ಇವರಿಬ್ರು ಪೊಲೀಸ್ ಆಫೀಸರ್ಸು ಎಸಿಪಿ ದುರ್ಗಾ ಅಸಿಸ್ಟೆಂಟ್ಸು ಬ್ರಹ್ಮನನ್ನು ಮೀರಿಸಿ ಭಗತ್ ಅನ್ನೋನ್ನ ಸೃಷ್ಟಿಸಿದ ದ ಗ್ರೇಟ್ ಜರ್ನಲಿಸ್ಟ್ ವಿವೇಕ್ ನಿಮ್ಮ ಸ್ವಾಗತಕ್ಕಂತ ಹೇಳಿ ಈ ಡೆಡ್ ಬಾಡಿ ಕಾರ್ಪೆಟ್ ಹಾಸಿವ್ರಿ ಸಾಹೇಬ್ರ ಇದು ಬರೇ ಟ್ರೇಲರ್ ರೀ ಸ್ವಲ್ಪ ಹತ್ತಾಗ ನೋಡ್ರಿ ಅಯ್ಯೋ ನನ್ನ ಪ್ರಾಣದಾತ ಅವತ್ತು ಬಾಂಬ್ ಬ್ಲಾಸ್ಟ್ ಅಲ್ಲಿ ನಮ್ಮನ್ನು ಕಾಪಾಡಿದ್ದೆ ಆದ್ರೆ ಇಲ್ಲಿ ಬುಲ್ಡಾಗ್ ನನ್ನ ಮಕ್ಕಳು ನಮ್ಮನ್ನು ಕಟ್ಟಾಕಿ ನಾಯಿಗೆ ಹೊಡೆದಂಗ್ ಹೊಡಿತಾವ್ರೆ ನಮ್ಮನ್ನು ಕಾಪಾಡಪ್ಪ ಬಿಡ್ತು ಬ್ಯಾಡಾಗಿದೆ ಭಗತ್ ಅಂತ ಹೆಸರಿಟ್ಕೊಂಡು ಮಾತ್ರಕ್ಕೆ ಭಗತ್ ಸಿಂಗ್ಗೆ ನಾನು ಅಂತ ನಂಬುಡಕ್ಕೆ ಬಾಂಬಿಡಕ್ ಬಂದವನಲ್ವಾ ನೀನು ದೇವರ ಹೆಸರು ಹೇಳ್ಕೊಂಡು ದೇಶನ ಮಾರಕ್ ಹೊರಟಿರೋ ನಿನ್ನಂತ ಧರ್ಮಾಧಿಕಾರಿಗೆ ಕರ್ಮಾಂತರ ಮಾಡೋದಕ್ಕೆ ಭಗತ್ ಸಿಂಗ್ ಬೇಕಾಗಿಲ್ವೋ ಕನ್ನಡ ನಾಡಿನ ಅನ್ನ ತಿಂದಿರೋ ಒಂದೇ ಒಂದು ಬೀದಿ ನಾಯಿ ಸಾಕು ಆಹಾ ಏನ್ ರೋಷ ಏನ್ ಆವೇಶ ಎಷ್ಟೇ ಆದ್ರೂ ದೇಶ ಭಕ್ತನ ಮಗ ಅಲ್ವಾ ನೀನು ಅದೇನ್ ಹೇಳಿತು ಅಲ್ರಿ ನೋಡೋ ಮಂದಿಗೆ ಬ್ಯಾಸರ ಹಾಕೈತ್ರಿ ಸಿನಿಮಾ ತೋರಿಸ್ರಿ ನೋಡಪ್ಪ ಭಗತ ಇಷ್ಟೊತ್ತು ನೀ ನೋಡಿದ್ದು ಟೈಟಲ್ ಕಾರ್ಡು ಈಗ ಮೇನ್ ಸಿನಿಮಾ ನೋಡು ಹುಚ್ಚ ಅಲ್ಲಿ ನೋಡು ಎಲ್ಲಿ ಹೊಂಟು ತಮ್ಮ ನನ್ನ ಮಾತು ಕೇಳ ನೋಡ್ದನಪ್ಪ ಸಿನಿಮಾನ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಕ್ಕೆ ನಮ್ಮ ದಣ್ಯಾರ ಏನ್ ಕಷ್ಟ ಪಟ್ಟಾರ ಏನ್ ಕತಿ ನೋಡಪ್ಪ ಈ ನಿಮ್ಮವ್ವ ನಿಮ್ಮ ತಂಗಿ ನೀ ಪ್ರೀತಿ ಮಾಡ್ತಲ್ಲ ಈ ಹುಡುಗಿ ಇವರೆಲ್ಲರೂ ನಿನಗೆ ಸೇಫ್ ಆಗಿ ಸಿಗ್ಬೇಕಂದ್ರೆ ಅವ್ರು ಕೇಳಾಕತ್ತಾರಲ್ಲ ಆ ವಿಡಿಯೋ ಕ್ಯಾಸೆಟ್ ಅದನ್ನ ಕೊಟ್ಟು ಬಿಡು ದೇಶಕ್ಕಿಂತ ನಮ್ಮ ಪ್ರಾಣ ದೊಡ್ಡ ಅಲ್ಲ ಭಾವ ಅಣ್ಣ ನಮ್ಮ ಬಗ್ಗೆ ಚಿಂತೆ ಮಾಡಬೇಡ ಆ ಕ್ಯಾಸೆಟ್ ಮಾತ್ರ ಕೊಡ್ಬೇಡ ಅಣ್ಣ ನಮಗೆ ಏನಾದರೂ ಪರವಾಗಿಲ್ಲ ಅರೆ ವಾ ಸೇರು ಪಾವು ಚಟಾಕು ಎಲ್ಲ ದೇಶ ಪ್ರೇಮಿಗಳ ಏನ್ ಹೇಳ್ದೆ ನಿಮ್ಗೆ ಏನಾದರೂ ಪರವಾಗಿಲ್ವಾ ಏಯ್ ಏಯ್ ಓನೆ, ನಿಮ್ಮಪ್ಪ ಯುದ್ಧದಲ್ಲಿ ಇಂಥ ದೇಶದ್ರೋಹಿಗಳನ್ನ ಸುಟ್ಟಾಕಿದ್ದಾರೆ. ಅದ್ರ ಮುಂದೆ ಇವನ್ ಯಾವ ಮಹಾ ಪ್ಲೀಸ್ ಅವ್ರಿಗೇನು ಮಾಡಬೇಡ. ನಿನಗೆ ಬೇಕಾಗಿರೋದು ಕ್ಯಾಸೆಟ್ ತಾನೆ, ನಾನು ಕೊಡ್ತೀನಿ. ವಿವೇಕ್ ಏನ್ ಮಾಡ್ತಿದ್ದೀನಿ ಸುಮ್ಮನೆ ಕ್ಯಾಸೆಟ್